ಪ್ರಾಚೀನ ಭಾರತದಲ್ಲಿ ಆಧ್ಯಾತ್ಮಿಕ ಚಿಂತನೆ ವಿಪುಲವಾಗಿ ನಡೆದಿತ್ತು ಆದರೆ ರಾಜಕೀಯ ಆಡಳಿತ ವ್ಯವಸ್ಥೆ ಮೊದಲಾದ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಭಾರತದ ಸಾಧನೆ ಹೇಳಿಕೊಳ್ಳುವಷ್ಟು ಇರಲಿಲ್ಲ ಅಂತ ನಂಬಿಕೆ ಹಿಂದೆ ಜಗತ್ತಿನಲ್ಲೆಲ್ಲ ಇತ್ತು ಭಾರತದೊಳಗಡೆ ಕೂಡ ಹಾಗೆ ಭಾಳ ಜನ ಅಂದ್ಕೊಂಡಿದ್ದರು ಆದರೆ ಈ ವ್ಯಾವಹಾರಿಕ ಕ್ಷೇತ್ರಗಳಲ್ಲೂ ಕೂಡ ಭಾರತದ್ದು ಮೇಲ್ಮಟ್ಟದ ಸಾಧನೆ ಹಾಗೂ ಚಿಂತನೆ ಇತ್ತು ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಕೃತಿ ಕೌಟಿಲ್ಯನ ಅರ್ಥಶಾಸ್ತ್ರ ಎರಡು ಸಾವಿರದ ಮುನ್ನೂರು ವರ್ಷ ಹಿಂದೆ ರಚಿತವಾದ ಈ ಅನನ್ಯ ಗ್ರಂಥ ಅಲ್ಲಿ ಇಲ್ಲಿ ಉಲ್ಲೇಖಗಳ ಮೂಲಕ ಅಷ್ಟೇ ವಿದ್ವಲ್ಲೋಕಕ್ಕೆ ಪರಿಚಿತವಾಗಿತ್ತು ಮೊಟ್ಟ ಮೊದಲ ಸಾರಿ ಈ ಗ್ರಂಥ ಪೂರ್ಣ ರೂಪದಲ್ಲಿ ಜಗತ್ತಿಗೆ ಲಭ್ಯ ಆದದ್ದು ಈಗ ನೂರ ಒಂದು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅದರ ಆವಿಷ್ಕರಣಕ್ಕೆ ಕಾರಣರಾದವರು ಮಹಾಮಹೋಪಾಧ್ಯಾಯ ಡಾಕ್ಟರ್ ರುದ್ರಪಟ್ಣಂ ಶ್ಯಾಮಶಾಸ್ತ್ರಿಗಳು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯ ಗ್ರಂಥಪಾಲಕರು ಉತ್ತರೋತ್ತರ ನಿರ್ದೇಶಕರು ಆಗಿದ್ದವರು ಆ ಇತಿಹಾಸಾರ್ಹ ಆವಿಷ್ಕರಣದ ನಿಮಿತ್ತ ಇದೇ ವೇದಿಕೆಯಲ್ಲಿ ಕಳೆದ ವರ್ಷ ಜುಲೈ ಮೊದಲ ವಾರದಲ್ಲಿ ಕಾರ್ಯಕ್ರಮ ಸರಣಿ ನಡೆದದ್ದು ನಿಮಗೆಲ್ಲ ನೆನಪಿನಲ್ಲಿ ಇದೆ ಆ ಅಸಮಾನ ಸಾಧಕ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿಗಳ ಸ್ಮರಣೆಯಲ್ಲಿ ಪ್ರತಿವರ್ಷ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಸಂಸ್ಥೆ ಮೈಸೂರಿನ ಸಮುದಾಯ ಅಧ್ಯಯನ ಕೇಂದ್ರ ವಿಶೇಷವಾಗಿ ಅದರ ಕಾರ್ಯಕರ್ತರು ಪ್ರಣತಾರ್ತಿ ಹರನ್ ಇಲ್ಲೆಲ್ಲ ಬಂದಿದ್ದಾರೆ ನಾವೆಲ್ಲ ತೀರ್ಮಾನ ಮಾಡಿದವು ಆ ಯೋಜನೆಯಂತೆ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ಭಾರತೀಯ ಚಿಂತನಾ ಪರಂಪರೆಯಲ್ಲಿ ಕೌಟಿಲ್ಯನ ಸ್ಥಾನ ಕುರಿತು ಇವತ್ತು ಉಪನ್ಯಾಸ ಮಾಡಲು ಆಗಮಿಸಿದ್ದಾರೆ ಹಿರಿಯ ವಿದ್ವಾಂಸರು ಡಾಕ್ಟರ್ ಎಂ ಶಿವಕುಮಾರಸ್ವಾಮಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನಗಳ ಅಲಂಕಾರಶಾಸ್ತ್ರ ಗ್ರಂಥಗಳನ್ನು ಕುರಿತ ಮಹಾಪ್ರಬಂಧಕ್ಕೋಸ್ಕರ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಅವರು ಡಾಕ್ಟರೇಟ್ ಪಡೆದಿದ್ದಾರೆ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಪ್ರಾಧ್ಯಾಪಕರು ಅಧ್ಯಕ್ಷರೂ ಆಗಿ ನಿವೃತ್ತರಾಗಿದ್ದಾರೆ ಮೂವತ್ತೊಂಬತ್ತು ವರ್ಷಗಳ ಬೋಧನಾನುಭವ ಅವರಿಗೆ ಇದೆ ಪಾಣಿನೀಯ ವೈದಿಕ ವ್ಯಾಕರಣ ಸಂಸ್ಕೃತ ಕಾವ್ಯಶಾಸ್ತ್ರೀಯ ಸಿದ್ಧಾಂತಗಳು ಹರಿಭದ್ರ ಸೂರ್ಯ ಷಡ್ ದರ್ಶನ ಸಮುಚ್ಚಯ ವ್ಯಾಖ್ಯಾನಾದಿ ಸಹಿತ ಬೃಹತ್ ದಾರ್ಶನಿಕ ಗ್ರಂಥ ಸಿದ್ಧಾಂತ ಶಿಖಾಮಣಿ ಇವೆಲ್ಲ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ ಸಂಪಾದಿಸಿದ್ದಾರೆ ಜರ್ಮನಿಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಅರ್ಥಶಾಸ್ತ್ರದ ಬಗ್ಗೆ ಅಲಂಕಾರಶಾಸ್ತ್ರದ ಬಗ್ಗೆ ಉಪನ್ಯಾಸಗಳನ್ನು ನೀಡಿದ್ದಾರೆ ಭಾರತದ ಒಳಗಡೆಯೇ ನಲವತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಲ್ಲಿ ಇವರ ಪ್ರೌಢ ಉಪನ್ಯಾಸಗಳು ನಡೆದಿವೆ ವಿಶ್ವವಿದ್ಯಾಲಯದ ಸಿನೇಟ್ ಹಾಗೂ ಸಿಂಡಿಕೇಟ್ಗಳ ಸದಸ್ಯರೂ ಆಗಿದ್ದರು ಇದೀಗ ಮಿಥಿಕ್ ಸೊಸೈಟಿ ಉಪಾಧ್ಯಕ್ಷರೂ ಆಗಿದ್ದಾರೆ ಸಂಸ್ಕೃತ ವಿದ್ವತ್ತಿಗಾಗಿ ಸಾಧನೆಗಾಗಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆದಿದ್ದಾರೆ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಸಚಿವಾಲಯದಿಂದಲೂ ಸನ್ಮಾನಿತರಾಗಿದ್ದಾರೆ ಕಾಶಿ ಜಂಗಮವಾಡಿ ಮಠ ಮೊದಲಾದ ಹಲವಾರು ಪೀಠಗಳು ಇವರನ್ನು ಸನ್ಮಾನಿಸಿವೆ ನಮ್ಮ ಪ್ರಾರ್ಥನೆಯಂತೆ ಭಾರತೀಯ ಸ್ಮೃತಿ ಪರಂಪರೆ ಮತ್ತು ಕೌಟಿಲ್ಯ ಅನ್ನುವ ವಿಷಯವಾಗಿ ಈ ಸಂಜೆ ಅವರು ಉಪನ್ಯಾಸ ಮಾಡೋರಿದ್ದಾರೆ ಇದು ಬಹಳ ಮುಖ್ಯವಾದ ವಿಷಯ ಏಕೆಂದರೆ ಧರ್ಮಪಾರಮ್ಯದ ಇಂದ ಕೌಟಿಲ್ಯ ದೂರ ಸರಿದು ಭಿನ್ನ ಮಾರ್ಗವೊಂದನ್ನು ಪ್ರತಿಪಾದಿಸಿದ ಅನ್ನುವ ಅಪಕಲ್ಪನೆ ಅನೇಕರ ಮನಸ್ಸಿನಲ್ಲಿ ಇದೆ ಸ್ಮೃತಿ ಪರಂಪರೆಯಲ್ಲಿ ಕೌಟಿಲ್ಯನ ಸ್ಥಾನ ಏನು ಅನ್ನೋದರ ಬಗ್ಗೆ ಡಾಕ್ಟರ್ ಸ್ವಾಮಿ ಅವರು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ कैलोक्य संपदा लेख्य समुल्लेखन पितई सच्चिदानंद रूपाय शिवाय ब्रह्मणे नमः गोखले सार्वजनिक विचार संस्थाया ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಹಿಂದೆ ಕೆಲವು ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೆ ಮತ್ತು ಇಲ್ಲಿಯ ವೈಶಿಷ್ಟ್ಯ ನನಗೆ ತುಂಬ ಹಿಡಿಸ್ತು ಬೇರೆ ಕಡೆಗಳಲ್ಲೆಲ್ಲ ಇಂಥ ವಿಷಯಗಳ ಬಗ್ಗೆ ಪ್ರವಚನ ಅಥವಾ ಭಾಷಣ ಇದ್ದಾಗ ಒಂದು ಹತ್ತೋ ಹದಿನೈದೋ ಜನ ಸಾಮಾನ್ಯವಾಗಿರ್ತಾರೆ ಮಿಥಿಕ್ ಸೊಸೈಟಿ ಅನುಭವ ನಮಗಿದೆ ಮಿಥಿಕ್ ಸೊಸೈಟಿ ಸ್ವಲ್ಪ ಒಂಥರ ದೂರ ಆಗುತ್ತೆ ಅದಕ್ಕಾಗಿ ಹೋಗಬೇಕು ಅನ್ನೋ ಕಾರಣದಿಂದ ಕಡಿಮೆ ಇರ್ಬೋದು ಅಂದ್ಕೊಂಡ್ರೂ ಕೂಡ ಬೇರೆ ಕಡೆಗೂ ಇದೇ ಸ್ಥಿತಿನೇ ಇರ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇಲ್ಲಿ ಇಷ್ಟೊಂದು ಜನ ಈ ಪ್ರವಚನಗಳಿಗೆ ಬರ್ತಾರೆ ಅನ್ನೋದನ್ನು ನೋಡೇ ತುಂಬ ಸಂತೋಷ ಆಗಿತ್ತು ನನಗೆ ಹಿಂದೆ ಒಂದು ಸರ್ತಿ ಬಂದಾಗಲೂ ಹಾಗೆ ಅನಿಸಿತ್ತು ಈಗಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ನಿಮ್ಮ ಮುಂದೆ ಇವತ್ತು ರಾಮಸ್ವಾಮಿಗಳು ಹೇಳಿದಂಥ ವಿಷಯದ ಮೇಲೆ ಇವತ್ತು ನಾನು ಪ್ರವಚನ ಮಾಡೋಣಿದ್ದೇನೆ ಒಂದು ರೀತಿಯಲ್ಲಿ ನಾನು ನನ್ನ ಪ್ರಬಂಧವನ್ನು ಮಂಡಿಸೋದ್ರ ರೀತಿಯಲ್ಲಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿಷಯ ತುಂಬ ದೀರ್ಘವಾದಂಥ ಕಾಲವನ್ನು ಬಯಸುತ್ತೆ ಇದು ವಿಷಯ ಏನು ಕಾಲದ ಪರಿಮಿತಿ ಅಂತೂ ನಮಗಿರಲೇಬೇಕು ಇಂಥ ಇಂಥ ಕಾರ್ಯಕ್ರಮಗಳಲ್ಲಿ ಅದಕ್ಕೆ ತಕ್ಕಂತೆ ಎಷ್ಟು ಸಾಧ್ಯವೋ ಅಷ್ಟು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಎಲ್ಲ ಹಿರಿಯರಿಗೆ ನನ್ನ ವಂದನೆಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಕೆಲವು ನನ್ನ ವಿದ್ಯಾರ್ಥಿಗಳು ಇದ್ದಾರೆ ಒಬ್ಬರು ಇಬ್ಬರು ಇರ್ಬೋದು ಅಂತ ಕಾಣಿಸುತ್ತೆ ಅವರಿಗೆಲ್ಲರಿಗೂ ಶುಭಾಶಯಗಳು ಈ ವಿಷಯ ಸ್ಮೃತಿ ಪರಂಪರೆ ಮತ್ತು ಕೌಟಿಲ್ಯ ಅಂತ ವಿಷಯ ಇರೋದು ಇದರಲ್ಲಿ ನಾನು ಅಂದುಕೊಂಡಂತೆ ಎರಡು ಭಾಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೊದಲನೇ ಭಾಗ ಅಂತಂದರೆ ಸ್ಮೃತಿ ಪರಂಪರೆ ಮತ್ತು ಕೌಟಿಲ್ಯ ಇವರ ಸಂಬಂಧ ಏನು ಇದರಲ್ಲಿ ಸ್ಮೃತಿ ಪರಂಪರೆ ಮೊದಲು ಸ್ಮೃತಿ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿಷಯ ವಿಷಯನ ಈಗ ಒಂದು ವಿಸ್ತಾರವಾಗಿರ್ತಕ್ಕಂಥ ಸ್ಮೃತಿ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನ ನೋಡಿದರೆ ಮನುಸ್ಮೃತಿ ಯಾನಿವಲ್ಕ ಸ್ಮೃತಿ ಮತ್ತು ಥರ ನಾರದ ಸ್ಮೃತಿ ಪಾರಾಶರ ಸ್ಮೃತಿ ಇತ್ತೀಚಿನ ಕೆಲವು ನೋಡಿದರೆ ಬಹಳ ಬೆಳೆದಿದ್ದಂಗೆ ಕಾಣಿಸ್ತೇವೆ ಒಂದು ಕಡೆಗೆ ಆ ಸ್ಮೃತಿಗಳ ಪರಂಪರೆ ಇನ್ನೊಂದು ಕಡೆಗೆ ಅರ್ಥಶಾಸ್ತ್ರ ಮತ್ತು ಅರ್ಥಶಾಸ್ತ್ರವನ್ನು ಅವಲಂಬಿಸಿ ಬೆಳೆದಿರ್ತಕ್ಕಂಥ ನೀತಿ ವಾಕ್ಯಾಮೃತ ಕಾಮಂದಕ ನೀತಿ ಸಾರ ಮುಂತಾದವು ಇವೆಲ್ಲ ಒಂದು ಕಡೆಗಿವೆ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಈ ಅರ್ಥಶಾಸ್ತ್ರ ಪರಂಪರೆ ಅಂದರೆ ನಾವು ಯಾವುದನ್ನು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ಆ ವಿಷಯದಲ್ಲಿ ಇದು ಬಹಳ ಪ್ರಮುಖವಾದ ಗ್ರಂಥ ಇದ್ರ ಬಗ್ಗೆ ಸಂಶಯವೇ ಇಲ್ಲ ಮುಂದೆ ಬಂದಿರತಕ್ಕಂಥ ಎಲ್ಲ ರಾಜಕೀಯ ರಾಜನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಗಳಲ್ಲಿ ಇದನ್ನು ಅವಲಂಬಿಸಿ ಬಂದಿದೆ ಅವರಲ್ಲಿ ಸ್ಪಷ್ಟವಾಗಿದೆ ಆದರೆ ಇಲ್ಲೇನಾಗುತ್ತೆ ಅಂದರೆ ಸ್ಮೃತಿಗಳಲ್ಲಿ ಬಂದಿರತಕ್ಕಂಥ ಅನೇಕ ವಿಷಯಗಳು ಇಲ್ಲೂ ಬರುತ್ತೆ ಅರ್ಥಶಾಸ್ತ್ರದಲ್ಲಿ ಅಷ್ಟ ಅರ್ಥಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಅನೇಕ ವಿಷಯಗಳು ವಿಸ್ತಾರವಾಗಿ ಸ್ಮೃತಿಗಳಲ್ಲೂ ಬರುತ್ತೆ ಇದರಲ್ಲಿ ಯಾರು ಮೊದಲು ಯಾರು ಆಮೇಲೆ ಈ ಪ್ರಶ್ನೆ ಬರುತ್ತೆ ಮೊದಲು ಇದು ಮೊದಲನೇ ಭಾಗ ಈ ವಿಷಯಕ್ಕೆ ತಕ್ಕಂತೆ ನಾನು ಯೋಚನೆ ಮಾಡಿದರೆ ಮೊದಲು ನಾನು ಯೋಚನೆ ಮಾಡಿದ್ದು ಮೊದಲನೇ ಭಾಗ ಈ ಸಂಬಂಧ ಏನು ಯಾರು ಯಾರಿಂದ ಪ್ರೇರಿತರಾಗಿದ್ದಾರೆ ಯಾರು ಯಾರಿಂದ ಎರವಲು ಪಡೆದಿದ್ದಾರೆ ಯಾರು ಯಾರಿಗೆ ಋಣಿಯಾಗಿದ್ದಾರೆ ಈ ವಿಷಯ ಇನ್ನೊಂದು ಕೆಲವೇ ಕೆಲವು ಬಹಳ ಎಲ್ಲ ಉದಾಹರಣೆಗಳನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಆದರೆ ಕೆಲವೇ ಉದಾಹರಣೆಗಳ ಮೂಲಕ ತೆಗೆದುಕೊಂಡಾಗ ಪರಸ್ಪರ ಸಂಬಂಧ ಏನು ಏನು ಯಾವ ರೀತಿ ಹೋಲಿಕೆಗಳು ಆಮೇಲೆ ಅದೇ ಸಾಮ್ಯ ವೈಷಮ್ಯಗಳು ವಿಷಯದ ಬಗ್ಗೆ ಅದನ್ನು ಕೂಡ ಎರಡನೇ ಭಾಗ ಅಂತ ನಾನು ಇಟ್ಕೊಂಡಿದ್ದೀನಿ ಇವತ್ತೆಷ್ಟಾಗುತ್ತೆ ನೋಡೋಣ ಈ ಸ್ಮೃತಿ ಪರಂಪರೆ ಅನ್ನೋದು ನಮಗೆಲ್ರಿಗೂ ಗೊತ್ತು ಮೂಲತಃ ವೇದಾಂಗಗಳಲ್ಲಿ ಒಂದಾದ ಕಲ್ಪಸೂತ್ರದಿಂದ ಬೆಳೆದು ಬಂದಂಥ ಪರಂಪರೆ ಇದು ಕಲ್ಪಸೂತ್ರ ಅಂತ ನಾವು ಕೇಳಿದ್ದೀವಿ ಅಂತ ಕಾಣುತ್ತೆ ಕಲ್ಪಸೂತ್ರ ಅಂತಂದರೆ ಅದರ ನಾಲ್ಕು ಭಾಗ ಇದೆ ಅದರಲ್ಲಿ ಶ್ರೌತಸೂತ್ರ ಗೃಹ್ಯಸೂತ್ರ ಧರ್ಮಸೂತ್ರ ಮತ್ತು ಶುಲ್ವ ಸೂತ್ರ ಅಂತ ಹೇಳಿ ಈ ನಾಲ್ಕು ಸೂತ್ರ ಪ್ರಕಾರಗಳು ಇವಕ್ಕೆಲ್ಲಕ್ಕೂ ಕಲ್ಪ ಅಂತ ಹೆಸರು ಕಲ್ಪ ವೇದಾಂಗಗಳಲ್ಲಿ ಒಂದು ವೇದಾಂಗ ವೇದಾ ಶಿಕ್ಷಾ ಕಲ್ಪ ವ್ಯಾಕರಣ ಇತ್ಯಾದಿ ಆರು ವೇದಾಂಗಗಳನ್ನು ಹೇಳ್ತಾರೆ ಅದರಲ್ಲಿ ಕಲ್ಪ ಒಂದು ಆ ಕಲ್ಪದ ಭಾಗವಾಗಿ ಧರ್ಮಸೂತ್ರಗಳು ಬಂದಿದ್ದಾವೆ ಆ ಪರಂಪರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಈ ಪರಂಪರೆ ಅದಕ್ಕಿಂತ ಮೊದಲು ಧರ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳು ವೇದದಲ್ಲಿಲ್ಲೆಲ್ಲ ಬರ್ತದೆ ಉಪನಿಷತ್ತುಗಳಲ್ಲಿ ಬರ್ತದೆ ಬರ್ತದೆ ನಿಜ ಆದರೆ ಇಲ್ಲಿ ಅವನ್ನೆಲ್ಲವನ್ನು ಸಂಗ್ರಹಿಸಿಕೊಟ್ಟಿರ್ತಕ್ಕಂಥ ಮೊದಲ ಪ್ರಯತ್ನಗಳು ಧರ್ಮಸೂತ್ರಗಳಲ್ಲಿ ನಾವು ಕಾಣ್ತೀವಿ ನಾವು ಭಾರತದ ಧಾರ್ಮಿಕ ಸಾಮಾಜಿಕ ರಾಜನೈತಿಕ ಕಟ್ಟಳೆಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಧರ್ಮಸೂತ್ರಗಳು ಪ್ರಾಚೀನ ಕಾನೂನು ಸಂಹಿತೆಯನ್ನು ಪ್ರತಿನಿಧಿಸೋದು ಉಂಟು ಅಂದರೆ ಕೋಡ್ ಆಫ್ ಲಾ ಅಂತ ಏನು ಹೇಳ್ತೀವಿ ಅದು ಕೂಡ ಧರ್ಮಸೂತ್ರಗಳ ಪರಂಪರೆಯಿಂದಲೇ ಬಂದಿರ್ತಕ್ಕಂಥದ್ದು ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನೋಡಿದಾಗ ಬಹಳ ಆರಾಮ ಹಳೆಯವು ಅಂತಂದರೆ ಆಪಸ್ತಂಭ ಧರ್ಮಸೂತ್ರ ಗೌತಮ ಧರ್ಮಸೂತ್ರ ಬೌದ್ಧಾಯನ ಧರ್ಮಸೂತ್ರ ವಸಿಷ್ಠ ಧರ್ಮಸೂತ್ರ ಹಿರಣ್ಯಕೇಶಿ ಧರ್ಮಸೂತ್ರ ಇತ್ಯಾದಿಗಳು ಹಳೆಯವು ಇವು ಈಗಲೂ ಕೂಡ ಪುಣ್ಯಕ್ಕೆ ನಮಗೆ ಉಪಲಬ್ಧವಾಗಿವೆ ಇವೆಲ್ಲ ಸೂತ್ರಗಳು ಧಾರ್ಮಿಕವಾದಂಥ ಸಾಮಾಜಿಕವಾದಂಥ ರೂಢಿಗಳು ನೈತಿಕವಾದ ಕಟ್ಟಳೆಗಳು ಧಾರ್ಮಿಕ ಆಚರಣೆಗಳು ಮತ್ತು ಪೂಜಾ ಪದ್ಧತಿಗಳು ವೈಯಕ್ತಿಕ ಹಾಗೂ ಸಾಮೂಹಿಕ ಅಂದರೆ ಸಾಮಾಜಿಕ ಕರ್ತವ್ಯಗಳು ಇತ್ಯಾದಿ ಎಲ್ಲವೂ ಕೂಡ ಧರ್ಮ ಶಬ್ದದ ವ್ಯಾಪ್ತಿಯಲ್ಲಿ ಧರ್ಮ ಶಬ್ದದ ಅರ್ಥವ್ಯಾಪ್ತಿಯಲ್ಲಿ ಬರೋ ಬರ್ತವೆ ಅವು ಆದ್ದರಿಂದ ಎಲ್ಲವೂ ಧರ್ಮಸೂತ್ರದ ವ್ಯಾಪ್ತಿಯಲ್ಲಿ ಇವೆಲ್ಲ ವಿಷಯಗಳು ಬರ್ತವೆ ಈ ಎಲ್ಲ ವಿಷಯಗಳನ್ನು ಅರ್ಥಗರ್ಭಿತವಾದ ಚಿಕ್ಕ ಚಿಕ್ಕ ಗದ್ಯವಾಕ್ಯಗಳಲ್ಲಿ ಅಂದರೆ ಸೂತ್ರದ ರೂಪದಲ್ಲಿ ಆ ಶೈಲಿಯಲ್ಲಿ ಬರೆದಿರೋದ್ರಿಂದ ಇವುಗಳಿಗೆ ಧರ್ಮಸೂತ್ರ ಅಂತ ಹೆಸರು ಬಂದಿದೆ ಎರಡು ತರಹದ ಧರ್ಮ ವರ್ಣಾಶ್ರಮ ಧರ್ಮ ರಾಜಧರ್ಮ ಈ ಒಂದಕ್ಕೊಂದು ಸಂಬಂಧ ಇದೆ ಇದಕ್ಕೆ ಎರಡು ಪ್ರಮುಖ ಅಧಿಕರಣಗಳ ಅಡಿಯಲ್ಲಿ ಬರುವ ವಿಷಯಗಳೆಲ್ಲ ಧರ್ಮಸೂತ್ರದಲ್ಲಿ ಬರ್ತವೆ ಒಂದು ದೃಷ್ಟಿಯಲ್ಲಿ ರಾಜ ಕೂಡ ಒಬ್ಬ ವಿಶಿಷ್ಟ ಗೃಹಸ್ಥ ಆದ್ದರಿಂದ ಗೃಹಸ್ಥ ಗೃಹಸ್ಥ ಧರ್ಮಗಳ ಅಡಿಯಲ್ಲಿ ರಾಜಧರ್ಮವನ್ನು ಹೇಳಬಹುದು ಆ ರೀತಿ ಕೂಡ ಹೇಳಿದ್ದುಂಟು ಅಂದಮೇಲೆ ರಾಜಧರ್ಮ ಕೂಡ ವರ್ಣಾಶ್ರಮ ಧರ್ಮವೇ ಆದರೆ ಸ್ಪಷ್ಟತೆಗೋಸ್ಕರ ವಿಷಯ ವಿಸ್ತಾರದ ದೃಷ್ಟಿಯಿಂದ ರಾಜಧರ್ಮವನ್ನು ಬೇರೆ ಅಧಿಕರಣವಾಗಿ ಪರಿಗಣಿಸುವುದು ಯೋಗ್ಯ ಆಮೇಲೆ ಧರ್ಮಸೂತ್ರಗಳ ವಿಷಯನ ಆಯಾಯ ಕಾಲಘಟ್ಟದಲ್ಲಿ ಕಂಡು ಬಂದ ಬೆಳವಣಿಗೆಗಳ ದೃಷ್ಟಿಯಿಂದ ಹೆಚ್ಚು ವಿಸ್ತಾರಗೊಳಿಸುತ್ತಾ ಬಂದಿದ್ದಾರೆ ಆ ವಿಸ್ತಾರಗೊಳಿಸುತ್ತಾ ಬರೋ ಬರ್ತಾ ಅವನ ಶ್ಲೋಕ ರೂಪದಲ್ಲಿ ಅಂದರೆ ಮೊದಲು ಸೂತ್ರ ರೂಪದಲ್ಲಿದ್ದಂಥ ವಿಷಯಗಳನ್ನು ಮತ್ತು ಇನ್ನೂ ಎಷ್ಟೋ ವಿಸ್ತಾರವನ್ನು ಅದಕ್ಕೆ ಕೊಟ್ಟು ಶ್ಲೋಕ ರೂಪದಲ್ಲಿ ರಚಿತವಾಗಿರ್ತಕ್ಕಂಥವೇ ನಾವು ನಾವು ನಮಗೆ ಹೆಚ್ಚು ಪ್ರಸಿದ್ಧವಾಗಿ ಗೊತ್ತಿರುವಂಥ ಮನಧರ್ಮ ಮನುಧರ್ಮಶಾಸ್ತ್ರ ಅಥವಾ ಮನು ಸ್ಮೃತಿ ಆಮೇಲೆ ಯಾಜ್ಞವಲ್ಕ ಸ್ಮೃತಿ ಮುಂತಾದವು ಇವು ಶೈಲಿಯಲ್ಲಿ ಭಿನ್ನವಾಗಿವೆ ವಿಷಯದಲ್ಲಿ ಸಾಮಾನ್ಯವಾಗಿ ಒಂದೇನೆ ವಿಸ್ತಾರ ಕಂಡುಬರುತ್ತೆ ಸ್ಮೃತಿಗಳಲ್ಲಿ ಸಾಮಾನ್ಯವಾಗಿ ನಮಗೆ ಧರ್ಮಸೂತ್ರಗಳು ಅಂದಾಕ್ಷಣಕ್ಕೆ ಆಪಸ್ತಂಭಾದಿಗಳ ಧರ್ಮಸೂತ್ರ ಗ್ರಂಥಗಳ ಜ್ಞಾಪಕ ಬರುತ್ತೆ ಧರ್ಮಶಾಸ್ತ್ರ ಅಂದಾಗ ಧರ್ಮಸೂತ್ರಗಳು ಧರ್ಮಶಾಸ್ತ್ರ ಅಂತ ಕರಿಬಹುದು ಆದರೆ ಒಂದು ಒಂದು ರೀತಿಯಲ್ಲಿ ಸ್ಮೃತಿಗಳಿಗೆ ಧರ್ಮಶಾಸ್ತ್ರ ಅಂತ ಹೆಸರು ಬಂದಿದೆ ಆಮೇಲೆ ಧರ್ಮಸೂತ್ರಗಳು ಧರ್ಮಶಾಸ್ತ್ರ ಅಂತ ಇದು ಹೆಸರಿನ ಇದು ಹೇಗೆ ಬೇಕಾದರೂ ನಾವು ಇಟ್ಕೊಳ್ಬೋದು ಆ ದೃಷ್ಟಿಯಿಂದ ಹೆಸರಿನ ಇದು ಏನೇ ಇದ್ದರೂ ಕೂಡ ಸ್ಮೃತಿ ಪರಂಪರೆಯಲ್ಲಿ ಬಂದಿರತಕ್ಕಂಥವು ಭಾಳ ಪ್ರಮುಖವಾದವು ಮನುಸ್ಮೃತಿ ಯಾಜ್ಞವಲ್ಕ ಸ್ಮೃತಿ ನಾರದ ಸ್ಮೃತಿ ಬೃಹಸ್ಪತಿ ಸ್ಮೃತಿ ವಿಷ್ಣು ಸ್ಮೃತಿ ಮುಂತಾದವೆಲ್ಲ ಈ ಪರಂಪರೆಯಲ್ಲಿ ಬಂದಿದ್ದಾವೆ ಇದು ಒಂದು ಕಡೆಗೆ ಸ್ಮೃತಿ ಪರಂಪರೆ ಇನ್ನೊಂದು ಕೌಟಿಲ್ಯ ಅಂದರೆ ಕೌಟಿಲ್ಯ ಕೌಟಿಲ್ಯ ಅಂದಕ್ಷಣ ಕೌಟಿಲ್ಯನಕ್ಕೆ ಅರ್ಥಶಾಸ್ತ್ರ ಅಂತಲೇ ನಾವಿಲ್ಲಿ ತೆಗೆ ತೆಗೆದುಕೊಳ್ಬೇಕು ಭಾರತೀಯ ರಾಜನೈತಿಕ ಪರಂಪರೆಯಲ್ಲಿ ಕೌಟಿಲ್ಯನಿಗೆ ಪ್ರಮುಖವಾದ ಸ್ಥಾನ ಇದೆ ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಆತನಿಗೆ ಅಂದರೆ ವಿಷ್ಣುಗುಪ್ತ ಎಂಬ ಹೆಸರು ಕೂಡ ಇದೆ ಚಾಣಕ ಎಂಬ ತಂದೆಯ ಹೆಸರಿನಿಂದ ಚಾಣಕ್ಯ ಅನ್ನೋ ಹೆಸರು ಕೂಡ ಅವರಿಗಿದೆ ಅವರು ಮಗಧದ ನಂದವಂಶೀಯ ರಾಜರ ದೃಢಾಡಳಿತವನ್ನು ಯುಕ್ತಿಯಿಂದ ಕೊನೆಗೊಳಿಸಿ ಚಂದ್ರಗುಪ್ತ ಮೌರ್ಯನನ್ನು ಮಗಧ ರಾಜನನ್ನಾಗಿ ಸ್ಥಾಪಿಸಿದವರು ಅನ್ನೋದು ಬಹಳ ಪ್ರಸಿದ್ಧವಾಗಿದೆ ಅದು ಕೇವಲ ಅವರೇ ಹೇಳಿರೋ ಅಂಥ ಮಾತು ನಂದರನ್ನು ನಾಶ ಮಾಡಿದ ವಿಷಯ ಅವರ ಗ್ರಂಥದಲ್ಲೇ ಬಂದಿದೆ ಅದು ಅಂದರೆ ಅರ್ಥಶಾಸ್ತ್ರ ಕನ್ಕ್ಲೂಡಿಂಗ್ ಪೋರ್ಷನ್ನು ಆದರೆ ಬರೆದಿರೋದು ಥರ್ಡ್ ಪರ್ಸನ್ನಲ್ಲಿ ನಾನು ಮಾಡಿದೆ ಅಂತ ಹೇಳಿಲ್ಲ ಪ್ರಥಮ ಪುರುಷದಲ್ಲಿ ಬಂದಿದೆ ಅದು ಶಾಸ್ತ್ರಂಚ ಶಸ್ತ್ರಂಚ ಶಸ್ತ್ರ ನಂದರಗತ ಚೂ ಅಮರ್ಷೇಣ ಉದ್ಧತ ಉದ್ಧತನ ಆಶು ತೇನ ಶಾಸ್ತ್ರ ಅಂತಿದೆ ಹೀಗೆ ನಂದರಾಜ್ಯವನ್ನು ನಾಶ ಮಾಡಿ ಚಂದ್ರಗುಪ್ತನನ್ನು ಮಗಧದ ರಾಜನನ್ನಾಗಿ ಮಾಡಿದಂಥ ಅವರ ಸಾಧನೆ ಏನಿದೆ ಅದರ ಬಗ್ಗೆ ಇಲ್ಲಿ ಅರ್ಥಶಾಸ್ತ್ರದಲ್ಲೇ ಕನ್ಕ್ಲೂಡಿಂಗ್ ಪೋರ್ಷನ್ನಲ್ಲಿ ಅದು ಸ್ಪಷ್ಟವಾಗಿ ಇದೆ ಆದರೆ ಈ ಅರ್ಥಶಾಸ್ತ್ರ ನಾವು ತೆಗೆದುಕೊಂಡಾಗ ಈ ಈ ಅರ್ಥಶಾಸ್ತ್ರವೇ ರಾಜನೀತಿ ಶಾಸ್ತ್ರದ ಮೊದಲನೇ ಗ್ರಂಥವೇ ಗ್ರಂಥವೇ ಅಂತ ನಮಗೀಗಿರೋದು ಅದೇ ಪ್ರಮುಖವಾದ ಗ್ರಂಥ ಸತ್ಯ ಅದಕ್ಕಿಂತ ಪೂರ್ವದಲ್ಲಿ ಅರ್ಥಶಾಸ್ತ್ರದ ಮೇಲೆ ಗ್ರಂಥಗಳು ಇರಲಿಲ್ಲವೆ ಅನ್ನೋ ಪ್ರಶ್ನೆ ಸಾಧಾರಣವಾಗಿ ಸಾಮಾನ್ಯವಾಗಿ ಹೇಳ್ತದೆ ಉತ್ತರನ ನಾವು ಆ ಗ್ರಂಥದ ಆಧಾರದ ಮೇಲೆ ಹೀಗೆ ಕೊಡಬಹುದು ಮಾನವಾಹ ಭಾರದ್ವಾಜ ಅಥವಾ ಭರದ್ವಾಜ ಅಂತ ಹೆಸರು ಬಂದಿದೆ ಹೆಸರು ಬರ್ತದೆ ವಿಶಾಲಾಕ್ಷ ಪರಾಶರ ಅಥವಾ ಪಾರಾಶರ ಪೈಶುನ ಕೌಣಪದಂತ ಬಾಹುದಂತಿ ಪುತ್ರ ವಾತವ್ಯಾಧಿ ಹೆಸರುಗಳು ವಾತವ್ಯಾಧಿ ಅಂತ ಒಬ್ಬರು ಬಾರ್ಹಸ್ಪತ್ಯ ಅಂತ ಒಂದು ರೆಫರೆನ್ಸ್ ಇದೆ ಔಷನ ಸಹ ಪರಂಪರೆ ಪರಂಪರೆಯದು ಔಷನ ಸಹ ಇತ್ಯಾದಿಯ ಪ್ರಾಚೀನ ವಿದ್ವಾಂಸರ ಅಭಿಪ್ರಾಯಗಳ ಉಲ್ಲೇಖ ಇದೆ ನೀವು ಯಾವುದೇ ಪ್ರಕರಣ ತೆಗೆದುಕೊಳ್ಳಿ ಅಲ್ಲಿ ಪ್ರತಿಯೊಂದು ಪ್ರಕರಣದಲ್ಲೂ ಈ ಈ ರೀತಿಯ ಉಲ್ಲೇಖಗಳಿದ್ದಾವೆ ಅಲ್ಲಿ ಏನು ವಿಷಯ ವಿಚಿತ್ರ ಏನು ಅಂತಂದರೆ ಮಾನವಾಹ ಹೀಗೆ ಹೇಳ್ತಾರೆ ಔಷಧ ಹೆಸರು ಹೀಗೆ ಹೇಳ್ತಾರೆ ಎಲ್ಲ ಹೇಳಿದ ಮೇಲೆ ಇತಿ ಕೌಟಲ್ಯ ಅಂತ ಹೇಳ್ತಾರೆ ಕೌಟಲ್ಯ ನನ್ನ ಅಭಿಪ್ರಾಯ ಇದು ಅನ್ನೋದಕ್ಕೆ ಅವ್ರು ಯಾವಾಗಲೂ ಥರ್ಡ್ ಪರ್ಸನ್ ರೀತಿ ಕೌಟಲ್ಯ ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಪ್ರತಿಯೊಂದನ್ನು ಕೊಡೋ ಈ ಹೆಸರುಗಳೆಲ್ಲ ಬಂದಿರೋದನ್ನು ನೋಡಿದರೆ ಇವರೆಲ್ಲರೂ ಕೂಡ ಪ್ರಾಚೀನ ಅರ್ಥಶಾಸ್ತ್ರಕಾರರು ಇದ್ದಿರಬೇಕು ಆ ಅರ್ಥಶಾಸ್ತ್ರಕಾರರ ಪರಂಪರೆಯನ್ನು ಅನುಸರಿಸಿ ಅಥವಾ ಅದರ ಎಲ್ಲ ಸಾರವನ್ನು ಹೀರ್ಕೊಂಡು ಈ ಅರ್ಥಶಾಸ್ತ್ರ ಬಂದಿರಬೇಕು ಅಂದರೆ ಅರ್ಥಶಾಸ್ತ್ರದ ಒಂದು ಸುದೀರ್ಘ ಪರಂಪರೆ ಇತ್ತು ಆ ಸುದೀರ್ಘ ಪರಂಪರೆಯ ಒಂದು ಘಟ್ಟದ ಪರ್ಯವಸಾನವನ್ನು ನಾವು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕಾಣಬಹುದು ಅಂತ ಹೇಳ್ಬೋದು ನಾವು ಅದನ್ನು ಇವರು ಸ್ಪಷ್ಟಪಡಿಸಿದ್ದಾರೆ ಅಲಂ ಅರ್ಥಶಾಸ್ತ್ರದಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಅವರು ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ಅರ್ಥಶಾಸ್ತ್ರದ ಗುರಿ ಏನು ಅಂದರೆ ಪೃಥ್ವಿಯನ್ನು ರ ಪಡೆಯೋದು ಮತ್ತು ರಕ್ಷಿಸೋದು ಭೂಮಿಯನ್ನು ಪಡ್ಕೊಳ್ಳೋದು ಗೆಲ್ಲೋದು ಮತ್ತು ಅದನ್ನು ರಕ್ಷಿಸೋದು ಅದಕ್ಕೆ ಪೃಥ್ವ್ಯಾಹ ಲಾಭೇ ಪಾಲನೆ ಚ ಯಾವಂತಿ ಅರ್ಥಶಾಸ್ತ್ರ ಪೂರ್ವಾಚಾರ್ಯ ಪ್ರಸ್ಥಾಪಿತ ಪ್ರಾಯ ತಾನಿ ಸಂಹೃತ್ಯ ಅವನ್ನೆಲ್ಲ ಸಂಗ್ರಹಿಸಿ ಅರ್ಥಶಾಸ್ತ್ರಂ ಅರ್ಥಶಾಸ್ತ್ರ ಅಂತ ಅವ್ರು ಹೇಳಿರೋದ್ರಿಂದ ಅನೇಕ ಅರ್ಥಶಾಸ್ತ್ರಗಳ ಪರಂಪರೆಯಲ್ಲಿ ಇದೊಂದು ಒಂದು ಕಾಲದ ಪರಂ ಒಂದು ಪರ್ಯವಸಾನ ಅಂದರೆ ಆ ರೂಪದಲ್ಲಿ ಇಟ್ಸ್ ಎ ಕಲ್ಮಿನೇಷನ್ ಆಫ್ ಎ ಲಾಂಗ್ ಪೀರಿಯಡ್ ಆಫ್ ಅರ್ಥಶಾಸ್ತ್ರ ಅನ್ನೋ ಅರ್ಥದಲ್ಲಿ ತೆಗೆದುಕೊಳ್ಬೇಕು ಹೀಗೆ ಮನುಸ್ಮೃತಿ ಮನುಸ್ಮೃತಿಗೆ ಬಹಳ ಮನುಸ್ಮೃತಿ ಮುಂತಾದವು ಹೇಗೆ ಧರ್ಮಶಾಸ್ತ್ರ ಪರಂಪರೆಯಲ್ಲಿ ಬಹಳ ಪ್ರಮುಖ ಅಂತ ನಾವು ಕರಿತೀವಿ ಅಥವಾ ಒಂದು ಮಾದರಿ ಗ್ರಂಥ ಅಂತ ಕರಿತೀವಿ ಆಮೇಲೆ ಅದೇ ರೀತಿ ಕಾಮಶಾಸ್ತ್ರ ಪರಂಪರೆಯಲ್ಲಿ ಕಾಮಸೂತ್ರ ಅಂತೇನಿದೆ ಅದು ಹೇಗೆ ಮಾಡೆಲ್ ಗ್ರಂಥ ಅಂತ ಕರಿತೀವಿ ರಾಜನೀತಿ ಪರಂಪರೆಯಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಅಂಥ ಒಂದು ಮಾದರಿ ಗ್ರಂಥವಾಗಿದೆ ಅದನ್ನು ಶ್ಯಾಮಶಾಸ್ತ್ರಿಗಳೇ ಹೇಳಿರೋ ಅಂಥ ಮಾತು ಅದು ಇನ್ ದಿಸ್ ರೆಸ್ಪೆಕ್ಟ್ ಅರ್ಥಶಾಸ್ತ್ರ ಈಸ್ ಕನ್ಸಿಡರ್ಡ್ ಆ್ಯಸ್ ಪ್ರೋಟೋಟೆಕ್ಸ್ಟ್ ಲೈಕ್ ಮನುಸ್ಮೃತಿ ಆರ್ ಕಾಮಸೂತ್ರ ಅಂತ ಹೇಳಿದ್ದಾರೆ ಅವರು ಹೀಗೆ ಸ್ಮೃತಿ ಪರಂಪರೆ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರದ ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟ ಮೇಲೆ ಮುಂದೆ ಸ್ಮೃತಿ ಪರಂಪರೆ ಮತ್ತು ಕೌಟಿಲ್ಯ ಇದನ್ನು ಎರಡನ್ನೂ ಜೊತೆಯಲ್ಲಿ ತೆಗೆದುಕೊಂಡು ವಿಚಾರ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇವೆರಡರ ಸಂಬಂಧದ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ನಾನು ಅಂದ್ಕೊಂಡಿದ್ದು ಈ ಶೀರ್ಷಿಕೆಯ ಆಶೆಯೇ ಇದು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಆ ರೀತಿ ನಾನು ಯೋಚನೆ ಮಾಡಿದ್ದೆ ನಾನು ಅರ್ಥಶಾಸ್ತ್ರ ಬೆಳಕಿಗೆ ಬಂದ ಮತ್ತು ಪ್ರಕಟವಾದ ಕಾಲದಿಂದಲೂ ಕೂಡ ಆಧುನಿಕ ವಿದ್ವಾಂಸರಲ್ಲಿ ಈ ವಿಷಯದಲ್ಲಿ ಬಹಳ ಚರ್ಚೆ ಆರಂಭ ಆಗಿದೆ ಆ ಚರ್ಚೆ ಎಲ್ಲ ವಿಷಯಗಳು ಆಯಾಯ ವಿದ್ವಾಂಸರು ಬರೆದಿರ್ತಕ್ಕಂಥ ಮುನ್ನುಡಿಗಳಲ್ಲಿ ಸ್ಪಷ್ಟವಾಗಿ ಸಿಗುತ್ತೆ ನಮಗೆ ಚರ್ಚೆಗೆ ಚಾಲನೆಯನ್ನು ಕೊಟ್ಟವರು ಬಹುಶಃ ಆರ್ ಶ್ಯಾಮಶಾಸ್ತ್ರಿಗಳೇ ಇರಬೇಕು ಆದರೆ ನಾನಿಲ್ಲಿ ನನ್ನ ಚರ್ಚೆಯನ್ನು ಜೂಲಿಯಸ್ ಜೋಲಿ ಅಂತ ಒಬ್ಬರು ಈ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿರುವಂಥವ್ರು ಆಂಗ್ಲ ಭಾಷೆಗೆ ಅನೇಕ ಸ್ಮೃತಿಗಳನ್ನು ಅವನ್ನು ಅನುವಾದ ಮಾಡಿ ಸೇಕ್ರೆಟ್ ಬುಕ್ಸ್ ಅದು ಈ ಸೀರೀಸ್ನಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಅವರು ಮ್ಯಾಕ್ಸ್ಮುಲರ್ ಸಾಮಾನ್ ಅವ್ರು ಜನರಲ್ ಎಡಿಟರ್ ಅದಕ್ಕೆ ಆ ಕಾಲದಲ್ಲೇ ಬೋಲರ್ ಮತ್ತು ಇವರು ಜೂಲಿಯಸ್ ಜಾಲಿ ಇವರಿಬ್ಬರು ಕೂಡ ಅವನ್ನ ತರ್ಜುಮೆ ಮಾಡಿ ಇಂಗ್ಲೀಷ್ಗೆ ಪ್ರಕಟ ಮಾಡಿದ್ದಾರೆ ಆಮೇಲೆ ಪ್ರತಿಯೊಂದು ಸ್ಮೃತಿಗೂ ಕೂಡ ತುಂಬ ಒಳ್ಳೆಯ ಇಂಟ್ರೊಡಕ್ಷನ್ ಬರೆದಿದ್ದಾರೆ ಒಳ್ಳೆಯ ಮುನ್ನುಡಿಯನ್ನು ಕೂಡ ಅವರೆಲ್ಲರೂ ಬರೆದಿದ್ದಾರೆ ತುಂಬ ವಿಚಾರ ಮಾಡುವಂಥ ಅಂಶಗಳನ್ನು ಆ ಮುನ್ನುಡಿಗಳು ಒಳಗೊಂಡಿದ್ದಾವೆ ಯಾರೇ ಆಗಲಿ ಈ ವಿಷಯವನ್ನು ಓದುವಾಗ ಆ ಸೇಕ್ರೆಟ್ ಬುಕ್ಸದು ಈ ಸೀರೀಸ್ನಲ್ಲಿ ಪ್ರಕಟ ಆಗಿರುವಂಥ ಆ ಗ್ರಂಥಗಳ ಇಂಟ್ರೊಡಕ್ಷನ್ಸ್ನಂತೂ ಓದಿದರೆ ತುಂಬ ಮಹತ್ವದ ವಿಚಾರಗಳನ್ನು ತಿಳ್ಕೊಳ್ಬೋದು ಅಂದು ಮಾತ್ರಕ್ಕೆ ಎಲ್ಲವನ್ನು ಅದರಲ್ಲಿ ಕೊಟ್ಟಿರೋದೆಲ್ಲ ಒಪ್ಕೋತೀವಿ ಅಂತಲ್ಲ ಅನೇಕ ವಿಷಯಗಳು ನಮಗೆ ಸಮ್ಮತ ಆಗದೇ ಇರ್ಬೋದು ಆದರೂ ಕೂಡ ಅವುಗಳ ಅಧ್ಯಯನಕ್ಕೆ ನಮಗೆ ಪೂರಕವಾಗಿ ಇದ್ದಾವೆ ಮತ್ತು ಅವು ಅವುಗಳನ್ನು ಇಟ್ಕೊಂಡು ನಾವು ವಿಚಾರ ಮಾಡಲಿಕ್ಕೆ ನಮಗೆ ಇನ್ನೂ ಅನುಕೂಲವಾಗುತ್ತೆ ಈ ಜಾಲಿಯವರ ಅಭಿಪ್ರಾಯನ ಮೊದಲು ನಾನು ತೆಗೆದುಕೊಂಡಿದ್ದೀನಿ ಜೂಲಿಯಸ್ ಜಾಲಿ ಅನ್ನೋರು ಸ್ಮಿಟ್ ಅನ್ನುವ ಇನ್ನೊಬ್ಬ ಪಂಡಿತರ ಜೊತೆಯಲ್ಲಿ ಅರ್ಥಶಾಸ್ತ್ರ ಏನಿದೆ ಇದರ ಪಂಜಾಬ್ ಆವೃತ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅವರು ಮತ್ತು ಅದಕ್ಕೆ ಭೂಮಿಕೆಯನ್ನು ಸುದೀರ್ಘವಾದಿ ಭೂಮಿಕೆಯನ್ನು ಕೂಡ ಬರೆದಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ಇಸುವಿನಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮೊದಲು ಪ್ರಕಟ ಆಗಿದ್ದರೆ ಇಪ್ಪತ್ತ್ಮೂರರಲ್ಲಿ ಇವರು ಪಂಜಾಬ್ ಎಡಿಷನ್ ಲಾಹೋರ್ನಿಂದ ಪಬ್ಲಿಷ್ ಆಗಿದೆ ಇದು ಈಗ ಲಾಹೋರ್ ನಮ್ಮ ನಮ್ಮ ಇದರಲ್ಲಿ ಇಲ್ವಲ್ಲ ಹೀಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ಅವರು ಅಭಿಪ್ರಾಯ ಹೀಗಿದೆ ಧರ್ಮಶಾಸ್ತ್ರ ಅರ್ಥಶಾಸ್ತ್ರಕ್ಕಿಂತ ಹೆಚ್ಚು ಪ್ರಾಚೀನವೆನಿಸಿಕೊಳ್ಳಲು ಅರ್ಹವಾಗಿದೆ ಚರ್ಚೆ ಆರಂಭ ಇದರಿಂದ ಮಾಡ್ತಾಯಿದ್ದೀನಿ ನಾನು ಮತ್ತು ಅರ್ಥಶಾಸ್ತ್ರ ಕಾ ಅರ್ಥಶಾಸ್ತ್ರ ಕಾಮಶಾಸ್ತ್ರಕ್ಕಿಂತ ಹಿಂದಿನದು ಇವ್ರದ್ದು ಒಂದು ಅಭಿಪ್ರಾಯ ಅಂದರೆ ತ್ರಿವರ್ಗಕ್ಕೆ ಸಂಬಂಧಿಸಿದ ಶಾಸ್ತ್ರಗಳು ಕಾಲದಲ್ಲೂ ದರ್ಜೆ ಮಹತ್ವಗಳಲ್ಲೂ ಒಂದನ್ನೊಂದು ಅನುಸರಿಸಿ ಬಂದಿವೆ ಧರ್ಮ ಮೊದಲು ಅರ್ಥ ಎರಡನೇದು ಕಾಮ ಮೂರನೇದು ಹಾಗೆಯೇ ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಕಾಮಶಾಸ್ತ್ರ ಹೀಗೆ ಬಂದಿದ್ದಾವೆ ಒಂದೊಂದು ಕೂಡ ಬೇರೆ ಬೇರೆ ವಿದ್ಯಾಕ್ಷೇತ್ರಗಳೇ ದೇ ಆರ್ ಡಿಫರೆಂಟ್ ಡಿಸಿಪ್ಲಿನ್ಸ್ ಪ್ರಾಚೀನ ವೈದಿಕ ಪ್ರಸ್ಥಾನಗಳ ಸ್ಥಾನವನ್ನು ತುಂಬಿದಾಗ ಅವೆಲ್ಲ ಈ ಗ್ರಂಥಗಳು ಅದಕ್ಕೆ ಬದಲಿಯಾಗಿ ನಾವು ಬಂದಾಗ ಅರ್ಥಶಾಸ್ತ್ರದ ಪ್ರಸ್ಥಾನಗಳ ಮೊದಲು ಧರ್ಮಶಾಸ್ತ್ರದ ಶಾಖೆಗಳಾಗಿದ್ದು ಅನಂತರ ಸ್ವತಂತ್ರ ಶಾಖೆಗಳಾಗಿ ಬೆಳೆದವು ಇಲ್ಲಿರೋ ಗಮನಿಸಬೇಕಾದಂಥ ವಿಷಯ ಏನು ಅಂದರೆ ಮೊದಲು ಈ ಅರ್ಥಶಾಸ್ತ್ರದ ಶಾಖೆಗಳು ಧರ್ಮಶಾಸ್ತ್ರದ ಶಾಖೆಗಳೇ ಆಗಿದ್ದುವು ಸ್ಮೃತಿ ಪರಂಪರೆಗೆ ಸೇರಿದವುಗಳಿವು ಆಮೇಲೆ ಸ್ವತಂತ್ರವಾಗಿ ಬೆಳೆದವು ಇದು ದಿಸ್ ಈಸ್ ದಿ ಕ್ರಕ್ಸ್ ಆಫ್ ದಿ ಮ್ಯಾಟರ್ ಬಹಳ ಮುಖ್ಯವಾದಂಥ ವಿಷಯ ಇದು ಹೀಗೆ ಅರ್ಥಶಾಸ್ತ್ರ ಧರ್ಮಶಾಸ್ತ್ರದ ಶಾಖೆಯಾಗಿತ್ತು ಎಂಬುದನ್ನು ಸಮರ್ಥಿಸೋದಕ್ಕೋಸ್ಕರ ಜಾಲಿಯವರು ಅರ್ಥಶಾಸ್ತ್ರದ ಮೂರನೇ ಹಾಕು ಹಾಗೂ ನಾಲ್ಕನೇ ಅಧಿಕರಣಗಳಲ್ಲಿ ಧರ್ಮಸ್ಥಿಯ ಮೂರನೇ ಅಧಿಕರಣ ಕಂಟಕ ಶೋಧನ ನಾಲ್ಕನೇ ಅಧಿಕರಣ ಈ ಎರಡೂ ಅಧಿಕರಣಗಳಿಂದ ಸುಮಾರು ಇನ್ನೂರು ಸಂದರ್ಭಗಳನ್ನು ತೆಗೆದುಕೊಂಡು ಧರ್ಮಶಾಸ್ತ್ರಗಳಿಗೂ ಅರ್ಥಶಾಸ್ತ್ರಕ್ಕೂ ವಿಚಾರದಲ್ಲಿ ಭಾಷೆಯಲ್ಲಿ ಎಂಥ ನಿಕಟ ಸಾಮ್ಯ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಅವರು ಅದು ಒಂದು ಜರ್ಮನ್ ಜರ್ನಲ್ನಲ್ಲಿ ಬಂದಿದೆ ಅದು ಫಸ್ಟು ಆಮೇಲೆ ಅವರು ತಮ್ಮ ಭೂಮಿಕೆಯಲ್ಲಿ ಆ ವಿಷಯವನ್ನು ಮತ್ತೆ ಎತ್ಕೊಂಡು ಮೂವತ್ತ್ಮೂರು ಸಂದರ್ಭಗಳನ್ನು ಅದೇ ದೃಷ್ಟಿಯಿಂದ ಅನಲೈಸ್ ಮಾಡಿ ನಮ್ಮ ಮುಂದಿಟ್ಟಿದ್ದಾರೆ ಅವರು ಯಾವ್ದು ಆ ಪಂಜಾಬ್ ಎಡಿಷನ್ನಿನ ಭೂಮಿಕೆಯಲ್ಲಿ ಇದು ಈ ಯಾವಾಗ ಈ ಚರ್ಚೆ ಬರುತ್ತೆ ನೋಡಿ ತುಂಬ ನೀರಸ ಆಗ್ತದೆ ಆದರೆ ಅನಿವಾರ್ಯ ನಾನು ಇಲ್ಲಿಗೆ ತೆಗೆದುಕೊಂಡಿದ್ದು ಹಾಗೆ ಅದನ್ನು ಆ ಶೀರ್ಷಿಕೆ ನೀ ಅರ್ಥದಲ್ಲಿ ತಗೊಂಡಿದ್ರಿಂದ ನಾನು ಇದನ್ನು ಹೇಳಿ ಆಮೇಲೆ ಸಂಬಂಧ ತೋರಿಸ್ಬೇಕು ಅಂತ ಹೊರಟಿದ್ದೀನಿ ನಾನು ಬಹುಶಃ ಕ್ಷಮಿಸ್ತೀನಿ ಅಂದ್ಕೊಂಡಿದ್ದೀನಿ ನಿಮ್ಮ ಆದಷ್ಟೂ ಅದರಲ್ಲಿ ಬರುವಂಥ ವಿಷಯಗಳಲ್ಲಿ ನೀವು ಸ್ವಲ್ಪ ತೊಡಗಿಬಿಟ್ರೆ ಮನಸ್ಸನ್ನು ತುಂಬ ಈ ಇಂಥ ಚರ್ಚೆ ಕೂಡ ತುಂಬ ಆಸಕ್ತಿಪೂರ್ವಕವಾಗಿ ಇರ್ತವೆ ಅವು ನೋಡಿ ಈಗ ಈಗ ಗೊತ್ತಿರ್ತಕ್ಕಂಥ ಅಂದರೆ ಅವರ ಪ್ರಕಾರ ಯಾರು ಜಾಲಿಯವರ ಪ್ರಕಾರ ಅತ್ಯಂತ ಪ್ರಾಚೀನ ಧರ್ಮಸೂತ್ರಗಳನ್ನು ಹಿಡಿದು ಅನಂತರದ ಛಂದೋಬದ್ಧ ಸ್ಮೃತಿಗಳ ಹಾಗೂ ಸ್ಮೃತಿಯ ತುಂಡುಗಳ ವರೆಗಿನ ಸಮಗ್ರ ಧರ್ಮಶಾಸ್ತ್ರ ವಾಂಗ್ಮಯದ ಪರಿಚಯವನ್ನು ಕೌಟಿಲ್ಯನ್ನು ಹೊಂದಿದ್ದನೆಂದು ಹೇಳದೆ ನಿರ್ವಾಹವಿಲ್ಲ ಅನ್ನೋವಂಥ ಮಾತನ್ನು ಹೇಳಿದರು ಅವರು ಇದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ನಮಗೆಲ್ಲ ಇದೊಂದು ಸ್ವಲ್ಪ ಅತ್ಯುಕ್ತಿಯನ್ನು ಅನಿಸ್ತಾ ಇದೆ ಇಲ್ಲಿ ವಿಚಾರ ಮಾಡಿದರೆ ಮೂಲತಃ ಅರ್ಥಶಾಸ್ತ್ರ ಧರ್ಮಶಾಸ್ತ್ರ ಭಾಗವಾಗಿತ್ತು ಎಂಬ ವಿಷಯದಲ್ಲಿ ನಾವು ಒಪ್ಪಬಹುದು ತಾತ್ಕಾಲಿಕವಾಗಿ ಅದನ್ನು ಒಪ್ಪಬಹುದು ಸಮಸ್ತ ವಾಂಗಯದ ಅಂದರೆ ಅನಂತರ ಕಾಲದ ನಾರದಾದಿ ಸ್ಮೃತಿಗಳ ಪರಿಚಯವನ್ನೂ ಕೌಟಿಲ್ಯ ಹೊಂದಿದ್ದ ಅಂತ ಹೇಳೋದಿದೆಯಲ್ಲ ಇದು ಬಹುಶಃ ಅತ್ಯುತ್ತ ಆಗ್ತು ಆಯಿತು ಏನೋ ಅಂತ ಅನ್ನಿಸ್ತಾ ಇದೆ ಇರಲಿ ಆದರೆ ಮೊದಲ ಅಂಶಕ್ಕೆ ಪೂರಕವಾದ ಅಂದರೆ ಮೊದಲ ಅಂಶ ಅಂತಂದರೆ ಅರ್ಥಶಾಸ್ತ್ರ ಮೂಲತಃ ಧರ್ಮಶಾಸ್ತ್ರದ ಶಾಖೆಯಾಗಿತ್ತು ಅಥವಾ ಭಾಗವಾಗಿತ್ತು ಅನ್ನೋ ವಿಷಯ ಇದು ಈ ಶಾಸ್ತ್ರದ ಉಗಮಕ್ಕೆ ಸಂಬಂಧಪಟ್ಟಂಥ ವಿಷಯ ಇದು ಮಹಾಭಾರತದಲ್ಲಿ ಒಂದು ವೃತ್ತಾಂತ ಬರುತ್ತೆ ಶಾಂತಿ ಪರ್ವದಲ್ಲಿ ಒಂದು ವೃತ್ತಾಂತ ಬರುತ್ತೆ ಅದನ್ನು ನಾವು ನೋಡಿದಾಗ ಈ ಮಾತು ಸತ್ಯ ಅನಿಸುತ್ತೆ ನಮಗೆ ಅಲ್ಲಿ ಬಂದಿರೋ ವರ್ಣನೆ ಪ್ರಕಾರ ಕೃತಯುಗದಲ್ಲಿ ಮನುಷ್ಯರು ಎಲ್ಲ ಧರ್ಮ ಧರ್ಮದಂತೆ ನಡ್ಕೊಳ್ತಾ ಇದ್ದರು ಆಗ ರಾಜ ಇರಲಿಲ್ಲ ದಂಡನೆ ಇರಲಿಲ್ಲ ಏನೂ ಇರಲಿಲ್ಲ ಆವಾಗ ಎಲ್ಲರೂ ತಾವೇ ತಿಳ್ಕೊಂಡು ಧರ್ಮದಂತೆ ನಡ್ಕೊಳ್ತಾ ಇದ್ದರು ಇದು ಕೃತಯುಗ ಆಮೇಲೆ ಕಾಲಾಂತರದಲ್ಲಿ ಏನಾಯಿತು ಜನರು ಭ್ರಾಂತಿ ದುರಾಶೆ ಸುಖಲೋಲಪತೆ ಮತ್ತು ಇತರ ನೀಚ ಪ್ರವೃತ್ತಿಗಳ ಒಳಗಾಗಿ ಅವರು ಅರಾಜಕತ್ವಕ್ಕೆ ಕಾರಣರಾದರು ಅದಕ್ಕೋಸ್ಕರ ಶಾಸ್ತ್ರ ಬೇಕಾಯಿತು ಇದನ್ನು ಕಂಡಂಥ ಇದನ್ನು ಕಂಡಂಥ ಅಷ್ಟೇ ಅಲ್ಲ ಭೀತರಾದಂಥ ದೇವತೆಗಳು ಬ್ರಹ್ಮನ ಕಡೆಗೆ ಹೋದರು ಬ್ರಹ್ಮನ ಕಡೆಗೆ ಹೋಗಿ ಹೀಗೆ ಆಗ್ತಾ ಇದೆಯಲ್ಲ ಏನು ಮಾಡೋದು ಅಂತ ಬ್ರಹ್ಮನನ್ನು ಕೇಳಿದಾಗ ಬ್ರಹ್ಮ ಅವರಿಗೆ ಆಶ್ವಾಸನೆ ಕೊಟ್ಟ ನಾನೊಂದು ಶಾಸ್ತ್ರವನ್ನು ಬರೀತೀನಪ್ಪ ಅದರ ಪ್ರಕಾರ ಜನಗಳು ನಡ್ಕೊಳ್ಳಿ ಆವಾಗೆಲ್ಲ ಸರಿ ಹೋಗುತ್ತೆ ಅಂಥೇಳಿ ಅವರು ಆಶ್ವಾಸನೆ ಕೊಟ್ಟು ಅದರಂತೆ ಒಂದು ನೂರು ಸಾವಿರ ಅಧ್ಯಾಯಗಳಿಂದ ಕೂಡಿದಂಥ ಧರ್ಮ ಅರ್ಥ ಕಾಮವೆಂಬ ತ್ರಿವರ್ಗದ ವಿಷಯವನ್ನು ಒಳಗೊಂಡಂಥ ಒಂದು ಬೃಹತ್ ಗ್ರಂಥವನ್ನು ಬ್ರಹ್ಮ ರಚನೆ ಮಾಡಿದ ಅಂತ ಅಲ್ಲಿ ಬಂದಿದೆ ಅದರಲ್ಲಿ ತ್ರಯಿ ಆನ್ವೀಕ್ಷಕಿ ವಾರ್ತಾ ಮತ್ತು ದಂಡನೀತಿಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ಇದ್ದು ಇದ್ದವು ತೋ ಅಧ್ಯಾಸ್ರಾ ಶಕ್ರೆ ಸೌದ್ಧಿಜ್ ತತ್ರ ಧರ್ಮ ತಥೈವಾಮ್ಚರ್ಣಿತಾನ್ವೀಕ್ಷಿಕೀ ಚರ್ತ ಚ ಭರತರ್ಷವ ದಂಡನೀತಿಶ್ಚ ವಿಪುಲ ವಿದ್ಯಾ ನಿದರ್ಶಿ ಅಂತೇಳಿ ಮಹಾಭಾರತದಲ್ಲಿ ಅದರ ವರ್ಣನೆ ಮಾಡಿದ್ದಾರೆ ದೇವಶಂಕರ ಅದನ್ನು ಹತ್ತು ಸಹಸ್ರ ಅಧ್ಯಾಯಗಳಿಗೆ ಇಳಿಸ್ದ ನೂರು ಸಹಸ್ರ ಇದ್ದುದನ್ನು ಹತ್ತು ಸಹಸ್ರ ಅಧ್ಯಾಯಗಳಿಗೆ ಆ ಶಾಸ್ತ್ರವನ್ನು ಇಳಿಸಿದರು ಆ ಶಾಸ್ತ್ರಕ್ಕೆ ಇವತ್ತು ವೈ ವೈಶಾಲಾಕ್ಷಶಾಸ್ತ್ರ ವಿಶಾಲಾಕ್ಷನು ವಿಶಾಲಾಕ್ಷಶಾಸ್ತ್ರ ಶಿವನಿಗೆ ವಿಶಾಲಾಕ್ಷ ಅಂತ ಇಟ್ಕೊಂಡು ವೈಶಾಲಾಕ್ಷ ಶಾಸ್ತ್ರ ಅಂತ ಅದಕ್ಕೆ ಕರೀತಾರೆ ಇವಾಗ ಇಂದ್ರ ಅದನ್ನು ಮತ್ತೆ ಐದು ಸಹಸ್ರ ಅಧ್ಯಾಯಗಳಿಗೆ ಸಂಗ್ರಹ ಮಾಡಿದಂತೆ ಇದಕ್ಕೆ ಬಾಹುದಂತಕ ಶಾಸ್ತ್ರ ಅಂತ ಹೆಸರು ಇದು ಎರಡನೇದು ಇದು ಒಂದು ಆವೃತ್ತಿ ಇದ್ದಂಗೆ ಬೃಹಸ್ಪತಿ ಮತ್ತೆ ಅದನ್ನು ಮೂರು ಸಾವಿರ ಅಧ್ಯಾಯಗಳಿಗೆ ಇಳಿಸಿದ ಇದಕ್ಕೆ ಬಾಹಸ್ಪತ್ಯ ಶಾಸ್ತ್ರ ಅಂತ ಕರೀತಾರೆ ಕಡೆಯದಾಗಿ ಕಾವ್ಯ ಕಾವ್ಯ ಅಂತಂದರೆ ಉಷನಸ ಅಥವಾ ಶುಕ್ರಾಚಾರ್ಯ ಅವರು ಒಂದು ಸಾವಿರ ಅಧ್ಯಾಯಗಳಲ್ಲಿ ಸಂಗ್ರಹಿಸಿದರು ಅದನ್ನು ಅದಕ್ಕೆ ಔಷಧ ಶಾಸ್ತ್ರ ಅಂತ ಇವತ್ತು ಕರೀತಾರೆ ಇವೆಲ್ಲವೂ ಕೂಡ ಅರ್ಥಶಾಸ್ತ್ರಗಳ ಪರಂಪರೆಗೆ ಸೇರಿದಂಥವು ಇವುಗಳ ಇವುಗಳ ಉಲ್ಲೇಖ ಅಂದರೆ ಇವುಗಳ ಹೆಸರಿನ ಉಲ್ಲೇಖ ಮತ್ತು ಅಭಿಪ್ರಾಯಗಳ ಉಲ್ಲೇಖ ನಮಗೆ ಅರ್ಥಶಾಸ್ತ್ರದಲ್ಲಿ ಬರುತ್ತೆ ಮೇಲೆ ಕೊಟ್ಟಿರ್ತಕ್ಕಂಥ ನಾನು ಈಗಾಗಲೇ ಹೇಳಿದಂಥ ಪೌರಾಣಿಕವಾಗಿ ಪೌರಾಣಿಕ ಕಥೆ ಕಾಣ್ತಾ ಇರತಕ್ಕಂಥ ಈ ವೃತ್ತಾಂತ ಕೆಲವು ಸತ್ಯಸಂಗತಿಗಳನ್ನು ಒಳಗೊಂಡಿದೆ ಅಂದರೆ ಮೊದಲನೇದು ಧರ್ಮಶಾಸ್ತ್ರದ ಒಂದು ಭಾಗ ಆಗಿತ್ತು ಅರ್ಥಶಾಸ್ತ್ರ ಅನ್ನೋದು ಒಂದು ಪಾಯಿಂಟು ಒಂದು ಅಂಶ ಇದರಲ್ಲಿ ಎರಡನೇದು ಮಹಾಭಾರತದಲ್ಲೇ ಬೃಹಸ್ಪತಿ ಮತ್ತು ಉಶನಸರನ್ನು ರಾಜನೀತಿ ಶಾಸ್ತ್ರದ ಪ್ರಥಮ ಆಚಾರ್ಯರಾಗಿದ್ದರು ಅದನ್ನು ಹೇಳ್ತಾರೆ ಮತ್ತು ಅವರ ಶಾಸ್ತ್ರಗಳಿಂದ ಕೆಲವು ಶ್ಲೋಕಗಳನ್ನು ಕೂಡ ಮಹಾಭಾರತದಲ್ಲಿ ಉಲ್ಲೇಖಿಸಿರೋದನ್ನು ಕಾಣಬೋದು ನಾವು ಅವರು ಹೇಳೋ ವಾಕ್ಯಗಳು ಹೀಗಿದ್ದಾವೆ ಬಾರ್ಹಸ್ಪತ್ಯೇ ಚ ಶಾಸ್ತ್ರೇ ವೈ ಶ್ಲೋಕ ವಿನಿಯತಾ ಪುರ ಅಂಥೇಳಿ ಕೆಲವು ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ ಬೃಹಸ್ಪತೇ ರಾಜನ್ ಅಧೀನಂ ಸಕಲಂ ತ್ವಯ ಅಧೀತಂ ಸಕಲಂ ತ್ವಯ ತಥೈವ ತಥನಸ ವಿಜ್ಞಾತಂ ತೇ ನರೋತ್ತಮ ಹೀಗೆ ನೀನು ಬೃಹಸ್ಪತಿ ಶಾಸ್ತ್ರನೂ ಓದ್ಕೊಂಡಿದೀಯಾ ಔಷನಸ ಶಾಸ್ತ್ರ ಅಂತ ಅಂಥೇಳೋದು ಆಮೇಲೆ ಕೆಲವು ಬೃಹಸ್ಪತಿ ಹೇಳಿದ ಮಾತುಗಳನ್ನು ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ ಆಮೇಲೆ ಉಷನಸರ ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾರೆ ಅಂದರೆ ಇವರು ಬೃಹಸ್ಪತಿ ಮತ್ತು ಉಷನಸರು ಈ ಶಾಸ್ತ್ರದ ಮೂಲ ಪ್ರವರ್ತಕ ವಿಷಯದಲ್ಲಿ ಸ್ಪಷ್ಟವಾದ ಆಧಾರ ಇಲ್ಲಿ ಸಿಗುತ್ತೆ ಇದು ಹಳೆಯ ವಿಷಯ ಕೂಡ ಯಾಕೆಂದರೆ ಅಶ್ವಘೋಷ ತನ್ನ ಚರಿತ್ರದಲ್ಲಿ ಈ ಉಲ್ಲೇಖ ಮಾಡಿದ್ದಾನೆ ರಾಜ ಶಾಸ್ತ್ರ ಭೃಗುರಂಗಿರಾವ ನ ಚಕ್ರತುರ್ವಂಶ ಕರಾವೃಷಿ ತೌ ತಯೋಸುತೌ ತೌ ಸಸರ್ಜತು ತತ್ಕಾಲೇನ ಶುಕ್ರಶ್ಚ ಬೃಹಸ್ಪತಿಶ್ಚ ಅಂತ ಒಂದು ಮಾತು ಬಂದಿದೆ ಭೃಗು ಶುಕ್ರನ ತಂದೆ ಅವನು ಭಾರ್ಗವ ಬೃಹಸ್ಪತಿ ಅಂಗಿರಸನ ತಂದೆ ಇಬ್ರು ಇವರಿಬ್ಬರು ತಂದೆಯರು ಮಾಡದೇ ಇದ್ದಂಥ ಕೆಲಸನ ಅಂದರೆ ರಾಜನೀತಿ ಶಾಸ್ತ್ರವನ್ನು ರಚನೆ ಮಾಡೋದಿದೆಯಲ್ಲ ಅದನ್ನು ಶುಕ್ರ ಮತ್ತು ಬೃಹಸ್ಪತಿಗಳನ್ನ ಮಾಡಿದರು ಎಂದು ಹೇಳೋ ಮೂಲಕ ಶುಕ್ರ ಮತ್ತು ಬೃಹಸ್ಪತಿಗಳು ಈ ಶಾಸ್ತ್ರದ ಮೂಲ ಪ್ರವರ್ತಕರು ಅನ್ನೋದನ್ನು ಅಶ್ವಘೋಷ ಕೂಡ ಒಪ್ಕೊಂಡಿದ್ದಾನೆ ಚರಿತ್ರದಲ್ಲಿ ಇನ್ನು ಮಹಾಭಾರತದಲ್ಲಿ ವೈಶಾಲಾಕ್ಷ ಬಾಹುದಂತಕ ಶಾಸ್ತ್ರಗಳು ಇದ್ದಿರಲೇಬೇಕು ಅಂತ ಗೊತ್ತಾಗುತ್ತೆ ನಮಗೆ ಅರ್ಥಶಾಸ್ತ್ರ ಅನೇಕ ಸಂದರ್ಭಗಳಲ್ಲಿ ಅವುಗಳನ್ನು ಉಲ್ಲೇಖ ಮಾಡ್ತಾನೆ ಕೌಟಿಲ್ಯರು ಉಲ್ಲೇಖ ಮಾಡ್ತಾರೆ ಹಾಗೆ ಬೃಹಸ್ಪತಿ ವಿಶಾಲಾಕ್ಷ ಸಿವರದು ಇದನ್ನು ಕೂಡ ಇವರು ಮಹಾಭಾರತದಲ್ಲಿ ಕೂಡ ಶ್ಲೋಕಗಳು ಉಲ್ಲೇಖ ಆಗಿದ್ದಾವೆ ಭಾರದ್ವಾಜ ಅನ್ನೋರ್ದು ಕೂಡ ಧರ್ಮ ಒಂದು ಒಂದು ದ ಅರ್ಥಶಾಸ್ತ್ರ ಇತ್ತು ಅಂತ ಕಾಣಿಸುತ್ತೆ ಸವೀರ ಶತ್ರುಂತಪ್ಪ ಎಂಬ ರಾಜನಿಗೆ ಅದನ್ನು ಉಪದೇಶ ಮಾಡಿದಂಥ ಉಲ್ಲೇಖ ಇದೆ ಇಲ್ಲಿ ಮಹಾಭಾರತದಲ್ಲಿ ಆಮೇಲೆ ಶಿರಸ್ ಎಂಬವ್ರದ್ದು ಒಬ್ಬರು ಇನ್ನೊಬ್ಬರು ಆಚಾರ್ಯರದ ಹೆಸರು ಬರುತ್ತೆ ಆದರೆ ಅವ್ರದ್ದು ಮಾಹಿತಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಸಿಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡೋದಾದರೆ ಅರ್ಥಶಾಸ್ತ್ರ ಧರ್ಮಶಾಸ್ತ್ರ ಶಾಖಿಯಾಗಿತ್ತು ಆಮೇಲೆ ಸ್ವತಂತ್ರ ಆಯಿತು ಎಂಬ ಅಭಿಪ್ರಾಯದಲ್ಲಿ ಬಲ ಇದೆ ಅಂತ ಗೊತ್ತಾಗುತ್ತೆ ನಮಗೆ ಪ್ರಾಚೀನರಾದಂಥ ಆಪಸ್ತಂಭ ಗೌತಮ ಬೌಧಾಯನ ವಸಿಷ್ಠ ಮುಂತಾದವರ ಧರ್ಮಸೂತ್ರಗಳಲ್ಲಿ ಬರುವ ವರ್ಣಾಶ್ರಮ ಧರ್ಮ ಅಥವಾ ಸಾಮಯಾಚಾರಿಕ ಧರ್ಮ ರಾಜಧರ್ಮ ಭಾಗಗಳ ಪ್ರಭಾವವನ್ನು ಮೈಗೂಡಿಸಿಕೊಂಡು ಅರ್ಥಶಾಸ್ತ್ರ ಸ್ವರೂಪ ತಾಳಿದೆ ಎಂಬುದನ್ನು ಕೂಡ ನಾವು ಒಪ್ಪಿಕೊಳ್ಳಬೇಕಾಗ್ತದೆ ಇನ್ನು ಮನುಸ್ಮೃತಿ ಯಾಜ್ಞವಲ್ಕ ಸ್ಮೃತಿ ಮುಂತಾದವು ಈಗಿರುವ ಆವೃತ್ತಿಗಳನ್ನು ನೋಡಿದರೆ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತವೆ ಇವುಗಳಲ್ಲಿ ಪ್ರಾಚೀನ ಅಂಶಗಳು ಮತ್ತು ಅನಂತರ ಅರ್ವಾಚನ ಅಂಶಗಳು ಎರಡೂ ಸೇರ್ಕೊಂಡ್ಬಿಟ್ಟಿದ್ದಾವೆ ಅವೆರಡೂ ಸೇರಿಕೊಂಡಿರೋ ಅದನ್ನು ಯಾರೇ ಆಗಲಿ ಎಷ್ಟು ಕಷ್ಟಪಟ್ಟರು ಕೂಡ ಇದು ಮೊದಲಿಂದ ಇದು ಆಮೇಲಿಂದ ನಿರ್ಧಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದಾವೆ ಅದಕ್ಕೋಸ್ಕರ ಇಡಿಯಾಗಿ ಮನುಸ್ಮೃತಿ ಮತ್ತು ಯಾಜ್ಞವಲ್ಕ ಸ್ಮೃತಿಗಳು ತಮ್ಮ ಪ್ರಭಾವವನ್ನು ಮೇಲೆ ಬೀರಿದ್ದಾವೆ ಅಂತಲೂ ಗಟ್ಟಿಯಾಗಿ ಹೇಳಲಿಕ್ಕಾಗೋದಿಲ್ಲ ಅಥವಾ ಇವರು ಕೌಟಿಲ್ಯಿಂದ ತೆಗೆದುಕೊಂಡಿದ್ದಾರೆ ಅಂತ ಗಟ್ಟಿಯಾಗಿ ಹೇಳಲಿಕ್ಕೂ ಆಗೋದಿಲ್ಲ ಈ ಸ್ಥಿತಿ ಇದೆ ನಮಗೆ ಯಾಕಂದ್ರೆ ನಾವು ಈ ಕಾಲದಲ್ಲಿ ಕೂತ್ಕೊಂಡು ಇಪ್ಪತ್ತನೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂತ್ಕೊಂಡು ಅದನ್ನು ನೋಡ್ತಾ ಇದ್ದೀವಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಏನಾಗಿಬಿಟ್ಟಿದೆ ಅಂತಂದರೆ ಬ್ರಿಟಿಷರ ಸಂಶೋಧನೆ ಪದ್ಧತಿ ಪಾಶ್ಚಾತ್ಯರ ಸಂಶೋಧನೆ ಪದ್ಧತಿಯಲ್ಲಿ ಅಂದರೆ ಇನ್ನಷ್ಟು ಭ್ರಾಂತಿ ಹುಟ್ಟಿಸೋದು ಏನು ಕಾಂಟ್ರವರ್ಸಿ ಮೇಲೆ ಕಾಂಟ್ರವರ್ಸಿ ಎಲ್ಲಿ ಕಾಂಟ್ರವರ್ಸಿ ಇರೋದಿಲ್ವೋ ಅಲ್ಲೊಂದು ಕಾಂಟ್ರವರ್ಸಿ ತಂದು ಹಾಕೋದು ಇಂಥದ್ದೊಂದು ಈಗ ಒಂದಿಷ್ಟು ಒಂದಿಷ್ಟು ಒಂದು ವಾಕ್ಯ ಯಾರೋ ಒಬ್ಬರು ಹೇಳಿದರು ಅಂತೇಳಿ ಅದನ್ನು ಹಿಡ್ಕೊಂಡು ಈ ಗ್ರಂಥದ ಭಾಗ ಬೇರೆ ಈ ಗ್ರಂಥದ ಭಾರ ಬೇಗ ಇದ್ರ ಇಬ್ಬರು ಬರೆದಿದ್ದು ಮೂರು ಜನ ಬರೆದಿದ್ದು ಅಂತ ಈ ಥರ ಹುಟ್ಟು ಹಾಕೋದು ಆ ಥರದ ಕಾಂಟ್ರವರ್ಸೀಸು ಇದ್ರ ಮಧ್ಯದಲ್ಲಿ ಭ್ರಾಂತಿನೇ ಆಗೋಗ್ಬಿಡುತ್ತೆ ಇಷ್ಟಕ್ಕೆ ಸದ್ಯಕ್ಕೆ ಇದನ್ನು ನಾವು ಗಮನದಲ್ಲಿಟ್ಕೊಂಡು ವಿಚಾರ ಮಾಡಬೇಕಾಗಿ ಬರ್ತದೆ ಅಂದರೆ ಪ್ರಾಚೀನ ವಿಚಾರಗಳು ಅದರಲ್ಲಿ ಕೆಲವೊಂದು ಬಂದಿದ್ದಾವೆ ಉಳ್ಕೊಂಡಿದ್ದಾವೆ ಈಗ ಉದಾಹರಣೆಗೆ ವರ್ಣಾಶ್ರಮ ಧರ್ಮದ ವಿಷಯ ದಾಯಭಾಗದ ವಿಷಯ ಇಂಥವುಗಳಲ್ಲಿ ಮನುಸ್ಮತಿ ಸ್ಮೃತಿ ಮತ್ತು ಇತರ ಸ್ಮೃತಿಗಳಲ್ಲಿ ಬಂದಿರುವಂಥ ವಿಷಯ ಇವು ಇದ್ದಾವೆ ಆದರೆ ಮನುಸ್ಮತಿ ಸ್ಮೃತಿಗಳೇ ಸ್ಮೃತಿ ಪರಂಪರೆಯಲ್ಲಿ ಇವು ಸ್ವಲ್ಪ ಆರಂಭದ ಕಾಲಕ್ಕೆ ಸೇರಿದಂಥವು ಅವುಗಳ ಪ್ರಭಾವ ಅಲ್ಲಲ್ಲೇ ಕಂಡು ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಅಥವಾ ಕೌಟಿಲ್ಯ ಅರ್ಥಶಾಸ್ತ್ರ ತೆಗೆದುಕೊಂಡು ಇವ್ರಿಗೆ ಪದ್ಯದಲ್ಲಿ ಬರೆದಾರೆ ಅಂತ ಹೇಳಲಿಕ್ಕೂ ಸಾಧ್ಯ ಇದೆ ಇದೊಂದು ಸ್ಥಿತಿ ನಮ್ಮದು ಆಮೇಲೆ ಇನ್ನೊಂದು ಇದು ಒಂದು ವಾದ ಇಲ್ಲಿ ತನಕ ಒಂದು ವಾದವನ್ನು ನಿಮ್ಮ ಮುಂದೆ ನಾನು ಇನ್ನೊಂದು ವಾದ ಏನು ಅಂದರೆ ಅರ್ಥಶಾಸ್ತ್ರ ಧರ್ಮಶಾಸ್ತ್ರ ಶಾಖೆನೇ ಅಲ್ಲ ಅಂತ ಹೇಳೋವಂಥದ್ದು ಒಂದು ವಾದ ಅರ್ಥಶಾಸ್ತ್ರಕ್ಕೂ ಧರ್ಮಶಾಸ್ತ್ರಕ್ಕೂ ಸಂಬಂಧವೇ ಇಲ್ಲ ಅವೇ ಬೇ ಅದೇ ಬೇರೆ ಇದೇ ಬೇರೆ ಅದರ ಉಗಮನೇ ಬೇರೆ ಇದರ ಉದ್ಗಮನೇ ಬೇರೆ ಅದರ ವ್ಯಾಪ್ತಿನೇ ಬೇರೆ ಇದರ ವ್ಯಾಪ್ತಿನೇ ಬೇರೆ ಅದರ ವಿಷಯನೇ ಬೇರೆ ಇದರ ವಿಷಯನೇ ಬೇರೆ ಅಂತ ಹೇಳೋ ಅಂಥದ್ದು ಒಂದು ವಾದ ಇದೆ ಈ ವಾದನ ಮುಂದಿಟ್ಟಂಥವರು ಆರ್ ಪಿ ಕಾಂಗ್ಲೆ ಅವರು ಅವರ ಪ್ರಕಾರ ಅರ್ಥಶಾ ಅರ್ಥಶಾಸ್ತ್ರ ಧರ್ಮಶಾಸ್ತ್ರ ಶಾಖೆ ಅಂತ ನಂಬೋದಕ್ಕಾಗೋದಿಲ್ಲ ಒಪ್ಪೋದಕ್ಕಾಗೋದಿಲ್ಲ ಏಕೆಂದರೆ ಅವೆರಡೂ ಶಾಸ್ತ್ರಗಳ ಉಗಮ ಮತ್ತು ವ್ಯಾಪ್ತಿ ಭಿನ್ನ ಭಿನ್ನ ಅರ್ಥಶಾಸ್ತ್ರ ಪ್ರಧಾನವಾಗಿ ಪ್ರೈಮರಿಲಿ ರಾಜನ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಕಾನೂನು ಮತ್ತು ಅಪರಾಧಿಗಳ ದಂಡನೆ ಕೂಡಿ ಕೂಡ ಅದರಲ್ಲಿ ಸೇರಿಕೊಂಡಿದೆ ಆಮೇಲೆ ಅಂತ ಮೂಲತಃ ಧರ್ಮಶಾಸ್ತ್ರ ಅದಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ ಅದು ಉದಾಹರಣೆಗೆ ಈಗ ದೊರೆತಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಅಪಸ್ತಂಭ ಬಹುದಾಯನ ಧರ್ಮಸೂತ್ರಗಳ ಮೂಲತಃ ವೇದಾಂಗಗಳಲ್ಲಿ ಒಂದಾದ ಕಲ್ಪದ ವ್ಯಾಪ್ತಿಯಲ್ಲಿ ಬರ್ತವೆ ಅವು ವೈದಿಕ ಪಾಠಶಾಲೆಗಳ ಟೆಕ್ಸ್ಟ್ ಬುಕ್ಗಳವು ವೈದಿಕ ಪಾಠಶಾಲೆಗಳು ಟೆಕ್ಸ್ಟ್ ಬುಕ್ಗಳು ಆದರೆ ಆ ಕಾಲದಲ್ಲಿ ಏನೇನೆಲ್ಲ ಅಲ್ಲಿ ಕಲಿಸ್ತಿದ್ರು ಅಂತ ಇವ್ರಿಗೇನು ಗೊತ್ತಿದೆ ನಮ್ದು ಯಾವಾಗಲೂ ಒಟ್ಟಿಗೆ ತಗೊಳ್ಳೋ ಅಂಥವ್ರು ಬೇರೆ ಬೇರೆ ಹಿಂಚು ಹಿಂಚು ಬೇರೆ ಬೇರೆ ತಗೊಳ್ಳೋರಲ್ಲ ನಾವು ಮೊದಲಿಂದಲೂ ಕೂಡ ಎಲ್ಲ ಒಟ್ಟಿಗೆ ಕಲ್ತವ್ರು ನಾವು ಅದು ಇವ್ರಿಗೆ ಗೊತ್ತಾಗಬೇಕಲ್ಲ ಈಗಿನ ಕಾಲದವ್ರಿಗೆ ಅಂದರೆ ಅನಂತರದ ಇಂಗ್ಲೀಷ್ ಪ್ರಭಾವದಿಂದ ಇಂಗ್ಲೀಷ್ ಸಂಶೋಧಕರ ಪ್ರಭಾವನೂ ಇವ್ರ ಮೇಲಿದೆ ಏನು ಮಾಡ್ತಾರೆ ಈ ಥರ ಯೋಚನೆ ಮಾಡ್ತಾರೆ ಅರ್ಥಶಾಸ್ತ್ರ ಈಗ ಆಮೇಲೆ ಮೂಲತಃ ಧರ್ಮಶಾಸ್ತ್ರ ಹಾಂ ಸರಿ ಈ ಮೇಲೆ ಅವು ಪಠ್ಯಪುಸ್ತಕ ಆಗಿದ್ದು ಹಾಗೆ ಅವು ಹೇಳ್ತಕ್ಕಂಥ ಸಾಮಯಾಚಾರಿಕ ಅಥವಾ ವರ್ಣಾಶ್ರಮ ಧರ್ಮಗಳನ್ನು ಹೇಳ್ತಾ ಇವೆ ಧರ್ಮ ಎಂದರೆ ಕರ್ತವ್ಯ ಅಲ್ಲಿ ಆದರೆ ಇಲ್ಲಿ ಧರ್ಮ ಅಂತಂದರೆ ಕಾನೂನು ಸೊ ಕಾನೂನೇ ಬೇರೆ ಕರ್ತವ್ಯದ ಇದೆ ಬೇರೆ ಅಂತ ಇಟ್ಕೊಂಡು ಬೇರೆ ಬೇರೆ ಅಂತ ಹೇಳ್ತಾರೆ ಇವರು ಅಂದರೆ ಧರ್ಮ ಎಂಬ ಶಬ್ದಕ್ಕೆ ಕಾನೂನು ಎಂಬ ಅರ್ಥವೂ ಇದೆ ಲಾ ಎಂಬ ಅರ್ಥವೂ ಇದೆ ಆದ್ದರಿಂದ ಧರ್ಮಶಾಸ್ತ್ರಗಳು ಮೂಲತಃ ಕಾನೂನಿನ ಗ್ರಂಥಗಳು ಎಂಬ ಭ್ರಾಂತಿ ಉಂಟಾಗಿದೆ ಅಂತ ಹೇಳ್ತಾರೆ ಅವರು ಕಾನೂನಿನ ವ್ಯಾಪ್ತಿಯಲ್ಲಿ ಬರುವ ಕೆಲವು ವಿಷಯಗಳನ್ನು ಅವು ಒಳಗೊಂಡಿವೆ ಎಂಬುದನ್ನು ಒಪ್ಪಿಕೊಂಡರೂ ಕೂಡ ಅವೆಲ್ಲ ಆನುಷಂಗಿಕ ಉದಾಹರಣೆಗೆ ದಾಯಭಾಗಕ್ಕೆ ಸಂಬಂಧಪಟ್ಟಂಥವು ಕೆಲವು ಸೇರಿಕೊಂಡಿದ್ದಾವೆ ಇವು ಈ ಸೇರ್ಪಡೆ ಕೂಡ ಆನುಷಂಗಿಕ ಯಾಕೆಂದರೆ ಸಪಿಂಡ ಸಂಬಂಧ ಮತ್ತು ಶ್ರಾದ್ದಗಳಿಗೆ ಸಂಬಂಧಪಟ್ಟದ್ದಾದ್ದರಿಂದ ವಿಭಾಗದಂಥ ವಿಷಯಗಳು ಧರ್ಮಶಾಸ್ತ್ರದಲ್ಲಿ ಕೂಡ ಬಂದಿದ್ದಾವೆ ಇಲ್ಲದೇ ಇದ್ದರೆ ಅವು ಅರ್ಥಶಾಸ್ತ್ರದ ಭಾಗಗಳೇನೆ ಅಂತ ಅಲ್ಲದೆ ಧರ್ಮಸೂತ್ರಗಳ ಅಥವಾ ಧರ್ಮಶಾಸ್ತ್ರಗಳ ಉದ್ದೇಶ ಕಾನೂನನ್ನು ವಿಧಿಸೋದಲ್ಲ ನೈತಿಕ ನಿಯಮಗಳನ್ನು ವಿಧಿಸೋದು ಮಾತ್ರ ಆ ಕಾರಣದಿಂದಲೇ ಧರ್ಮಶಾಸ್ತ್ರಗಳಿಗೆ ಪ್ರಾಯಶ್ಚಿತ್ತ ವಿಧಿ ಅಂತ ಭಾಗಗಳಿದವರು ಅವಕ್ಕೆ ಬಹಳ ಪ್ರಾಧಾನ್ಯ ಎಲ್ಲಿ ಯಾವ ಪುಸ್ತಕದಲ್ಲಿ ಪ್ರಾಯಶ್ಚಿತ ಭಾಗ ಜಾಸ್ತಿ ಇದೆಯೋ ನನಗಂತೂ ಗೊತ್ತಾಗುತ್ತೆ ಇಲ್ಲ ಎಲ್ಲದರಲ್ಲೂ ಎಲ್ಲದೂ ಚೆನ್ನಾಗಿದೆ ಎಲ್ಲವೂ ವಿಸ್ತಾರವಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ಲೆ ಅವರು ಧರ್ಮಶಾಸ್ತ್ರ ಗ್ರಂಥಗಳು ಆಡಳಿತ ಮತ್ತು ಕಾನೂನಿನ ವಿಷಯಗಳಿಗೆ ಮೂಲ ಆಕಾರಗಳೆಂದು ಪರಿಗಣಿಸಲಿಕ್ಕೆ ಆಗೋದೇ ಇಲ್ಲ ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಅವ್ರದ್ದು ಮೂರು ವಾಲ್ಯೂಮ್ಸ್ ಇದೆ ಮೊದಲನೇ ವಾಲ್ಯೂಮು ಟೆಕ್ಸ್ಟು ಸ್ವಲ್ಪ ಇಂಟ್ರೊಡಕ್ಷನ್ ಬಂದಿದೆ ಅದರಲ್ಲಿ ಆಮೇಲೆ ಎರಡನೇ ವಾಲ್ಯೂಮು ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ವಿತ್ ನೋಟ್ಸ್ ಆಮೇಲೆ ಮೂರನೇ ವಾಲ್ಯೂಮ್ನಲ್ಲಿ ಅದರ ಬಗ್ಗೆ ಸ್ಟಡಿ ಈ ರೀತಿ ಮೂರು ವಾಲ್ಯೂಮ್ನಲ್ಲಿ ಇವತ್ತು ಸಿಗ್ತಾ ಇದೆ ಅದು ಆಪಸ್ತಂಭ ಧರ್ಮಸೂತ್ರದಲ್ಲಿ ಒಂದು ಸೂತ್ರ ಇದೆ ಅದಕ್ಕೆ ಹರದತ್ತ ಮಾಡಿರತಕ್ಕಂಥ ವ್ಯಾಖ್ಯಾನ ಇದೆ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಧರ್ಮಶಾಸ್ತ್ರ ಬೇರೆ ಅರ್ಥಶಾಸ್ತ್ರ ಬೇರೆ ಅಂಥೇಳಿ ಇವರು ತೀರ್ಮಾನ ಮಾಡಿದ್ದಾರೆ ಈ ಉದಾಹರಣೆಗೆ ಅಪಸಮ ಧರ್ಮಸೂತ್ರ ಯಾವುದು ಅಂದರೆ ಇದು ಪುರೋಹಿತನಿಗೆ ಪುರೋಹಿತ ಹೇಗಿರಬೇಕು ಅಂದರೆ ಅವನು ಧರ್ಮಾರ್ಥ ಕುಶಲನಾಗಿರಬೇಕು ಅಂತ ಇದೆ ಪುರೋಹಿತಂ ಧರ್ಮಾರ್ಥ ಕುಶಲಂ ಅಂಥವನನ್ನು ನೇಮಿಸ್ಕೊಳ್ಬೇಕು ಅಂತ ಅಲ್ಲಿ ಬಂದಿದೆ ಪ್ರಸ್ತಾಪ ಅದಕ್ಕೆ ಹರದತ್ತ ಅದಕ್ಕೆ ವ್ಯಾಖ್ಯಾನ ಬರೀತಾ ಧರ್ಮಶಾಸ್ತ್ರು ಅರ್ಥಶಾಸ್ತ್ರು ಚ ಕುಶಲಂ ಅಂತ ಬಿಡಿಸಿ ಬರೆದಿದ್ದಾರೆ ಅವರು ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಅಂತ ಈ ಅಭಿಪ್ರಾಯನ ಆಪಸ್ತಂಭರಿಗೆ ಅವರಿಗೆ ಅವರ ತಲೆ ಮೇಲೆ ಈ ವಾಕ್ಯವನ್ನು ಹೇರಿ ಈ ಅಭಿಪ್ರಾಯನ ಹೇರಿ ಇವ್ರು ಹೇಳ್ತಾರೆ ಆಪಸ್ತಂಭ ಧರ್ಮಸೂತ್ರದಲ್ಲಿ ಕೂಡ ಅರ್ಥಶಾಸ್ತ್ರದ ಉಲ್ಲೇಖ ಇದೆ ಅಷ್ಟಶಾಸ್ತ್ರದ ಪರಿಚಯ ಇದೆ ಅವರಿಗೆ ಅಂತ ನೀವು ತೀರ್ಮಾನಕ್ಕೆ ಬಂದಿದ್ದಾರೆ ಇದಿಷ್ಟು ಕಾಂಗ್ಲೆಯವರ ವಾದ ಇಲ್ಲಿ ನಾವು ವಿಚಾರ ಮಾಡಬೇಕು ಕಾಂಗ್ಲೆ ಅವರ ವಾದಕ್ಕೆ ಪೂರಕವಾಗಿ ಕೊಟ್ಟಿರ್ತಕ್ಕಂಥ ಉಗಮ ಮತ್ತು ವ್ಯಾಪ್ತಿಗಳ ದೃಷ್ಟಿಯಲ್ಲಿ ಧರ್ಮಶಾಸ್ತ್ರ ಮತ್ತು ಅರ್ಥಶಾಸ್ತ್ರಗಳು ಬೇರೆ ಬೇರೆ ಎಂಬ ಕಾರಣ ಇದು ಏನು ಕೊಟ್ಟಿದ್ದಾರಲ್ಲ ಇದು ಅಷ್ಟೊಂದು ಪ್ರಬಲವಾಗಿರುವಂಥ ವಾದ ಅಂತ ನನಗನ್ನಿಸ್ತಾ ಇಲ್ಲ ಏಕೆಂದರೆ ಮಹಾಭಾರತ ಮತ್ತು ಇತರ ಗ್ರಂಥಗಳಲ್ಲಿ ಬಂದಿರತಕ್ಕಂಥ ಪೌರಾಣಿಕವಾಗಿ ಕಾಣುವ ವೃತ್ತಾಂತದಲ್ಲಿ ನಾನು ಕೊಟ್ಟಿದ್ದೀನಿ ನಿಮಗಾಗಲೇ ಮಹಾಭಾರತದ್ದು ಅಲ್ಲಿ ಅಡಕವಾಗಿರ್ತಕ್ಕಂಥ ಸೂಚನೆ ಏನು ಆ ಸೂಚನೆಯನ್ನು ಅಲ್ಲಗಳಂತೆ ಆಗುತ್ತೆ ಇಲ್ಲಿ ಆ ಸೂಚನೆ ಏನು ಅಂತಂದರೆ ಅರ್ಥಶಾಸ್ತ್ರ ಮೂಲತಃ ಧರ್ಮಶಾಸ್ತ್ರ ಭಾಗ ಆಗಿತ್ತು ಆಮೇಲೆ ಬೇರೆಯಾಗಿ ಬೆಳೀತು ಇದರಿಂದ ಅರ್ಥಶಾಸ್ತ್ರ ಮೂಲತಃ ಆಮೇಲೆ ಅದು ಬೇರೆ ಶಾಸ್ತ್ರ ಬೆಳೀತು ಎಂಬುದು ಎಂಬ ಈ ವಿಷಯದಲ್ಲಿ ನಿರಾಕರಣೆ ಮಾಡಲಿಕ್ಕೆ ಆಗೋದೇ ಇಲ್ಲ ಆ ವಾದಗಳಿಂದ ಮತ್ತು ನಮಗೆ ಒಮ್ಮೆ ಆ ಅಭಿಪ್ರಾಯ ನಮ್ಮ ತಲೆಯಲ್ಲಿ ನಾವು ಇಟ್ಕೊಂಡಾಗ ಈ ವಾದ ಇದೆಯಲ್ಲ ಈ ವಾದದಲ್ಲಿ ವಾದ ಬಲವಾಗಿಲ್ಲ ಅಂತ ನಮಗೆ ಸ್ಪಷ್ಟ ಆಗುತ್ತೆ ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು ಆಡಳಿತ ಮತ್ತು ಕಾನೂನು ವಿಷಯಗಳಿಗೆ ಸಂಬಂಧಿಸಿದ ಪ್ರಾಚೀನ ಭಾರತೀಯನೇ ಅಲ್ಲ ಅಲ್ಲ ಇದು ಧರ್ಮಶಾಸ್ತ್ರ ಅದಕ್ಕೇನು ಸಂಬಂಧಪಟ್ಟಿದ್ದಲ್ಲ ಧರ್ಮಶಾಸ್ತ್ರಗಳು ಸಂಬಂಧಪಟ್ಟಿದ್ದಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಇದು ಸತ್ಯಕ್ಕೆ ಹತ್ತಿರವೇ ಯೋಚನೆ ಮಾಡಬೇಕು ನಾವು ಯಾಕೆಂತಂದರೆ ಆಡಳಿತ ಮತ್ತು ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಾಚೀನ ಭಾರತೀಯ ನ್ಯಾಯಾಲಯಗಳಲ್ಲಿ ಅಥವಾ ರಾಜರ ಆಸ್ಥಾನಗಳಲ್ಲಿ ಧರ್ಮಸ್ಥಿ ಅಂತ ಏನು ಕರಿತೀವಿ ಕೋರ್ಟ್ಸ್ ಅಂತ ಕರಿತೀವಲ್ಲ ಆಗಿನ ಕಾಲದವು ಅದರಲ್ಲಿ ಧರ್ಮಶಾಸ್ತ್ರಗಳೇ ಅಂದರೆ ಸ್ಮೃತಿಗಳೇ ಮೂಲ ಆಕಾರ ಅವುಗಳಿಗೆ ಮತ್ತು ಅವೇ ಪ್ರಮಾಣ ಅವೇ ಅಥಾರಿಟಿ ಅದಕ್ಕಾಗಿಯೇ ನಾವು ಕೇಳಿದ್ದೀವಿ ಮನುವಿನ ಕಾನೂನು ಸಂಹಿತೆ ಅಂದರೆ ಮನೂಸ್ ಕೋಡ್ ಆಫ್ ಲಾ ಅದೇ ರೀತಿ ಆಗ್ನವಲ್ಕ್ಯಾಸ್ ಕೋಡ್ ಆಫ್ ಲಾ ಇತ್ಯಾದಿ ಮಾತುಗಳನ್ನು ನಾವು ಕೇಳಿದ್ದೀವಿ ಇತ್ಯಾದಿ ಉಲ್ಲೇಖಗಳು ನಮಗೆ ಸಾಕಷ್ಟು ಸಿಗ್ತವೆ ಆದರೆ ಕೌಟಿಲ್ಯನ ಕಾನೂನು ಸಮ್ಮತಿ ಅಂದರೆ ಕೌಟಿಲ್ಯಾಸ್ ಕೋಡ್ ಆಫ್ ಲಾ ಅಂತ ಎಲ್ಲಾದರೂ ಕೇಳಿದ್ದೀವಾ ನಾನಂತೂ ಕೇಳಿಲ್ಲ ಆ ಥರ ಪ್ರಯೋಗ ಯಾರಾದರೂ ಮಾಡಿರ್ಬೋದು ಬಟ್ ಪ್ರಸಿದ್ಧವಾಗಿಲ್ಲ ಅದು ಆಮೇಲೆ ಈ ಬ್ರಿಟಿಷರು ಆಡಳಿತ ಕಾಲದಲ್ಲಿ ಕೂಡ ಭಾರತೀಯ ಕಾನೂನು ಅನ್ನೋ ಸಿದ್ಧಪಡಿಸುವ ಸಂದರ್ಭದಲ್ಲಿ ಅವರು ಉಪಯೋಗಿಸ್ಕೊಂಡಿದ್ದು ಯಾವ್ಯಾವ ಆಕಾರಗಳು ಯಾವುದು ಅಂತ ಯೋಚನೆ ಮಾಡಿದಾಗ ಮನು ಯಾಜ್ಞವಲ್ಕ ಮುಂತಾದವರ ಸ್ಮೃತಿಗಳು ಹರದತ್ತ ಕುಲ್ಲು ಉಕ್ಕಭಟ್ಟ ವಿಜ್ಞಾನೇಶ್ವರ ಮುಂತಾದವರ ಸ್ಮೃತಿ ವ್ಯಾಖ್ಯಾನಕಾರರು ಮತ್ತು ನಿಬಂಧಕಾರರ ಕೃತಿಗಳೇ ಹೊರತು ಅರ್ಥಶಾಸ್ತ್ರ ಅವರು ಉಪಯೋಗಿಸ್ಕೊಂಡಿಲ್ಲ ಅಂದಮೇಲೆ ಕಾನೂನು ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಕ್ಕೂ ಅರ್ಥಶಾಸ್ತ್ರನೇ ಅದು ಮೂಲ ಆಕಾರ ಧರ್ಮಶಾಸ್ತ್ರಗಳು ಅಲ್ಲ ಅಂತ ಹೇಳಿದ್ರು ಎಷ್ಟು ಮಟ್ಟಿಗೆ ಸತ್ಯ ಅದನ್ನು ನಾವು ಯೋಚನೆ ಮಾಡಬೇಕು ಈಗ ನಾನು ಮೂರನೇದಾಗಿ ಶ್ಯಾಮಶಾಸ್ತ್ರಗಳ ಮತಕ್ಕೆ ಬರ್ತೀನಿ ನಾನು ಶ್ಯಾಮಶಾಸ್ತ್ರಗಳು ತಮ್ಮ ಎರಡು ವಾಲ್ಯೂಮ್ನಲ್ಲಿ ಪಬ್ಲಿಷ್ ಆಗಿದ್ದಾವೆ ಅದು ಕೌಟಿಲ್ಯ ಅರ್ಥಶಾಸ್ತ್ರ ಆಂಗ್ಲ ಅನುವಾದ ಎರಡು ವಾಲ್ಯೂಮ್ನಲ್ಲಿ ಪಬ್ಲಿಷ್ ಆಗಿದೆ ಇವಾಗ ಅದಕ್ಕೊಂದು ಮುನ್ನುಡಿ ಬರೆದಿದ್ದಾರೆ ಅವರು ಆ ಮುನ್ನುಡಿಯಲ್ಲಿ ಶ್ಯಾಮಶಾಸ್ತ್ರಗಳು ಈ ವಾದವನ್ನು ಮುಂದಿಟ್ಟಿದ್ದಾರೆ ಅವರು ಕೆಲವು ರಾಜನೀತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಶೇಷವಾದಂಥ ಪಾರಿಭಾಷಿಕ ಶಬ್ದಗಳಿದ್ದಾವೆ ಅವುಗಳನ್ನು ಕೌಟಿಲ್ಯ ಬಳಸಿದ್ದಾನೆ ಅಂಥೇಳಿ ಒಂದು ಹಿನ್ನೆಲೆ ಇಟ್ಕೊಂಡು ಅದಕ್ಕೊಂದು ಉದಾಹರಣೆಯಾಗಿ ಪ್ರಕೃತಿ ಎಂಬ ಪದವನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಅದರ ಬಗ್ಗೆ ವಿಚಾರ ಮಾಡ್ತಾ ಧರ್ಮಶಾಸ್ತ್ರ ಮತ್ತು ಕೌಟಿಲ್ಯ ಅರ್ಥಶಾಸ್ತ್ರಗಳ ಸಂಬಂಧದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅವರು ಈ ಪ್ರಕೃತಿಯನ್ನು ಶಬ್ದ ತೆಗೆದುಕೊಂಡಾಗ ಇದು ಪಾರಿಭಾಷಿಕ ಶಬ್ದ ಸತ್ಯ ರಾಜ್ಯದ ಏಳು ಅಂಗಗಳು ಅಂತ ಬರ್ತವೆ ಸಪ್ತಾಂಗ ಥಿಯರಿ ಅದು ಸಪ್ತಾಂಗಗಳು ಅಂತ ಬರ್ತವೆ ಸ್ವಾಮಿ ಅಮಾತ್ಯ ಇತ್ಯಾದಿ ಈ ಸಪ್ತಾಂಗಗಳಲ್ಲಿ ಸಪ್ತಾಂಗಗಳ ಅರ್ಥದಲ್ಲೂ ಪ್ರಕೃತಿ ಅನ್ನೋ ಶಬ್ದ ಬಳಸಿದ್ದಾರೆ ಅವರು ಅಂಗ ಅನ್ನೋ ಅರ್ಥದಲ್ಲಿ ರಾಜ್ಯದ ಅಂಗ ಎಂಬ ಅರ್ಥದಲ್ಲಿ ಪ್ರಕೃತಿ ಅಂತ ಬಳಸಿದ್ದಾರೆ ರಾಜ್ಯದ ಪ್ರಕೃತಿ ಅಂತ ಶಬ್ದವನ್ನು ಬಳಸಿದ್ದಾರೆ ಆಮೇಲೆ ಇನ್ನೊಂದು ಸಂದರ್ಭ ಇದಕ್ಕೆ ಉದಾಹರಣೆಗೆ ಅಂದರೆ ಇಲ್ಲಿ ಸ್ವಾಮಿ ಅಮಾತ್ಯ ಜನಪದ ದುರ್ಗ ಕೋಶ ದಂಡ ಮಿತ್ರಾಣಿ ಪ್ರಕೃತಯ ಇದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಬಂದಿರತಕ್ಕಂಥ ವಾಕ್ಯ ಇದು ಇವೆಲ್ಲ ಪ್ರಕೃತಿ ಇವು ಅಂಗಗಳು ಸಪ್ತಾಂಗಗಳು ಅಂತ ನಾವು ಕರಿತೀವಿ ಬೇರೆದ್ರಲ್ಲೆಲ್ಲ ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಈ ಅಂಗ ಈ ಪ್ರಕೃತಿ ಶಬ್ದವನ್ನು ವೈರಿ ಎಂಬ ಅರ್ಥದಲ್ಲಿ ಕೂಡ ಕೌಟಿಲ್ಯ ಬಳಸಿದ್ದಾರೆ ಎಲ್ಲಿ ಅಂತಂದರೆ ಸಮಂತತೋ ಮಂಡಲೀಭೂತ ಅನಂತರ ಅರಿಪ್ರಕೃತಿ ಅನ್ನೋ ಒಂದು ವಾಕ್ಯ ಬರುತ್ತೆ ಅಲ್ಲಿ ಪ್ರಕೃತಿ ಶಬ್ದದ ಅರ್ಥ ಶತ್ರು ಎಂಬ ಅರ್ಥದಲ್ಲಿ ವಿಸ್ತಾರ ಹೊಂದಿದೆ ಅಲ್ಲಿ ಇಟ್ ಈಸ್ ಎಕ್ಸ್ಟೆಂಡೆಡ್ ಟು ದ ಮೀನಿಂಗ್ ಆಫ್ ಎನಿಮಿ ಅವರು ಇದನ್ನು ಸ್ಪಷ್ಟಪಡಿಸ್ತಾರೆ ಕಡೆಯ ಅಧ್ಯಾಯದಲ್ಲಿ ಇಡೀ ಆ ಗ್ರಂಥದ ಕಡೆಯ ಅಧ್ಯಾಯದಲ್ಲಿ ಕಡೆಯ ಅಧ್ಯಾಯಕ್ಕೆ ಹೆಸರು ತಂತ್ರಯುಕ್ತಿ ಅಂತ ಅಂದರೆ ನಾನು ಏನೇನು ಪಾರಿಭಾಷಿಕ ಶಬ್ದಗಳನ್ನು ಬಳಸ್ಕೊಂಡು ನಾನು ಮಾಡಿದ್ದೀನಿ ಅನ್ನೋದಕ್ಕೆ ತಂತ್ರಯುಕ್ತಿ ಅಂತ ಒಂದು ಚಾಪ್ಟರ್ ಇದೆ ಅದರಲ್ಲಿ ಈ ವಿಷಯ ನೆತ್ಕೊಂಡು ಅವ್ರು ಹೇಳ್ತಾರೆ ಪರೈ ಪ್ರಕೃತಿ ಅನ್ನೋ ಶಬ್ದದ ಶಬ್ದ ಯಾಕೆ ನಾನು ಬಳಸಿದ್ದೀನಿ ಅಂತಂದರೆ ಅವ್ರು ಹೇಳ್ತಾರೆ ಅವರು ಪರೈಹಿ ಅಸಮಿತ ಶಬ್ದ ಸ್ವಸಮ್ಞ ನಾನೇ ಬಳಸಿದಂಥ ಸಂಜ್ಞೆ ಇದು ಪಾರಿಭಾಷಿಕ ಶಬ್ದ ಇದು ಪರೈಹಿ ಅಸಮಿತ ಅಂದರೆ ಬೇರೆಯವರು ಒಪ್ಕೊಳ್ಳ್ದೇ ಇರತಕ್ಕಂಥದ್ದು ಬೇರೆಯವರು ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಅರ್ಥ ತೆಗೆದುಕೊಳ್ತಾರೆ ಅಲ್ಲಿ ಹೇಳ್ತಾರೆ ಉದಾಹರಣೆಗೆ ಪ್ರಥಮ ಪ್ರಕೃತಿ ಅವರು ಪ್ರಥಮ ಪ್ರಕೃತಿ ತಸ್ಯ ಭೂಮಿಯ ದ್ವಿತೀಯ ಭೂಮಿ ಏಕಾಂತರ ತೃತೀಯ ಅಂದರೆ ಮೊದಲನೇ ಅರಿ ಪ್ರಕೃತಿ ಎರಡನೇ ಅರಿ ಅರಿ ಪ್ರಕೃತಿ ಮತ್ತು ಮೂರನೇ ಅರಿ ಪ್ರಕೃತಿ ಅನ್ನೋ ಅರ್ಥದಲ್ಲಿ ಪ್ರಕೃತಿ ಶಬ್ದವನ್ನು ಬಳಸಿದ್ದಾರೆ ಅವರು ಇದರಿಂದ ನಮಗೆ ಸ್ಪಷ್ಟವಾಗುತ್ತೆ ಇದೊಂದು ಸ್ವಂತ ಪಾರಿಭಾಷಿಕ ಶಬ್ದ ಅಂತ ಅವರು ಬಳಸಿದ್ದಾರೆ ಆದ್ದರಿಂದ ಇದರ ಅರ್ಥ ಏನು ಅಂದರೆ ಬೇರೆಯವರು ಅಂದರೆ ರಾಜ್ಯಕ್ಕೆ ಅಂಟಿಕೊಂಡಿರ್ತಕ್ಕಂಥ ರಾಜ್ಯದ ರಾಜ ಮೊದಲ ಅರಿ ಪ್ರಕೃತಿ ಅವನು ಅದರ ಅನಂತರದ ರಾಜ ಎರಡನೇ ಪ್ರಕೃತಿ ಇನ್ನೂ ಆಚೆದು ಮೂರನೇ ಪ್ರಕೃತಿ ಅಂತ ಹೇಳ್ತಾರೆ ಅವರು ಮೂರನೇ ಅರಿ ಪ್ರಕೃತಿ ಅಂತ ಹೀಗೆ ಈ ಅರ್ಥದಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅರ್ಥನ ಆಮೇಲೆ ಬೇರೆ ಕಂಪೇರ್ ಮಾಡಿದರೆ ಈ ಎಕ್ಸ್ಟೆನ್ಷನ್ ಕಾಣೋದಿಲ್ಲ ಈಗ ಉದಾಹರಣೆಗೆ ಅಮರಸಿಂಹ ಏಳು ರಾಜ್ಯಾಂಗಗಳಿಗೆ ಪ್ರಕೃತಿ ಶಬ್ದವನ್ನು ಬಳಸಿದರೂ ಕೂಡ ಶತ್ರು ಎಂಬ ಅರ್ಥದಲ್ಲಿ ಎಲ್ಲೂ ಬಳಸಿಲ್ಲ ಅಂತ ಒಂದು ಎರಡನೇದಾಗಿ ಯಾಜ್ಞವಲ್ಕೆ ಈ ಶಬ್ದನ ರಾಜ್ಯಾಂಗ ಎಂಬ ಅರ್ಥದಲ್ಲಿ ಬಳಸಿದ್ದಾರೆ ಹೊರತು ಶತ್ರು ಎಂಬ ಅರ್ಥಕ್ಕೆ ಅದನ್ನು ವಿಸ್ತರಿಸಿಲ್ಲ ಈ ಕಾರಣ ಇಟ್ಕೊಂಡು ಅವರು ಮುಂದೆ ಇದು ಅವರಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಈ ವಿಚಾರ ಮಾಡ್ತಿದ್ದಂಗೆ ಆಮೇಲೆ ಅವರೇ ಅವ್ರ ಕುತೂಹಲ ಹೆಚ್ಚಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬಂದಿರತಕ್ಕಂಥ ವ್ಯವಹಾರಾಧ್ಯಾಯ ಅರ್ಥಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಧರ್ಮಸ್ಥೀಯ ಮತ್ತು ಕಂಟಕ ಶೋಧನ ಈ ಪ್ರಕರಣಗಳು ಈ ಅಧಿಕರಣಗಳು ಇವುಗಳನ್ನು ಬಹಳ ನಿಕಟವಾಗಿ ಹೋಲಿಸಿ ನೋಡಿದಾಗ ಅವುಗಳಲ್ಲಿ ಅನೇಕ ಸಾಮ್ಯ ಕೆಲವು ವೈಷಮ್ಯ ಇವು ಬಂದಿರೋದನ್ನು ಕಂಡು ಅವರು ಪ್ರಶ್ನೆಯನ್ನು ತಮ್ಮಲ್ಲಿ ತಾವು ಕೇಳ್ಕೊಂಡಿದ್ದಾರೆ ಬರ್ದಿದ್ದಾರೆ ಅದನ್ನು ಯಾಜ್ಞವಲ್ಕೆನೂ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಋಣಿಯೇ ಅಥವಾ ಕೌಟಿಲ್ಯನು ಯಾಜ್ಞವಲ್ಕ ಸ್ಮೃತಿಗೆ ಋಣಿಯೇ ಅಥವಾ ಇಬ್ಬರೂ ಯಾವುದಾದ್ರೂ ಇನ್ನೊಂದು ಮೂಲ ಆಕಾರಕ್ಕೆ ಋಣಿಯೇ ಈ ಮೂರು ಪ್ರಶ್ನೆಗಳು ಇದರಿಂದ ಉದ್ಭವ ಆಗಿದ್ದಾವೆ ಅದನ್ನು ಅವರು ಕೇಳಿದ್ದಾರೆ ಆಮೇಲೆ ಮೂರೂ ವಿಕಲ್ಪಗಳು ಸಾಧ್ಯ ಅಂತ ಅವರು ಮೊದಲು ಅಭಿಪ್ರಾಯಪಡ್ತಾರೆ ಆದರೆ ಆಮೇಲೆ ಮುಂದುವರೆದವರು ಶೈಲಿ ಮತ್ತು ಪದಪ್ರಯೋಗ ಇವುಗಳನ್ನು ನಾವು ಪರಿಗಣಿಸಿದರೆ ಅಂದರೆ ಯಾಜ್ಞವಲ್ಕ್ಯ ಸ್ಮೃತಿಯ ಶೈಲಿ ಮತ್ತು ಪದಪ್ರಯೋಗ ಅಂದರೆ ಫ್ರೇಜಿಯಾಲಜಿ ಮತ್ತು ಸ್ಟೈಲ್ ಅರ್ಥಶಾಸ್ತ್ರದಲ್ಲಿರ್ತಕ್ಕಂಥ ಸ್ಟೈಲ್ ಮತ್ತು ಫ್ರೇಜಿಯಾಲಜಿನ ಕಂಪೇರ್ ಮಾಡಿದಾಗ ನಮಗೆ ಈ ಕೌಟ್ಯ ಯಾಜ್ಞವಲ್ಕ ಸ್ಮೃತಿನೇ ಆಮೇಲಿಂದಿರಬೇಕೇನೋ ಯಾಜ್ಞವಲ್ಕ ಸ್ಮೃತಿಗೆ ಕೌಟಿಲ್ಯನೇ ಮೂಲ ಆಕರ ಏನು ಆ ವಿಷಯಗಳಲ್ಲಿ ಅಂತ ಅನಿಸುತ್ತೆ ಅಂತ ವಿಚಾರ ಮಾಡಿದ್ದಾರೆ ಅವರು ಒಂದು ಎರಡು ಮೂರು ಸಂದರ್ಭಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಆ ಸಂದರ್ಭಗಳು ಹೇಳಿದಾಗ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅದು ಈಗ ನೋಡಿ ರಾಜ ಹೇಗಿರಬೇಕು ರಾಜನ ಗುಣಗಳನ್ನು ಹೇಳೋದಕ್ಕೆ ಯಾಜ್ಞವಲ್ಕ ಸ್ಮೃತಿಯಲ್ಲೂ ಬರುತ್ತೆ ಮತ್ತು ಅರ್ಥಶಾಸ್ತ್ರದಲ್ಲೂ ರಾಜನ ವಿಷಯದಲ್ಲಿ ಆತನ ಗುಣಗಳ ಬಗ್ಗೆ ಹೇಳ್ತಾರೆ ಅಂದರೆ ಅದಕ್ಕೆ ಸಂಪತ್ತು ರಾಜನ ಗುಣಸಂಪತ್ತನ್ನು ಹೇಳೋ ಅಂಥ ಸಂದರ್ಭ ಅಲ್ಲಿ ನಾನು ಆ ಪೂರ್ತಿ ವಾಕ್ಯಗಳನ್ನು ಓದೋದಿಲ್ಲ ಇಲ್ಲಿ ಬರೆದಿಟ್ಟಿದ್ದೀನಿ ಅದನ್ನು ಲೇಖನ ರೂಪದಲ್ಲಿ ಕೊಟ್ಟಾಗ ಅದನ್ನು ತಾವು ಕೂಡ ನೋಡ್ಬೋದು ಅಕ್ಷುದ್ರಹ ಅಪರುಷಃ ಎಂಬ ಶಬ್ದವನ್ನು ಇವರು ಯಾಜ್ಞವಲ್ಕ ಸ್ಮೃತಿಯಲ್ಲಿ ಬಳಸಿದ್ದಾರೆ ಅವನು ಕ್ಷುದ್ರನಾಗಿರಬಾರ್ದು ಮತ್ತು ಪರುಷನಾಗಿರಬಾರ್ದು ಅಂದರೆ ಕಠಿಣನಾಗಿರಬಾರ್ದು ಯಾವುದರಲ್ಲೇ ಅಂಥೇಳಿ ಇಲ್ಲಿ ಬಂದಿದೆ ಆದರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅಕ್ಷುದ್ರ ಪರಿಷತ್ಕಃ ಅನ್ನೋ ಶಬ್ದ ಬಂದಿದೆ ಅಕ್ಷುದ್ರ ಪರಿಷತ್ಕಹ ಅಂತ ಅಕ್ಷುದ್ರ ಪರಿಷತ್ ಕಹ ಅಂದ್ರೆ ಏನು ಅಂತ ಅವರು ವಿವರಣೆ ಕೊಟ್ಟಿರೋದೇನೆಂದರೆ ಅಂದರೆ ಕೀಳು ಮಟ್ಟದ ಅಥವಾ ಕೆಳಮಟ್ಟದ ಮಂತ್ರಿ ಪರಿಷತ್ ಪರಿಷತ್ತು ಇಲ್ಲದವನು ಅಂತ ಮಂತ್ರಿ ಪರಿಷತ್ತು ತುಂಬ ಒಳ್ಳೆಯ ಸ್ಟ್ಯಾಂಡರ್ಡ್ ಮಂತ್ರಿ ಪರಿಷತ್ತು ಇರ್ತಿತ್ತು ಅಂಥ ಮಂತ್ರಿ ಪರಿಷತ್ತು ಉಳ್ಳವನು ರಾಜ ಅಂಥೇಳಿ ಅಲ್ಲಿ ವರ್ಣನೆ ಮಾಡಿದ್ದಾರೆ ಅದನ್ನು ಇವರು ಅಕ್ಷುದ್ರ ಅಪರುಷ ಅಂತ ಮಾಡಿದ್ದಾರೆ ಇಲ್ಲೊಂದು ಊಹೆನೂ ಮಾಡಿದ್ದಾರೆ ಶ್ಯಾಮಶಾಸ್ತ್ರಿಗಳು ಊಹೆ ಏನಪ್ಪ ಅಂತಂದರೆ ಈ ಇದ್ದಾರಲ್ಲ ಗ್ರಂಥವನ್ನು ಲೇಖ ಬರೆಯೋರು ಅವರೇನಾದರೂ ತಪ್ಪು ಮಾಡಿ ಈ ಅಕ್ಷುದ್ರ ಪರಿಷತ್ಕ ಅನ್ನೋ ಶಬ್ದಕ್ಕೆ ಬದಲಿಯಾಗಿ ಅಕ್ಷುದ್ರೋ ಅಪರು ಶಾಂತಿ ಏನಾದ್ರು ಬರೆದಿರಬಹುದಾ ಅಂತ ಒಂದು ಊಹೆಯನ್ನು ಮಾಡಿದ್ದಾರೆ ಇದರ ಆಧಾರದ ಮೇಲೆ ಅವರು ಇದು ಮೋರ್ ಟೆಕ್ನಿಕಲ್ ಇದು ಯಾವುದು ಅಕ್ಷುದ್ರ ಪರಿಷತ್ಕ ಅನ್ನೋದು ಪಾರಿಭಾಷಿಕವಾಗಿ ತುಂಬ ಒಳ್ಳೆಯ ಶಬ್ದ ಇದು ಇದಿರೋದ್ರಿಂದ ಇದು ಮೂಲ ಶಬ್ದ ಆಮೇಲೆ ಯಾಜ್ಞ ಬಾಲಿಕರಲ್ಲಿ ಇದು ಬಂದಿದೆ ಅಂತ ಹೀಗೆ ಅವರು ಊಹೆ ಮಾಡ್ತಾರೆ ವಿಚಾರ ಮಾಡ್ತಾರೆ ಆಮೇಲೆ ಇನ್ನೊಂದು ಸಂದರ್ಭ ಇನ್ ಇಂಥದ್ದೇ ತೊಗೋತಾರೆ ಅವರು ಅಂದರೆ ಈ ಮೂರು ಸಂದರ್ಭಗಳನ್ನು ನಾನು ಪೂರ್ತಿ ಕೊಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಸಮಯ ಬಹಳ ಆಗ್ತದೆ ಅಂಥೇಳಿ ಈ ಸಂದರ್ಭಗಳಲ್ಲಿ ಒಂದು ಮಾತು ನಾವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ ಇಲ್ಲಿ ಹಿಂದಿನಿಂದಲೂ ಕೂಡ ಈಗ ಋಗ್ವೇದದ ಬಗ್ಗೆ ಆಧುನಿಕ ವಿದ್ವಾಂಸರು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಕೆಲವು ಹಳೆ ಭಾಗಗಳಿದ್ದಾವೆ ಕೆಲವು ಹೊಸ ಭಾಗಗಳಿದ್ದಾವೆ ಅಂದರೆ ಅನಂತರ ಕಾಲದಲ್ಲಿ ಸೇರಿದಂಥವಿದ್ದಾವೆ ಅಂಥೇಳಿ ಹೇಳಿ ಆರಂಭದ ಭಾಗಗಳಲ್ಲಿ ಅಂದರೆ ಹಳೇ ಭಾಗಗಳಲ್ಲಿ ಪಾಲಿಥೀಯಿಸಮ್ ಇತ್ತು ಇನ್ನೂ ಕೆಲವು ಭಾಗಗಳಲ್ಲಿ ಕೆಥನೋಥಿಯಿಸಮ್ ಅಂತಿತ್ತು ಆಮೇಲೆ ಮಾನೋಥಿಯಿಸಮು ಹೊಸ ಭಾಗಗಳಲ್ಲಿ ಬಂದಿದೆ ಈಗ ಉದಾಹರಣೆಗೆ ಪುರುಷ ಸೂಕ್ತ ಇದೆಯಲ್ಲ ಅದು ಕೂಡ ಹೊಸ ಭಾಗ ಅಂತ ತೆಗೆದುಕೊಳ್ತಾರೆ ಉದಾಹರಣೆಗೆ ಈ ರೀತಿ ಯೋಚನೆ ಮಾಡಿ ಇಲ್ಲಿರ್ತಕ್ಕಂಥ ಶೈಲಿ ಮತ್ತು ಭಾಷಾ ಪ್ರಯೋಗದ ವ್ಯತ್ಯಾಸ ನೋಡಿದರೆ ಇದು ಹೌದು ಅನಿಸುತ್ತೆ ಅಂತ ಅವರೇನೋ ಹೇಳಿಬಿಡ್ತಾರೆ ಅದು ಒಂದು ಮಾತು ಅವರು ಮರೀತಾರೆ ಪ್ರಾಚೀನ ಸಂಸ್ಕೃತವಾಗಲಿ ಆಮೇಲಿನ ಪಾಣಿನೀಯ ಪ್ರವೃತ್ತಿ ಅನಂತರ ಬಂದಿರತಕ್ಕಂಥ ಸಂಸ್ಕೃತವಾಗಲಿ ವೈದಿಕ ಸಂಸ್ಕೃತ ಅಥವಾ ಲೌಕಿಕ ಸಂಸ್ಕೃತ ಯಾವುದೇ ಆಗಲಿ ಈ ಬದಲಾವಣೆಗಳಿದ್ದಾವಲ್ಲ ಬಹಳ ನಿಧಾನವಾಗಿ ಆಗಿದ್ದರೂ ಆಗಿರ್ಬೋದು ಗುರ್ತಿಸೋದು ತುಂಬ ಕಷ್ಟ ಇದು ಯಾವ ಕಾಲದ್ದು ಇದು ಯಾವ ಕಾಲದ್ದು ಶೈಲಿಯ ಬಗ್ಗೆ ಶೈಲಿ ಮತ್ತು ಪದಪ್ರಯೋಗ ಇವುಗಳ ಆಧಾರದ ಮೇಲೆ ಕಾಲವನ್ನು ನಿರ್ಣಯಿಸೋದಕ್ಕೆ ಹೋದರೆ ಅದಕ್ಕೊಂದು ಮಾತು ವಾಚಸ್ಪತಿ ಮಿಶ್ರ ಪ್ರಯೋಗ ಮಾಡಿದ್ದಾರೆ ಆ ತರಹ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಇನ್ ದಿ ಟೆಕ್ಸ್ಟನ್ನು ನೀವು ರಿಗ್ದ ಬಗ್ಗೆ ಹೇಳೋದಾದರೆ ಅದು ಹೇಗಿರುತ್ತಪ್ಪ ಅಂದರೆ ಆಕಾಶದಲ್ಲಿ ಪಕ್ಷಿಗಳ ಹೆಜ್ಜೆಯನ್ನು ಗುರುತಿಸಿದಂತೆ ಅಂತ ಹೇಳ್ತಾರೆ ಅವರು ಆಕಾಶದಲ್ಲಿ ಪಕ್ಷಿಗಳ ಹೆಜ್ಜೆಯನ್ನು ಹಾರತಾವಲ್ಲಿ ಪಕ್ಷಿಗಳ ಹೆಜ್ಜೆ ಗುರ್ಸ್ಲಕ್ಕಾಗುತ್ತಾ ಹಾಗೆ ಈ ಪ್ರಯತ್ನವೂ ಕೂಡ ಅಂತ ಅಂದರೆ ಯಾವುದೇ ಸಂದರ್ಭದಲ್ಲಿ ಶೈಲಿ ಮತ್ತು ಭಾಷಾದ ಶಬ್ದ ಪ್ರಯೋಗದ ಆಧಾರದ ಮೇಲೆ ಏನಾದರೂ ನಿರ್ಣಯಕ್ಕೆ ನಾವು ಪ್ರಯತ್ನ ಮಾಡಿದರೆ ಜಾರೋದಂತೂ ನಿಶ್ಚಿತ ತುಂಬ ಕಷ್ಟ ಅದರಲ್ಲೂ ಏನೋ ಒಂದು ಸ್ವಲ್ಪ ಬಹಳ ನಿರ್ಧಾರವಾಗಿದ್ದರೆ ಅದನ್ನು ಇಟ್ಕೋಬೋದು ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಶ್ಯಾಮಶಾಸ್ತ್ರಿಗಳು ಯಾಜ್ಞ ಮಲ್ಕ ಸ್ಮೃತಿ ಅನಂತರದ್ದು ಅಂತ ಯೋಚನೆ ಮಾಡಿದ್ದಾರೆ ಆದರೆ ಅವ್ರ ಮನಸ್ಸಿನಲ್ಲಿ ಮಾತ್ರ ಒಂದಿದೆ ಈ ಅರ್ಥಶಾಸ್ತ್ರ ಮತ್ತು ಏನು ಸ್ಮೃತಿಗಳು ಈಗೇನು ಬಂದಿದ್ದಾವೆ ಎರಡಕ್ಕೂ ಒಂದು ಮೂರನೇದೊಂದು ಮೂಲ ಆಕರೆ ಇತ್ತು ಎರಡೂ ಅದರಿಂದ ಅಂತ ಮೂರನೇ ಪ್ರಶ್ನೆ ಇದೆಯಲ್ಲ ಅದು ಅವ್ರ ಮನಸ್ಸಿನಲ್ಲಿ ಇತ್ತು ಮೂರೂ ಸಾಧ್ಯ ಅಂತ ಹೇಳ್ತಾರಲ್ಲ ಅದರ ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಳ್ಬೇಕು ಆಮೇಲೆ ಅವರು ಇನ್ನೊಂದಿಷ್ಟು ವಿಷಯಗಳನ್ನು ಹೇಳಿದ್ದಾರೆ ಈಗ ಉದಾಹರಣೆಗೆ ಕೌಟಿಲ್ಯರು ಗ್ರಹಳ ಗ್ರಹಗಳ ಬಗ್ಗೆ ಮತ್ತು ಮನುಷ್ಯರ ಮೇಲೆ ಅವುಗಳ ಪ್ರಭಾವದ ಬಗ್ಗೆ ತಿಳಿದಿರುವಂತೆ ತೋರುವುದಿಲ್ಲ ಅಂತ ಒಂದು ಮಾತು ಬಂದಿದೆ ಸೀಮ್ಸ್ ಟು ಸಿಮ್ಸ್ ದಟ್ ಹಿ ಡಸ್ ನಾ ಡಿಡ್ ನಾಟ್ ಯು ವಾಸ್ ನಾಟ್ ಅವೇರ್ ಆಫ್ ಈ ಥರದೇನೋ ಒಂದು ವಾಕ್ಯ ಬಂದಿದೆ ಅಲ್ಲಿ ಯಾಕಂದರೆ ಅರ್ಥಶಾಸ್ತ್ರದಲ್ಲಿ ಕೇವಲ ನಕ್ಷತ್ರಗಳ ಬಗ್ಗೆ ಹೇಳ್ತಾ ನಕ್ಷತ್ರಗಳ ಉಲ್ಲೇಖ ಬಂದಿದೆ ಅಲ್ಲಿ ಅವರೊಂದು ಮಾತು ಹೇಳ್ತಾರೆ ಆ ಭಾಗ ನಿಮ್ಗೆ ಓದ್ತೀನಿ ನೋಡಿ ನಕ್ಷತ್ರಂ ಅತಿಪೃಂತ ಬಾಲಂ ಅರ್ಥೋ ಅತಿವರ್ತತೆ ಅರ್ಥೋಹಿ ಅರ್ಥಸೇ ನಕ್ಷತ್ರಂ ಕಂ ಕರಿಷ್ಯಂತ ತಾರಕಾ ಭಾಳ ಮಾಡ್ರನ್ ವ್ಯೂ ಇದೆ ಇಲ್ಲಿ ತುಂಬ ಆಧುನಿಕರಿಗೆ ಕೇಳ್ದಂಗೆ ಕೇಳ್ತಾ ಇದ್ದಾರೆ ಇಲ್ಲಿ ಮೊನ್ನೆ ಚಂದ್ರಗ್ರಹಣ ಅಲ್ಲ ಆಯ್ತಲ್ಲ ಆ ಟೈಮ್ನಲ್ಲಿ ದೊಡ್ಡ ಡಿಸ್ಕಷನ್ ಬಂತು ಕೆಲವರಂತೂ ಏ ಇದೆಲ್ಲ ಇವು ಇವೆಲ್ಲ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಪದ್ಧತಿಗಳೆಲ್ಲ ಅವಕ್ಕೇನು ಆಧಾರ ಇಲ್ಲ ಸೈಂಟಿಫಿಕಲಿ ಇದೆ ಕೆನಾಟ್ ಬಿ ಪ್ರೂವ್ಡ್ ಅಂತ ಇತ್ಯಾದಿ ಬಂದಿತ್ತು ಅದು ಆ ರೀತಿ ಇವರು ಕೂಡ ಹೇಳ್ದಂಗೆ ಹೇಳ್ತಾ ಇದ್ದಾರೆ ನೋಡಿ ನಕ್ಷತ್ರದ ಬಗ್ಗೆ ಮತ್ತೆ ಮತ್ತೆ ಕೇಳ್ತಾ ಇದ್ದು ಯಾವ ನಕ್ಷತ್ರ ಈಗ ಮಾಡಬೇಕೇ ಬೇಡವೆ ಈಗ ಕೆಲಸ ಮಾಡಬೇಕೇ ಬೇಡವೆ ಈ ಒಳ್ಳೆ ನಕ್ಷತ್ರ ಹೌದಾ ಅಲ್ಲೋ ಶುಭ ಹೌದಾ ಅಲ್ಲೋ ಅಂತ ನಕ್ಷತ್ರಂ ಅತಿಪೃಚ್ಛಂತಂ ಮತ್ತೆ ಮತ್ತೆ ನಕ್ಷತ್ರ ಬಗ್ಗೆ ಕೇಳ್ತಕ್ಕಂಥ ಒಬ್ಬ ಮೂರ್ಖ ರಾಜ ಯಾರೇ ಇರಲಿ ಅವನು ಆ ಅವನನ್ನು ಸಂಪತ್ತು ನೀರು ಹೋಗ್ಬಿಡುತ್ತಂತೆ ದಾಟೋಗ್ಬಿಡುತ್ತೆ ಅವನ್ನ ಸಂಪತ್ತು ಅವನ ಕೈ ಸಿಗೋದೇ ಇಲ್ಲ ಗಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆಮೇಲೆ ಅರ್ಥ ಏನಿದೆಯಲ್ಲ ಸಂಪತ್ತಿದೆಯಲ್ಲ ಸಂಪತ್ತಿನ ನಕ್ಷತ್ರ ಅದೇನೇ ತಾರಕಗಳು ನಕ್ಷತ್ರಗಳು ಏನು ಮಾಡ್ತವೆ ಕಿಂ ಕು ತಾರಕಾಹ ಈ ಥರ ಪ್ರಶ್ನೆ ಕೇಳ್ತಾರೆ ಅವರು ಇದರಿಂದ ಶ್ಯಾಮಶಾಸ್ತ್ರಿಗಳು ಊಹಾ ಮಾಡಿರೋದೇನು ಅಂದರೆ ಅವರಿಗೆ ಇದ್ರ ಬಗ್ಗೆ ನಂಬಿಕೆ ಇರಲಿಲ್ಲ ಅಂತ ಅಷ್ಟೆ ನಂಬಿಕೆ ಇರಲಿಲ್ಲ ಆದರೆ ಇನ್ನೊಂದು ಸಂದರ್ಭ ಬರುತ್ತೆ ಈಗ ಆದರೆ ಯಾಜ್ಞವಲ್ಕ ಸ್ಮೃತಿನಲ್ಲಿ ಶ್ರೀಕಾಮಹ ಶಾಂತಿಕಾಮಹ ಗ್ರಹಯಜ್ಞವನ್ನು ಆಚರಣೆ ಮಾಡಬೇಕು ಅವನಿಗೆ ವೃಷ್ಟಿ ಪುಷ್ಟಿ ಎಲ್ಲವೂ ಕೂಡ ದೊರೆಯುತ್ತೆ ಈ ಥರ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ ಅಂದರೆ ಸ್ಮೃತಿಗಳಲ್ಲಿ ಇವು ಕೆಲವು ನಂಬಿಕೆ ಇತ್ತು ಕೌಟಿಲ್ಯರಿಗೆ ಅದರಷ್ಟಾಗಿ ನಂಬಿಕೆ ಇರಲಿಲ್ಲ ಅಂತ ಆದರೆ ಅಲ್ಲೊಂದು ಯೋಚನೆ ಮಾಡಬೇಕಾದಂಥ ಅಂಶ ಏನಪ್ಪ ಅಂತಂದರೆ ಈ ಕೌಟಿಲ್ಯರು ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಆಸುರಿ ಪ್ರವೃತ್ತಿಗಳು ದೇಶದಲ್ಲಿ ಬೆಳೆದಾಗ ಅವರೊಂದು ಹೇಳ್ತಾರೆ ಪುರುಷರು ಇರ್ತಾರಲ್ಲ ಅಂದರೆ ಸಿದ್ಧಿಯನ್ನು ಪಡೆದಿರ್ತಕ್ಕಂಥವರು ಅವರು ಈ ಗ್ರಹಗಳನ್ನು ಅಥವಾ ಈ ಇವು ಈ ತಮ್ಮ ಆಥರ್ವಣ ಪ್ರಾಕ್ಟೀಸ್ಗಳಿಂದ ಪದ್ಧತಿಗಳಿಂದ ಆಚರಣೆಗಳಿಂದ ಅವುಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಅದನ್ನು ನಂಬಿದವರು ಇದನ್ನು ಯಾಕೆ ನಂಬೋದಿಲ್ಲ ಇವರು ಅದನ್ನಂತೂ ನಂಬ್ತಾರೆ ಅಂತ ಆಯ್ತಲ್ಲ ಅದನ್ನು ಹೇಳಿದ ಮೇಲೆ ಈ ರೀತಿ ಒಂದಿಷ್ಟು ಪ್ರಶ್ನೆಗಳಿಗೆ ಇಲ್ಲಿ ದಾದಿ ಆಗತ್ತೆ ಆಮೇಲೆ ಸಾಮಾಜಿಕ ಪರಿಸ್ಥಿತಿಯನ್ನು ಕೂಡ ಗಮನಿಸಿ ಈ ವ್ಯತ್ಯ ಕಾಲದ ವ್ಯತ್ಯಾಸ ತೋರಿಸ್ಬೋದು ಅಂತಲೂ ಒಂದು ಮತ ಇದೆ ಏನಂದರೆ ಈಗ ಬೌದ್ಧಪೂರ್ವ ಕಾಲಕ್ಕೆ ಸಂಬಂಧಪಟ್ಟಂಥದ್ದು ಸಮಾಜದ ಸ್ಥಿತಿಯನ್ನು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಕಾಣ್ತೇವೆ ಆದರ್ಶ ಹಿಂದೂ ಸಮಾಜ ಪರಿಸ್ಥಿತಿಯನ್ನು ನಾವು ಸ್ಮೃತಿಗಳಲ್ಲಿ ಕಾಣ್ತೇವೆ ಅದರಿಂದ ಕೌಟಿಲ್ಯ ಅರ್ಥಶಾಸ್ತ್ರ ಮೊದಲು ಆಮೇಲೆ ಸ್ಮೃತಿಗಳು ಅನ್ನೋಂಥದ್ದೊಂದು ಬಂದಿದೆ ಇದನ್ನು ಯೋಚನೆ ಮಾಡಿದಾಗ ನಮಗೆ ಬೌದ್ಧ ಪೂರ್ವ ಸಮಾಜ ಅಂತ ಹೇಳ್ತಾರೆ ಕೌಟಿಲ್ಯರಿಗೆ ಬೌದ್ಧ ಪೂರ್ವ ಸಮಾಜದ ಪರಿಚಯ ಇತ್ತೆ ಕೌಟಿಲ್ಯರು ಬೌದ್ಧನ ಅನಂತರ ಬಂದವರು ಕೌಟಿಲ್ಯನ ಅರ್ಥಶಾಸ್ತ್ರ ಕೂಡ ಅನಂತರ ಕಾಲದ್ದು ಈ ಕಾಲದಲ್ಲಿ ನಿಂತ್ಕೊಂಡು ಅಂದರೆ ಯಾವುದೇ ಸಾಮಾಜಿಕ ಪರಿಸ್ಥಿತಿ ರಿಫ್ಲೆಕ್ಟ್ ಆಗಬೇಕಾದ್ರೆ ಆ ಕೃತಿಕಾರನ ಕಾಲದ್ದೇ ರಿಫ್ಲೆಕ್ಟ್ ಆಗುತ್ತೆ ಹೊರತು ಯಾವುದೋ ಎರಡು ಮೂರು ಶತಮಾನಗಳ ಹಿಂದಿಂದು ನಾಲ್ಕು ಶತಮಾನಗಳ ಹಿಂದಿಂದು ರಿಫ್ಲೆಕ್ಟ್ ಆಗಲಿಕ್ಕೆ ಸಾಧ್ಯವಾ ಇದು ಒಂದು ಸ್ಮೃತಿಗಳಲ್ಲಿ ಬಂದಿರತಕ್ಕಂಥದ್ದು ಮತ್ತು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು ಸಮಾಜ ಒಂದೇ ಥರ ಸಮಾಜ ಏನು ವ್ಯತ್ಯಾಸ ಕಾಣುತ್ತೆ ನಮಗೆ ಗೊತ್ತಾಗುತ್ತೆ ಅಲ್ಲಲ್ಲೇ ಬದಲಾವಣೆಗಳಿದ್ದಾವೆ ಇರ್ಬೋದು ಆದರೆ ಇದು ಕೋರ್ ಆಫ್ ದಿ ಮ್ಯಾಟರ್ ಕೋರ್ ಆಫ್ ದಿ ರಿಲಿಜನ್ ಇದೆಯಲ್ಲ ಹಿಂದೂ ಅದು ಎಲ್ಲ ಒಂದೇ ಇದೆ ಈಗ ಉದಾಹರಣೆಗೆ ವರ್ಣಾಶ್ರಮ ಧರ್ಮ ವರ್ಣಾಶ್ರಮ ಧರ್ಮ ಇದೆಯಲ್ಲ ಅದು ಇದರ ಈ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲೂ ಅದೇ ಸಮಾಜ ಇಲ್ಲಿ ಬರೋ ಅಂಥದ್ದು ಅದೇ ಸಮಾಜ ಆದ್ದರಿಂದ ಸಾಮಾಜಿಕ ದೃಷ್ಟಿಯಿಂದ ನಾವು ಕಾಲದ ವ್ಯತ್ಯಾಸವನ್ನು ಮಾಡಲೋದು ಅದು ಕೂಡ ಕಷ್ಟ ಅಂತ ನನಗೆ ಅನಿಸುತ್ತೆ ಒಟ್ಟು ಈ ಎಲ್ಲ ಚರ್ಚೆಯ ಉದ್ದೇಶ ಅಂತಂದರೆ ಮನುಸ್ಮೃತಿ ಯಾಜ್ಞವಲ್ಕ ಸ್ಮೃತಿ ಮತ್ತು ಇತರ ಸ್ಮೃತಿಗಳು ಅರ್ಥಶಾಸ್ತ್ರದಿಂದ ಪ್ರಭಾವಿತವಾಗಿವೆ ರಾಜನೀತಿಗೆ ಸಂಬಂಧಪಟ್ಟ ವಿಷಯವನ್ನು ಅರ್ ಅರ್ಥಶಾಸ್ತ್ರ ತೆಗೆದುಕೊಂಡಿವೆ ಎಂಬ ವಾದಕ್ಕೆ ಪೂರಕವಾಗಿ ಕೊಟ್ಟಿರ್ತಕ್ಕಂಥ ಆಧಾರಗಳಲ್ಲಿ ಆಧಾರಗಳಲ್ಲಿ ಸಂಶಯಾತ್ಮಕವಾದ ವಿಷಯಗಳಿದೆ ಮೂಲತಃ ಧರ್ಮಶಾಸ್ತ್ರದ ಭಾಗ ರಾಜನೀತಿ ಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ಆಮೇಲೆ ಪ್ರತ್ಯೇಕವಾಗಿ ಬರೆದಿದ್ದು ಅಂತ ಅನ್ನೋದನ್ನು ನಾವು ಬೇಸಿಕ್ಕಾಗಿ ಅದನ್ನು ಇಟ್ಕೊಂಡ್ರೆ ಯಾವುದರಿಂದ ಯಾವುದು ಪ್ರಭಾವಿತ ಆಗಿದೆ ಅನ್ನೋ ಪ್ರಶ್ನೆ ಇದೆಯಲ್ಲ ಇದನ್ನು ದೇವರಿಗೆ ಬಿಟ್ಬಿಟ್ಟು ಏಕೆಂದ್ರೆ ನಿರ್ಧಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೋ ಹ್ಯೂಮನ್ ಪವರ್ ಆನ್ ಅರ್ತ್ ಕ್ಯಾನ್ ಡಿಸೈಡ್ ದಿಸ್ ಬಿಕಾಸ್ ಅವರ್ ಸೊಸೈಟಿ ವಾಸ್ ಸಚ್ ಈಗ ಬೌದ್ಧಪೂರ್ವ ಸ ಸೊಸೈಟಿ ಹಿಂದೂ ಸೊಸೈಟಿ ಅಂದರೆ ಹೇಗಿತ್ತು ನೀವು ನೋಡಿ ಹಿಂದೂ ಸೊಸೈಟಿ ಇದೆಯಲ್ಲ ಅದು ಯಾವಾಗಲೂ ಗಟ್ಟಿ ಸೊಸೈಟಿ ಗಟ್ಟಿ ಸಮಾಜ ಅಂತ ನಾವು ಇವತ್ತಿಗೂ ಹೇಳ್ತೀವಿ ಅವತ್ತು ಹೇಳ್ತಾ ಇದ್ರು ಆ ಗಟ್ಟಿ ಸಮಾಜ ಈಗಿಂತ ಅವಾಗ ಇನ್ನೂ ಗಟ್ಟಿಯಾಗಿತ್ತು ನೀವು ಎಷ್ಟೇ ಬೌದ್ಧ ಪ್ರಭಾವ ಆಗಲಿ ಎಷ್ಟೇ ಜೈನ ಪ್ರಭಾವ ಆಗಲಿ ಅದರ ತನ್ನ ಇದನ್ನು ತಾನು ಉಳಿಸ್ಕೊಂಡೇ ಇತ್ತದು ಆವಾಗ ಪೂರ್ತಿ ಇದು ಹಿಂದೂ ಇದು ಎಲ್ಲ ಪೂರ್ತಿ ಹ್ರಾಸ ಆಗೋಗಿತ್ತು ಅಂತೆಲ್ಲ ಆದ್ರೇನು ಆಮೇಲೆ ಈ ಬೌದ್ಧರ ಮತ್ತು ಜೈನರ ಪ್ರಭಾವದಿಂದ ಕೆಲವು ಆಚರಣೆಗಳಲ್ಲಿ ಬದಲಾವಣೆಗಳು ಬಂದಿರ್ಬೋದು ಯಜ್ಞದಲ್ಲಿ ಹಿಂಸೆ ಇದನ್ನು ಅವರು ಕ್ರಿಟಿಸೈಜ್ ಮಾಡ್ತಾಯಿದ್ರು ಅಂತ ಬಿಟ್ಟಿರ್ಬೋದು ಕಡಿಮೆ ಮಾಡಿರ್ಬೋದು ಆದರೂ ಪೂರ್ತಿ ಹೋಗಿರಲಿಲ್ಲ ಯಾಕೆಂತಂದರೆ ಒಂಬತ್ತನೇ ಶತಮಾನದಲ್ಲಿ ಸಹಿತ ರೆಫರೆನ್ಸಸ್ ಇದೆ ಅದಕ್ಕೆ ಯಜ್ಞದಲ್ಲಿ ಪಶು ಬಂಧನ ಇದೆಯಲ್ಲ ಪಶು ಬಂಧನ ಅದು ಕೂಡ ಇದೆ ಇನ್ನೂ ಇತ್ತು ಕಾಲದಲ್ಲಿ ಪೂರ್ತಿ ನಿಂತೋಗಿರಲಿಲ್ಲ ಆಮೇಲೆ ಬಹುಪತ್ನಿ ವಿವಾಹ ಅದು ಕೂಡ ಕಡಿಮೆ ಆಗಿರ್ಬೋದು ಆದರೆ ಪೂರ್ತಿ ನಿಂತೋಗಿರಲಿಲ್ಲ ಆದರೆ ಬೌದ್ಧ ಮತ್ತು ಜೈನರ ಪ್ರಭಾವದಿಂದ ಒಂದಿಷ್ಟು ಬದಲಾವಣೆಗಳು ಸಮಾಜದಲ್ಲಿ ಬಂದಿರ್ಬೋದು ಸಾಮಾಜಿಕ ಅಂದರೆ ಸಾಧಾರಣ ಸಮ ಸಮಾಜದಲ್ಲಿ ಇರ್ಬೋದು ಶ್ರೀಮಂತರು ಮತ್ತು ರಾಜರುಗಳು ರಾಜನೋ ಅನೋಬಹುವಲ್ಲಭ ಶ್ರೀಮಂತರಲ್ಲಿ ಮೂರ್ನಾಲ್ಕು ಜನ ಇರೋದಂತೂ ಭಾಳ ವಿಶೇಷವಾದ ಏನು ಅಲ್ಲ ಆ ಕಾಲದಲ್ಲಿ ಆದರೆ ಎಲ್ಲ ಇತ್ತು ಅದು ಹೀಗೆ ಹೇಳಿದಾಗ ಕೆಲವು ಬದಲಾವಣೆಗಳು ಬಂದಿರ್ಬೋದು ಅಂದ ಮಾತ್ರಕ್ಕೆ ಇದು ಇಡಿ ಗಿಡಿ ಇದೇ ಮೊದಲು ಇದೆ ಆಮೇಲೆ ಅಂತ ಹೇಳೋದು ಕಷ್ಟ ಪ್ರಾಚೀನ ಹಾಗೂ ಅರ್ವಾಚೀನ ಅಂಶಗಳು ಎರಡು ಇದೆ ಅದರಿಂದ ಪ್ರಾಚೀನ ಅಂಶಗಳು ಕೌಟಿಲ್ಯ ಅರ್ಥಶ ಎರಡು ಜೊತೆಯಲ್ಲಿ ಬೆಳೀತಿರ್ಬೇಕಾದ್ರೆ ಒಂದಕ್ಕೊಂದು ವಿಷಯಗಳು ಬದಲಾವಣೆಗಳಾಗಿರ್ಬೋದು ಅನ್ನೋದನ್ನು ನಾವು ಇಟ್ಕೊಂಡು ಇನ್ನು ಎರಡನೇ ಭಾಗದ ಸ್ವಲ್ಪ ಅಂಶನ ಟಚ್ ಮಾಡ್ಬೇಕು ಎಷ್ಟು ಸಮಯ ಎಂಟು ಗಂಟೆಗೆ ಅದೇ ಈಗ ಇನ್ನೊಂದು ಎರಡನೇ ಭಾಗ ಅಂತ ಹೇಳಿದ್ನಲ್ಲ ಸಾಮ್ಯ ವೈಷಮ್ಯಗಳ ಬಗ್ಗೆ ಅದನ್ನು ಸ್ವಲ್ಪ ಸ್ಪರ್ಶ ಮಾಡಿ ಬಿಡ್ತೀನಿ ನಾನು ಈಗ ಮೊದಲು ನಿಮಗೆ ಗಮನ ಸೆಳೆಯುವಂಥದ್ದು ಅಂದರೆ ವಿದ್ಯಾಸಮುದ್ದೇಶ ಅಂತ ಒಂದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಅಧಿಕರಣದಲ್ಲಿ ಬರುತ್ತೆ ಅದು ಮೊದಲನೇ ಅಧಿಕರಣ ಅದು ವಿನಯಾಧಿಕರಣ ಅಂತ ಕರೀತಾರೆ ಅದರಲ್ಲಿ ವಿದ್ಯಾ ಸಮುದೇಶ ಮೊದಲನೇ ಚಾಪ್ಟರ್ ಆ ವಿದ್ಯಾ ಸಮುದ್ದೇಶದಲ್ಲಿ ನಾಲ್ಕು ವಿದ್ಯೆಗಳನ್ನು ಅವರು ಉಲ್ಲೇಖ ಮಾಡ್ತಾರೆ ರಾಜಪುತ್ರರು ಕಲಿಯಬೇಕಾದಂಥ ನಾಲ್ಕು ಶಾಸ್ತ್ರಗಳು ಇವು ಅಂತ ಅದು ಆನ್ವೀಕ್ಷಕಿ ಅಂದರೆ ಲಾಜಿಕ್ ಮತ್ತು ಮೆಟಫಿಸಿಕ್ಸ್ ಅಂತೀವಲ್ಲ ಅದು ಆಮೇಲೆ ತ್ರೈ ಅಂದರೆ ವಿದ್ಯೆ ವಾರ್ತಾ ಅಂದರೆ ಕೃಷಿ ಪಾಶುಪಾಲ್ಯ ಮತ್ತು ವಾಣಿಜ್ಯ ಇವು ಮೂರು ಸೇರಿ ವಾರ್ತಾ ಅಂತ ಅದಕ್ಕೆ ಹೆಸರು ವಾರ್ತಾ ಮತ್ತು ದಂಡನೀತಿ ಈ ನಾಲ್ಕು ವಿದ್ಯೆಗಳು ರಾಜಗೆ ಬೇಕಾದಂಥವು ಹೇಳುವ ಈ ಹಿನ್ನೆಲೆಯಲ್ಲಿ ನಾಲ್ಕು ವಿದ್ಯೆಗಳನ್ನು ಹೇಳಿದ್ದಾರೆ ಅದರಲ್ಲಿ ಒಂದು ರೆಫರೆನ್ಸ್ ಬರುತ್ತೆ ಅಲ್ಲೇ ಮಾನವಾಹ ಅಂಥೇಳಿ ಮಾನವರು ಅಂದರೆ ಮನುವಿನ ಪರಂಪರೆಗೆ ಸೇರಿದವರು ಅಂತ ಬಹುವಚನದಿಲ್ಲದರಿಂದ ಹಾಗೆ ತೊಗೊಳ್ಬೇಕು ನಾವು ಮನುವಿನ ಶಿಷ್ಯರು ಅವ್ರ ಪ್ರಕಾರ ತ್ರೈ ವಾರ್ತಾ ದಂಡನೀತಿ ಅಂತ ಮೂರನ್ನು ತೆಗೆದುಕೊಂಡು ಮೂರೇ ವಿದ್ಯೆಗಳು ಯಾ ಅವ್ರಿಗೆ ಕೊಡೋ ಕಾರಣ ಏನಂದರೆ ಆನ್ವೀಕ್ಷಿಕೆ ಅನ್ನೋದು ತ್ರೈಯಲ್ಲೇ ಬಂದುಬಿಡುತ್ತೆ ಆನ್ವೀಕ್ಷಿಕೆ ಅನ್ನೋದನ್ನು ತ್ರೈಯಲ್ಲೇ ಸೇರಿಸ್ಬಿಡ್ಬೋದು ಅಂಥೇಳಿ ಯಾಕಂದರೆ ಆಧ್ಯಾತ್ಮಿಕ ವಿದ್ಯೆ ಅಂತ ಇಟ್ಕೊಂಡು ತ್ರೈಯಲ್ಲೇ ಸೇರಿಸ್ಬಿಡೋದಲ್ಲ ಅದನ್ನು ಅಂತ ಇಟ್ಕೊಂಡು ಅವರು ಮೂರೇ ವಿದ್ಯೆಗಳು ಅಂತ ಹೇಳಿದ್ದಾರೆ ಇಲ್ಲಿ ಮಾನವಾಹ ಎಂಬ ವಾಕ್ಯ ಏನು ಶಬ್ದ ಇದೆ ಇದು ಮನುವಿನ ಪರಂಪರೆಯವರು ಅಂತ ಇಲ್ಲೊಂದು ಇಬ್ಬರು ಮನುಗಳದ್ದು ರೆಫರೆನ್ಸ್ ಬರುತ್ತೆ ಈ ಅರ್ಥಶಾಸ್ತ್ರದ ಕ್ಷೇತ್ರದಲ್ಲಿ ಇವು ವೈವಸ್ವತ ಮನು ಒಬ್ಬರು ಆಮೇಲೆ ಇನ್ನೊಬ್ಬರು ಅಲ್ಲ ಅಲ್ಲ ಅದ ನಾನು ಹೇಳ್ತೀನಿ ನಿಮ್ಗೆ ಹೇಳ್ತೀನಿ ಅದು ಅಂದರೆ ಒಂದು ಹಿಂದೆ ಅದು ಮರ್ತೇ ಹೋಯ್ತು ನನಗೆ ಅಲ್ಲೆಲ್ಲ ವಿಷಯ ಹೇಳಬೇಕಾಯ್ತು ಹೋಯ್ತು ಅದು ಭಾಳ ಜಾಸ್ತಿ ವಿವರ ಆಗುತ್ತೆ ಅಂತ ಬಿಟ್ಟೆ ನಾನು ಪ್ರಾಚೇತ ಪ್ರಾಚೈತಸ ಮನು ಆಮೇಲೆ ವೈವಸ್ವತ ಮನು ಈ ಗ್ರಂಥ ಇವರು ಏನು ಮನುಸ್ಮೃತಿ ಇದೆಯಲ್ಲ ಇದು ಅನಂತರದ ಪರಂಪರೆಗೆ ಸೇರಿರ್ತಕ್ಕಂಥದ್ದು ಮಾನವಾಹ ಅಂತೇನು ಹೇಳ್ತಾರಲ್ಲ ಅದು ಪ್ರಾಚೈತಸ ಮನುವಿಗೆ ಮನುವಿನ ಪರಂಪರೆಗೆ ಸೇರಿದ್ದು ಅಂತ ಒಂದು ಕಡೆಗೆ ಸ್ಪಷ್ಟ ಆಗುತ್ತೆ ಅದರಿಂದ ಅದಕ್ಕೆ ರೆಫರ್ ಮಾಡ್ತಾರೆ ಅದು ಮನುಸ್ಮೃತಿ ಅಲ್ಲ ಆದರೆ ಒಂದು ಮಾನವ ಧರ್ಮಶಾಸ್ತ್ರ ಅಂತ ಒಂದು ಧರ್ಮಶಾಸ್ತ್ರ ಇತ್ತು ಅದನ್ನು ಸಂಗ್ರಹ ಮಾಡಿ ಮನುಸ್ಮೃತಿ ಆಯಿತು ಅಂತ ಒಂದು ವಾದ ಕೂಡ ಇದೆ ಈ ವಾದಗಳೇ ಇವೆಲ್ಲ ಆಮೇಲೆ ಈ ಮಾನವ ಧರ್ಮಶಾಸ್ತ್ರ ಅನ್ನೋದು ಮನುಸ್ಮೃತಿ ಹಳೆಯ ಆವೃತ್ತಿ ಇರ್ಬೋದು ಆ ಆವೃತ್ತಿಯಲ್ಲಿ ಈ ವಿಷಯ ಬಂದಿರಬಹುದು ಅಂತ ಒಂದು ಊಹೆ ಮಾಡ್ಬೋದು ಅಷ್ಟೇ ಈಗ ನೋಡಿ ಆಮೇಲೆ ಈ ವರ್ಣಗಳ ಧರ್ಮ ಹೇಳಬೇಕಾದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಒಂದು ರೀತಿ ಹೊಸತನವನ್ನು ಕಾಣ್ತೀವಿ ನಾವು ಧರ್ಮಸೂತ್ರಗಳಲ್ಲಿ ಧರ್ಮಶಾಸ್ತ್ರಗಳು ಧರ್ಮಶಾಸ್ತ್ರಗಳಲ್ಲಂತೂ ಅವರು ಆಶ್ರಮ ಧರ್ಮ ಹೇಳೋದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ ಹೊರತು ವರ್ಣಧರ್ಮ ಹೇಳಲಿಕ್ಕೆ ಅಷ್ಟೊಂದು ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟಿಲ್ಲ ಆದರೆ ವರ್ಣಧರ್ಮ ಹೇಳಬೇಕಾದ್ರೆ ಧರ್ಮಸೂತ್ರಗಳಲ್ಲಿ ಬಂದಿದೆ ಇದು ವಿಷಯ ಈಗ ಆರು ಧರ್ಮಗಳು ಕರ್ತವ್ಯಗಳು ಬ್ರಾಹ್ಮಣನಿಗೆ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಮತ್ತು ಪರಿಗ್ರಹ ಅಧ್ಯಯನ ಮಾಡೋದು ವೇದಾಧ್ಯಯನ ಮಾಡೋದು ವೇದ ಹೇಳ್ಕೊಡೋದು ಅಧ್ಯಾಪನ ಯಜನ ಯಜ್ಞ ತಾನೇ ಮಾಡೋದು ಯಾಜನ ಅಂದರೆ ಬೇರೆಯವ್ರ ಮೂಲಕ ಯಜ್ಞ ಮಾಡೋದು ಅಫಿಷಿಯೇಟಿಂಗ್ ಆ್ಯಸ್ ಎ ಪ್ರೀಸ್ಟ್ ಇದು ದಾನ ಮಾಡೋದು ಆಮೇಲೆ ಪ್ರತಿಗ್ರಹ ದಾನ ಸ್ವೀಕಾರ ಮಾಡೋದು ಇದು ಇದರಲ್ಲಿ ಮೂರು ಮಾತ್ರ ಕ್ಷತ್ರಿಯರಿಗೆ ವೈಶ್ಯರಿಗೆ ಇರ್ತವೆ ಯಾವುದು ಅಧ್ಯಯನ ಆಮೇಲೆ ಯಜನ ದಾನ ಇವು ಮೂರೇ ಪ್ರತಿಗ್ರಹ ಇಲ್ಲ ಶೂದ್ರನಿಗೆ ನಾನು ಎಲ್ಲವನ್ನೂ ಓದ್ಲಿಕ್ಕೆ ಹೋಗಲ್ಲ ಒಟ್ಟಿನಲ್ಲಿ ಹೇಳೋದಾದರೆ ಧರ್ಮಸೂತ್ರಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ ಬಂದಿರೋ ಪ್ರಕಾರ ದ್ವಿಜಾತಿ ಶುಶ್ರೂಷ ಒಂದೇ ಅಲ್ಲಿ ಹೇಳಿರೋದು ಕೇವಲ ವಶಿಷ್ಠ ಧರ್ಮಸೂತ್ರದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಹೇಳಿದ್ದಾರೆ ಇಲ್ಲಿ ವಿಶೇಷವಾಗಿ ಕೌಟಿಲ್ಯ ಎರಡು ಕರ್ತವ್ಯಗಳನ್ನು ಆತನಿಗೆ ಹೇಳ್ತಾರೆ ಯಾವುದು ಅಂತಂದರೆ ವಾರ್ತಾನು ಅವನು ಮಾಡಬಹುದು ವಾರ್ತಾ ಅಂದರೆ ನಾನು ಹೇಳಿದ್ನಲ್ಲ ಕೃಷಿ ಪಾಶುಪಾಲ್ಯ ಮತ್ತು ವಾಣಿಜ್ಯ ಅಂದರೆ ವಾಣಿಜ್ಯ ಅದನ್ನು ಶಬ್ದ ಪ್ರಯೋಗದಲ್ಲಿ ವಾಣಿಜ್ಯ ಅಂತೂ ಶಬ್ದ ಇದೆ ವಾಣಿಜ್ಯ ಸ್ತ್ರೀಲಿಂಗ ಶಬ್ದ ಇಲ್ಲಿ ಹೇಗೆ ಅವನು ಯಾಕಂದರೆ ವಾರ್ತಾ ಅನ್ನೋದು ಶುದ್ಧ ಇವನಿಗೆ ವೈಶ್ಯನಿಗೆ ಹೇಳಿದ್ದಾರೆ ಮತ್ತು ಇವನಿಗೆ ಹೇಳಿದರು ಅಂದ್ರೇನು ಹಿ ವಾಸ್ ಓನ್ಲಿ ಎ ಸರ್ವೆಂಟ್ ಅಂದರೆ ಸೇವಕನಾಗಿ ಆ ಮೂರು ಕೃಷಿಯಲ್ಲಿ ಪಶುಪಾಲನೆಯಲ್ಲಿ ಮತ್ತು ವ್ಯವ ವ್ಯಾಪಾರದಲ್ಲಿ ಅವ್ರು ಸಹಾಯಕನಾಗಿರ್ಬೋದು ಅನ್ನೋದಕ್ಕೆ ಈ ಅರ್ಥ ಕೊಟ್ಟಿದ್ದಾರೆ ಅಂದರೆ ವಾರ್ತಾನು ಅವನ ಜವಾಬ್ದಾರಿ ಅಂತ ಬಹಳ ವಿಶೇಷವಾದದ್ದು ಕಾರು ಖುಷಿ ಇಲ್ಲವ ಕರ್ಮ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇದೆಯಲ್ಲ ಅದು ಶೂದ್ರನ ವಿಶೇಷ ಡ್ಯಾನ್ಸಿಂಗ್ ಮ್ಯೂಸಿಕ್ ಆಮೇಲೆ ಇದು ಶಿಲ್ಪ ಇತ್ಯಾದಿಗಳು ಎಲ್ಲ ಕೂಡ ಆಮೇಲೆ ಇದನ್ನು ಕಟ್ಟೋದು ಗಾಡಿ ಬಂಡಿನ ರಚನೆ ಮಾಡೋದು ರಥಗಳನ್ನು ರಚನೆ ಮಾಡೋದು ಇತ್ಯಾದಿ ಇವೆಲ್ಲ ಅವನಿಗೆ ವಿಶೇಷ ಅಂತ ಬಿಟ್ಕೊಟ್ಟಿದ್ದಾರೆ ನೋಡಿ ಸ್ವಲ್ಪ ಅವನಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಸಮಾಜದಲ್ಲಿ ಅವ್ನಿಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಸ್ಥಾನನ ಕೊಟ್ಟಿರೋದು ಇವರು ಅವರ ಔದಾರ್ಯವನ್ನು ತೋರಿಸುತ್ತೆ ಇದು ತುಂಬ ಉದಾರವಾದಂಥ ಇದು ಸಮಾಜದ ಬಗ್ಗೆ ತುಂಬ ಕಳಕಳಿ ಇದ್ದಂಥ ವ್ಯಕ್ತಿಯವರು ಅವರಲ್ಲಿ ಇವನಿಗೊಂದು ವಿಶೇಷವಾದ ಸ್ಥಾನ ಕೊಟ್ಟಿದ್ದಾರೆ ಮೊದಲು ಇರಲಿಲ್ಲ ಅದು ವಶಿಷ್ಠ ಧರ್ಮಸೂತ್ರದಲ್ಲಿ ಮಾತ್ರ ಇದೆ ಒಂದಿಷ್ಟು ವಿಶೇಷವಾದಂಥದ್ದು ಇದೆ ಅವರಲ್ಲಿ ನಾನು ಆ ಡೀಟೇಲ್ಸ್ಗೆ ಹೋಗೋದಿಲ್ಲ ಆಮೇಲೆ ಇಲ್ಲಿ ಇನ್ನೊಂದು ಸಂದರ್ಭ ನಾವು ತೆಗೆದುಕೊಂಡ್ರೆ ಈ ಧರ್ಮಸ್ಥ ಅನ್ನೋ ಶಬ್ದ ಇದೆ ನಾವು ಮೂರನೇ ಅಧಿಕರಣವನ್ನು ಧರ್ಮಸ್ಥೀಯ ಅಂತ ಕರೆದಿದ್ದೇವೆ ಅಂದರೆ ಎಲ್ಲ ನ್ಯಾಯ ವ್ಯವಹಾರವೆಲ್ಲ ಧರ್ಮಸ್ಥೀಯ ಅಂತ ಕೋರ್ಟ್ ವ್ಯವಹಾರ ಅದು ಧರ್ಮಸ್ಥೀಯ ಅಂತ ಧರ್ಮಸ್ಥ ಅಂದರೆ ಯಾರು ಅಂದರೆ ನ್ಯಾಯಾಧೀಶ ಅಂತ ಅರ್ಥ ಧರ್ಮಸ್ಥಃ ಧರ್ಮೇ ತಿಷ್ಠತಿ ಧರ್ಮವನ್ನು ಆಧರಿಸಿ ನಿರ್ಣಯ ಕೊಡೋನು ಅನ್ನೋ ಅರ್ಥದಲ್ಲಿ ಧರ್ಮಸ್ಥ ಅದು ನ್ಯಾಯಾಧೀಶ ಅಂತ ಈ ಇಲ್ಲಿ ಕಾಂಗ್ಲೆ ಅವರು ಧರ್ಮಸ್ಥ ಶಬ್ದ ಸ್ಮೃತಿಗಳಿಗೆ ಪರಿಚಯ ಇಲ್ಲ ಅಂತ ಒಂದು ಒಂದು ವೈಡ್ ರಿಮಾರ್ಕನ್ನು ಮಾಡ್ತಾರೆ ಆದರೆ ನಿಜವಾಗಿ ನೋಡಿದರೆ ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು ಮನುವಿನ ಮನುಸ್ಮೃತಿಯಲ್ಲಿ ಒಂದು ಕ್ಯಾಶುಯಲ್ ರೆಫರೆನ್ಸ್ ಇದೆ ಆದರೆ ಕ್ಯಾಶುಯಲ್ ರೆಫರೆನ್ಸ್ ಎಲ್ಲಿದೆ ಅಂತ ತೋರಿಸಿದಾರೋ ಅಲ್ಲಿ ಅಲ್ಲಿ ಧರ್ಮಶ್ಚಾಂತಿದೆಯೇ ಹೊರತು ಇಲ್ಲ ಅದು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅಥವಾ ಅವ್ರು ಬೇರೆ ರೀಡಿಂಗ್ ಇತ್ತೇನೋ ಅವ್ರ ಕಡೆ ಗೊತ್ತಿಲ್ಲ ಆದರೆ ಇನ್ನೊಂದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ನ್ಯಾಯಾಧೀಶನ ಅರ್ಥದಲ್ಲೇ ಪ್ರಯೋಗ ಮಾಡೋದುಂಟು ಈ ಧರ್ಮಸ್ ಧ ಧರ್ಮಶ್ಚ ಅದು ಯಾವ ಸಂದರ್ಭದಲ್ಲಿ ಬಂದಿದೆ ಅಂದರೆ ಹೇಳ್ತಾರೆ ನೋಡಿ ಆಕಾಶ ಭೂಮಿ ನೀರು ಮನಸ್ಸು ಚಂದ್ರ ಸೂರ್ಯ ರಾತ್ರಿ ಸಂಧೆ ಧರ್ಮ ಇವೆಲ್ಲ ಕೂಡ ಎಲ್ಲ ದೇಹಿಗಳಿಗೂ ಕೂಡ ಸಾಕ್ಷಿಗಳವು ಅಂತ ಎಲ್ಲರಿಗೂ ಸಾಕ್ಷಿ ಇವು ಅಂತ ಆ ಸಂದರ್ಭದಲ್ಲಿ ಧರ್ಮಸ್ಥ ಅಂತ ಬಂದಿದೆ ಅದನ್ನು ಅವರು ರೆಫರ್ ಮಾಡಿ ಧರ್ಮಸ್ಥ ಅಂತಿದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆದರೆ ಆ್ಯಕ್ಚುಲಿ ಧರ್ಮಸ್ಥ ಶಬ್ದ ಇದೆ ಎಲ್ಲಿದೆ ಅಂತಂದರೆ ಈ ಪರೋಕ್ತ ಸನ್ನಿವೇಶಗಳಿದೆ ಪರೋಕ್ತ ಅಂತಂದರೆ ಸೋಲಿನ ಸನ್ನಿವೇಶಗಳು ಅಂತ ಯಾವುದೇ ಒಂದು ಮೊಕದ್ದಮೆಯಲ್ಲಿ ಸೋಲ್ಬೇಕಾದ್ರೆ ಇಂಥ ಸಂದರ್ಭಗಳಲ್ಲಿ ಯಾರು ಮೊಕದ್ದಮೆ ಹೂಡಿರ್ತಾನೋ ಅವನೇ ಸೋಲ್ತಾನೆ ಅಲ್ಲಿ ಹೇಳಿರುವಂಥ ಮಾತು ಧರ್ಮಸ್ಥ ಮೇಲ್ಕೊಟ್ಟಿರ್ತಕ್ಕಂಥ ಈ ರೇತೈಹಿ ಹೀನಂ ತಮಪಿ ಪಿ ನಿರ್ದಿಶೇತನೋ ಮಾತು ಬಂದಿದೆ ಧರ್ಮಸ್ಥ ಅಂದರೆ ನ್ಯಾಯಾಧೀಶನು ಮೇಲೆ ಕೊಟ್ಟಂಥ ಕಾರಣಗಳೆಲ್ಲ ಗಮನದಲ್ಲಿಟ್ಕೊಂಡು ಅವನನ್ನು ಯಾರು ಮೊಕದ್ದಮೆ ಹೂಡಿರ್ತಾನೋ ಅವನನ್ನು ಹೀನ ಅಂದರೆ ಮೊಕದ್ದಮೆಯನ್ನು ಕಳ್ಕೊಂಡವನು ಅಂತೇಳಿ ತೀರ್ಮಾನ ಮಾಡಬೇಕು ದಿ ಸೂಟ್ ಅಂತ ಹೇಳಬೇಕು ಅಂತ ಅಲ್ಲಿ ಹೇಳಿರೋ ಸಂದರ್ಭದಲ್ಲಿ ಧರ್ಮಸ್ಥ ಶಬ್ದ ಯಾಕೆ ಸ್ಮೃತಿ ಅಲ್ಲ ಮನುಸ್ಮೃತಿಯಲ್ಲೂ ಆ ಶಬ್ದ ಬಂದಿದೆ ಅದಕ್ಕೋಸ್ಕರ ಸ್ಮೃತಿಗಳಲ್ಲಿ ಬಂದಿಲ್ಲ ಅಂತ ಹೇಳಿರೋದು ಇಟ್ ಈಸ್ ವೈಲ್ಡ್ ಆಫ್ ದಿ ಮಾರ್ಕ್ ಅಂದರೆ ತುಂಬ ನೋಡದೆ ಹೇಳಿರುವಂಥ ಮಾತು ಅಂತ ಒಂದು ಗಮನಿಸಬೇಕು ನಾವು ಆಮೇಲೆ ಇನ್ನು ಈ ಥರದ ಅನೇಕ ಸಂದರ್ಭಗಳಿದ್ದಾವೆ ಯಾರೇ ಒಬ್ಬ ವಿದ್ಯಾರ್ಥಿ ಈ ವಿಷಯವನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದರೆ ಒಂದು ಥೀಸಿಸಿಗೆ ಅಲ್ಲಿ ಒಂದು ಥೀಸಿಸ್ ಅಲ್ಲ ಅನೇಕ ಮಹಾಪ್ರಬಂಧಗಳಿಗೆ ಆಗೋವಷ್ಟು ವಿಷಯ ಈ ವಿಷಯದಲ್ಲಿ ಸಿಗುತ್ತೆ ಮೊದಲಿಂದ ಬರೀ ಕಾಂಟ್ರವರ್ಸಿ ವಿಷಯ ಎರಡನೇ ಭಾಗದಿದೆಯಲ್ಲ ಇದು ಅಧ್ಯಯನ ಈ ಅಧ್ಯಯನದಲ್ಲಿ ತುಂಬ ವಿಷಯಗಳು ಬರ್ತವೆ ಕಂಪೇರ್ ಮಾಡ್ತಾ ಹೋದಂಗೆಲ್ಲ ಅದು ಹೇಗಾಗುತ್ತೆ ಅಂತಂದರೆ ಒಂದೊಂದು ಒಂದೊಂದು ಸಂದರ್ಭದಲ್ಲಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅನಿಸುತ್ತೆ ಒಂದೊಂದು ಸರ್ತಿ ಹಾಂ ಇಲ್ಲಿ ಇಂಥ ಒಳ್ಳೆ ಒಂದು ವಿಷಯ ಬಂದಿದೆಯಲ್ಲ ಅಂತ ಅನಿಸುತ್ತೆ ಆಮೇಲೆ ಈಗ ಈ ಇವರು ವರ್ಣಗಳ ಕರ್ತವ್ಯಗಳ ಬಗ್ಗೆ ಹೇಳುವಾಗ ಕಾರು ಕುಶೀಲವ ಕರ್ಮ ಓದಿದಾಗ ಅಷ್ಟೇ ನಮಗೆ ಸಂತೋಷ ಆಗುತ್ತೆ ಅಂದರೆ ಇವರು ಸಾಮಾಜಿಕ ಕಳವಳಿ ಕಳಕಳಿ ಇದ್ದಂಥವರು ಅನ್ನೋದು ಅಲ್ಲಿಂದ ಸ್ಪಷ್ಟ ಆಗುತ್ತೆ ಅದೇ ಅದೇ ರೀತಿಯಲ್ಲಿ ಸ್ತ್ರೀಧನ ಮುಂತಾದ ವಿಷಯದಲ್ಲಿ ಒಂದು ಒಂದು ಉದಾರವಾದಂಥ ನೀತಿಯನ್ನು ಅನೇಕ ಕಡೆಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನು ನೋಡಿದರೆ ಕೌಟಿಲ್ಯರು ಅವರು ಸಾಮಾಜಿಕ ನ್ಯಾಯಕ್ಕೋಸ್ಕರ ಎಷ್ಟೊಂದು ಅವರು ಸಂದರ್ಭಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಸಾಮಾಜಿಕ ನ್ಯಾಯ ಅದರ ಬಗ್ಗೆ ಅದೇ ಒಂದು ವಿಶೇಷವಾದಂಥ ಅಧ್ಯಯನ ಮಾಡ್ಬೋದು ನಾವು ಅಂದರೆ ಸೋಷಿಯಲ್ ಇದ್ರ ಅವ್ರು ಏನೇನು ಸುಧಾರಣೆಗಳನ್ನು ತಂದಿದ್ದಾರೆ ಅನ್ನೋದಕ್ಕೆ ಆ ರೀತಿ ಒಂದು ತುಂಬ ವಿಷಯ ಇದೆ ಆ ರೀತಿ ಅಂಥ ಸಂದರ್ಭಗಳು ಬಂದಾಗ ಒಂಥರ ಮನಸ್ಸಿಗೆ ಪ್ರೇರಣೆ ಕೊಡುವಂಥ ಅನೇಕ ವಿಷಯಗಳು ಇದೆ ಈಗ ಪರೋಕ್ತ ಹೇತುಗಳು ಅಂತ ಹೇಳಿದೆ ಅಂದರೆ ಸೋಲಿನ ಕಾರಣಗಳು ಅಂತ ಅನೇಕ ಹೇಳಿದ್ದಾರೆ ಒಂದು ಒಂದಿಷ್ಟು ಭಾಗ ನಿಮಗೆ ತೋರಿಸ್ತೀನಿ ನಾನು ಈಗ ಒಬ್ಬ ಒಂದು ಮೊಕದ್ದಮೆ ಹೂಡಿದವನು ನಮ್ಮ ಮೊದಲು ಒಂದು ವಾದವನ್ನು ಮುಂದಿಟ್ಟಿರ್ತಾನೆ ಆಮೇಲೆ ಇನ್ನೊಂದು ವಾದಕ್ಕೆ ಅದನ್ನು ಬದಲಾವಣೆ ಮಾಡ್ಕೊತಾನೆ ಒಂದು ಮೊದಲು ಹೇಳಿದ್ದನ್ನು ಅನಂತರ ಯಾವುದೇ ರೀತಿಯಾದ ವಿಷಯದ ಸಮರ್ಥನೆ ಮಾಡೋದೇ ಇಲ್ಲ ಅವನು ಹೇಳ್ತಾನೆ ಮೊದಲು ಆಮೇಲೆ ಅದನ್ನು ಸಮರ್ಥನೆ ಮಾಡೋದಿಲ್ಲ ಆಮೇಲೆ ಪ್ರತಿವಾದಿ ಕೆಲವು ಪ್ರಶ್ನೆ ಕೇಳ್ತಾನೆ ಅವನಿಗೆ ಪ್ರಶ್ನೆ ಕೇಳಿದಾಗ ಸುಮ್ಮನಿದ್ದು ಬಿಡ್ತಾನೆ ಉತ್ತರವೇ ಹೇಳೋಲ್ಲ ಆಮೇಲೆ ಪ್ರತಿಜ್ಞೆ ಮಾಡಿ ಪ್ರತಿಜ್ಞೆ ಮಾಡ್ತಾನೆ ಎಲ್ಲಿ ಜಾಗ ಅದು ಆಧಾರ ತೋರಿಸು ಅಥವಾ ಜಾಗ ತೋರಿಸು ಇತ್ಯಾದಿ ಏನಾದ್ರು ಕೇಳಿದಾಗ ಅದನ್ನು ತೋರಿಸೋದೇ ಇಲ್ಲ ಆಮೇಲೆ ದುರ್ಬಲವಾದಂಥ ಒಂದು ಆಧಾರವನ್ನು ಕೊಡ್ತಾನೆ ಆಮೇಲೆ ಯಾವುದಾದ್ರೂ ಬಲವಾದ ಆಧಾರವನ್ನು ಅದಕ್ಕೆ ಸಂಬಂಧಪಟ್ಟಿದ್ದು ಮೊಕದ್ದಮೆಗೆ ಸಂಬಂಧಪಟ್ಟಿದ್ದನ್ನು ಮುಂದಿಟ್ಟರೆ ಅದು ಅಲ್ಲ ಅಂತ ಹೇಳ್ತಾನೆ ಹ್ಞೂ ನೋನು ದಟ್ ಇಸ್ ನಾಟ್ ದಿ ಪಾಯಿಂಟ್ ಅಂತ ಹೇಳ್ತಾನೆ ಆಮೇಲೆ ಆಧಾರಗಳು ಸಮರ್ಥಿಸಿದ್ದನ್ನು ಒಪ್ಕೊಳ್ಳೋದೇ ಇಲ್ಲ ಆಮೇಲೆ ಇನ್ನೊಂದು ನಿಷಿದ್ಧವಾದ ಜಾಗದಲ್ಲಿ ಸಾಕ್ಷಿಗಳೊಂದಿಗೆ ರಹಸ್ಯವಾಗಿ ಸಂಭಾಷಣೆ ಮಾಡ್ತಾನೆ ಕೋರ್ಟಿನಲ್ಲಿ ಅವರು ಯಾರೂ ಕೂಡ ಸಾಕ್ಷಿಗಳನ್ನ ಮೀಟ್ ಅವರು ಆದರೆ ಕೋರ್ಟ್ನಲ್ಲೇ ಒಳಗಡೆ ಎಲ್ಲ ಒಂದು ಕಡೆಗೆ ಇವನು ಗುಟ್ಟಾಗಿ ಸಭೆ ನಡೆಸ್ತಿರ್ತಾನೆ ಇವೆಲ್ಲನೂ ಗಮನಕ್ಕೆ ಬಂತು ಅಂದರೆ ಆಗ ಇವರು ಧರ್ಮಸ್ಥರು ಅವನ ಮೊಕದ್ದಮೆಯನ್ನು ಹೊಡೆದು ಅಂಥೇಳಿ ಹೇಳಿದಾರಲ್ಲ ಅದು ಮನುಸ್ಮೃತಿಯಲ್ಲಿ ತುಂಬ ದೀರ್ಘವಾಗಿ ಅದು ಕೂಡ ಇದೇ ವಿಷಯಗಳು ಬಂದಿದೆ ಮತ್ತು ತುಂಬ ವ್ಯತ್ಯಾಸ ಏನು ಕಂಡು ಬರ್ತಾ ಇಲ್ಲ ಅದರಲ್ಲಿ ಆಮೇಲೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಕೂಡ ಒಂದೇ ವಾಕ್ಯದಲ್ಲಿ ಹೇಳಿದ್ದಾರೆ ಅವರು ಒಂದು ಸೆಂಟೆನ್ಸ್ ಅಂದರೆ ಒಂದು ಶ್ಲೋಕದಲ್ಲಿ ಸಂದಿಗ್ಧಾರ್ಥಂ ಸ್ವತಂತ್ರೋಯ ಸಾಧಯೇದ್ ಯಶ್ಚ ನಿಷ್ಪತೆತ್ ನಚಾಹೂತೋ ವದೆತ್ ಕಿಂಚಿತ್ ದೀನೋ ದಂಡ್ಯಶ್ಚ ಸಸ್ಮೃತಃ ಅನ್ನೋ ಮಾತಿನಲ್ಲಿ ಎಲ್ಲ ತಂದುಬಿಟ್ಟಿದ್ದಾರೆ ಸಂದಿಗ್ಧವಾದ ಅರ್ಥವನ್ನು ಯಾರು ಹೇಳ್ತಾರೋ ಸ್ವತಂತ್ರವಾಗಿ ಏನು ಬೇಕಾದ್ರೂ ಹೇಳ್ಕೊತಾ ಹೋಗ್ತಾರೋ ಆಮೇಲೆ ಹೇಳ್ತಾ ಇದ್ದಂಗೆ ಸಾಧಿಸಬೇಕಾದ್ದನ್ನು ನಿಷ್ಪತ್ತೆ ಐತೆಂದರೆ ಸಾಧಿಸೋದಕ್ಕಾಗೋದಿಲ್ವೋ ಆಮೇಲೆ ಕರೆದ್ರೂ ಕೂಡ ಅಟೆಂಡ್ ಆಗೋದಿಲ್ಲ ಸಮನ್ಸ್ ಕಳಿಸಿದ್ರೂ ಬರೋದಿಲ್ಲ ಇಂಥವನು ಇಂಥವನನ್ನು ದಂಡಿಸಬೇಕು ಬಂಧಿಸಬೇಕು ಮತ್ತು ದಂಡಿಸಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಹೇಳಿದಾರೆ ಹೊರತು ಅವನ ಮೊಕದ್ದಮೆ ಸೋಲ್ತಾನೆ ಅಂತ ಅನ್ನೋ ವಿಷಯ ಅಲ್ಲಿ ಬಂದಿಲ್ಲ ಈ ಥರ ವ್ಯತ್ಯಾಸಗಳನ್ನು ಕೂಡ ನಾವು ಕಾಣ್ಬೋದು ಆಮೇಲೆ ಇನ್ನೊಂದು ಭಾರಿ ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ವಾದಿ ವಾದಿಗೆ ಏನಾದರೂ ಒಂದು ಪ್ರಶ್ನೆ ಕೇಳಿದಾಗ ಅವನು ಆ ಕೂಡಲೇ ಅವತ್ತೇ ಉತ್ತರ ಕೊಡಬೇಕು ಅವನು ಯಾಕಂದರೆ ಮೊಕದ್ದಮೆ ಹೂಡಿದವನವನು ಎಲ್ಲ ಆಧಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಅವನು ಅವನು ಉತ್ತರ ಸಿದ್ಧವಾಗಿರ್ಬೇಕು ಅವನಿಗೆ ಆದರೆ ಪ್ರತಿವಾದಿ ವಿಷಯದಲ್ಲಿ ಹಾಗಲ್ಲ ಆ ಪ್ರತಿವಾದಿ ವಿಷಯದಲ್ಲಿ ಅವನು ಕೂಡಲೇ ಕೊಡಲಿಕ್ಕೆ ಉತ್ತರ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ಆವಾಗ ಅವನಿಗೆ ಮೂರು ದಿವಸ ಟೈಮ್ ಕೊಡಬೇಕು ಅಥವಾ ಒಂದು ವಾರ ಟೈಮ್ ಕೊಡಬೇಕು ಅಂತಲೂ ಇದೆ ವಾರ ಟೈಮ್ ಕೊಟ್ಟ ಮೇಲೆ ಉತ್ತರ ಕೊಡ್ಬೋದು ಅವನು ಅಷ್ಟಕ್ಕೂ ಆಗಲಿಲ್ಲ ಅಂದರೆ ಮೂರು ಪಕ್ಷಗಳು ನಲವತ್ತೈದು ದಿವಸ ಟೈಮ್ ಕೊಡಬೇಕಂತ ಅವನಿಗೆ ಆ ನಲವತ್ತೈದು ದಿವಸ ಟೈಮ್ ಕೊಟ್ಟ ಮೇಲೆ ಕೂಡ ಅವನು ಉತ್ತರ ಕೊಡದೇ ಇದ್ದರೆ ಸರಿಯಾಗಿ ಮೂರು ಪಣಗಳಿಂದ ಹಿಡಿದು ಹನ್ನೆರಡು ಪಣಗಳವರೆಗೆ ಅವನಿಗೆ ದಂಡ ಹಾಕಬೇಕು ಅಂತಿದೆ ಹೀಗೆ ಆಮೇಲೆ ಅಂಥ ಪ್ರತಿವಾದಿಗೆ ಮೊಕ್ಕದ್ದಮೆ ಖರ್ಚು ಕೂಡ ಅವನ ಮೇಲೆ ಹೇರಬೇಕು ಆಮೇಲೆ ಅವನ ಎಲ್ಲ ವಸ್ತುಗಳನ್ನು ಕಾನ್ಫಿಸ್ಕೇಟ್ ಮಾಡ್ಕೋಬೇಕು ಅದನ್ನು ಯೂನಿಕ್ ಕೊಡಬೇಕು ವಾದಿಗೆ ಅಲ್ಲೊಂದು ವಿಷಯ ಇದೆ ತುಂಬ ಉದಾರಿ ಉದಾರವಾದ ಉಳ್ಳವರು ಅನ್ನೋದಕ್ಕೆ ಕಾರಣ ಅದಕ್ಕೊಂದು ಒಂದು ಆಧಾರ ಇದು ಅವನ ವೃತ್ತಿಗೆ ಸಂಬಂಧಿಸಿದ ಉಪಕರಣಗಳನ್ನು ಬಿಟ್ಟು ಮಿಕ್ಕ ಅವನ ಸ್ವತ್ತುಗಳನ್ನು ವಾದಿಯ ಕಡೆಗೆ ಒಪ್ಪಿಸಬೇಕು ನಾವೇನಾದರೂ ಅವನ ವೃತ್ತಿಗೆ ಸಂಬಂಧಿಸಿದ ಉಪಕರಣಗಳನ್ನು ಕೂಡ ವಶ ಮಾಡ್ಕೊಂಬಿಟ್ರೆ ಅವನು ಹೆಂಗೆ ಜೀವನ ಮಾಡಬೇಕು ಅವನ ಜೀವನಕ್ಕೇನು ತೊಂದರೆ ಆಗಬಾರ್ದು ಮತ್ತು ಅವನಿಗೆ ಏನು ಇವತ್ತೇನೂ ಇಲ್ಲ ಅವನಿಗೆ ಆದರೆ ಕೆಲಸ ಮಾಡಿ ದುಡ್ಕೊಂಡು ತಿನ್ಬಲ್ಲ ಅನ್ನೋ ರೀತಿಯಲ್ಲಿ ಇರಬೇಕು ಅವನು ಉಪಕರಣ ತಗೊಂಡ್ಬಿಟ್ರೆ ಎಷ್ಟು ವಿಶಾಲವಾದ ಮತ್ತು ಉದಾರವಾದ ಮಾನವತೆಯ ದೃಷ್ಟಿ ಇತ್ತು ಇದನ್ನು ಇದನ್ನು ಇವರು ಮನುಸ್ಮೃತಿಯಲ್ಲಿ ಕೂಡ ಇದೇ ವಿಷಯ ಬಂದಿದೆ ಭಾಳ ಸಂಕ್ಷಿಪ್ತವಾಗಿ ಬಂದಿದೆ ಇದರಲ್ಲಿ ಕೌಟಿಲ್ಯರ್ಥಶಾಸ್ತ್ರಿ ಸ್ವಲ್ಪ ವಿವರವಾಗಿ ಬಂದಿದೆ ಅದು ಆಮೇಲೆ ಇನ್ನು ವಿಭಾಗದ ಸಂದರ್ಭ ಬಂದಾಗ ಈ ಹೆಣ್ಮಕ್ಕಳ ವಿಷಯದಲ್ಲಿ ಕೆಲವು ಆ ಕಾಲದಲ್ಲಿ ಇದ್ದಂಥ ಆಚರಣೆಗಳು ಈಗ ಆಸ್ತಿಯಲ್ಲಿ ಪಾಲು ಬರೆದೇ ಇರ್ತಕ್ಕಂಥ ಕೆಲವರು ಭಗಿನಿಯರು ಇರ್ತಾರೆ ಅಂದರೆ ಸಿಸ್ಟರ್ಸ್ ಅದಾಯಾದ ಯಾದ ಭಗಿನ್ಯ ಅಂತ ಕರೆದಿದ್ದಾರೆ ಅವರು ಅವರು ತಾಯಿಯ ಸ್ತ್ರೀಧನ ಇರುತ್ತಲ್ಲ ಅದರ ಅದರಲ್ಲಿ ಅಂದರೆ ಅವರ ಸ್ವಂತ ದ್ರವ್ಯ ಆಕೆ ಸಂಬಂಧಪಟ್ಟ ಸ್ವಂತದ್ದಿರುತ್ತಲ್ಲ ಇರುತ್ತಲ್ಲ ಅದರಲ್ಲಿ ಆಕೆ ಪಾಲು ಯಾವುದು ಅಂದರೆ ಊಟ ಮಾಡಿ ಅಂದರೆ ಉಪಯೋಗಿಸಿರ್ತಕ್ಕಂಥ ಕಂಚಿನ ಪಾತ್ರೆಗಳು ಮುಂತಾದವು ಅಲ್ಲ ಅಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಇದೆ ಅದು ಆಭರಣಗಳು ಆಕೆ ಆಭರಣಗಳು ಹಾಕಿಗೆ ಸಲ್ಬೇಕು ಇದು ಮುಖ್ಯ ಆಭರಣಗಳು ಆಕೆಗೆ ಸಲ್ಲಬೇಕು ಅಂತ ಈ ಕೌಟಿಲ್ಯ ಹೇಳ್ತಾರೆ ಅವರು ಭುಕ್ತ ಕಾಂಸ್ಯ ಆಭರಣ ಭಾಗಿನ್ಯ ತೇ ಭಗಿನ್ಯ ಭಾಗಿನ್ಯ ಮನು ಆ ವಿಷಯದಲ್ಲಿ ಹೇಳ್ತಾ ಅವ್ರು ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ ಕನ್ಯೆ ಇದ್ದಾಳೆ ಯಾಕೆ ಇವತ್ತು ಕೂಡ ನಮ್ಮಲ್ಲಿ ಅದು ಪ್ರಚಾರದಲ್ಲಿದೆ ಕನ್ನಿ ಇದ್ದಾಳೆ ಆಕೆಗೆ ಪಾಲ್ ಮಾಡಿಕೊಳ್ಬೇಕಾದ್ರೆ ಆಕೆಯನ್ನು ಆಕೆಯ ಬಗ್ಗೆ ಏನು ಮಾಡಬೇಕು ಅಂದಾಗ ಎಷ್ಟು ಬ್ರದರ್ಸ್ ಇರ್ತಾರೋ ಅವರು ತಮ್ಮ ಆಸ್ತಿಯಲ್ಲಿ ತಮ್ಮ ಪಾಲಿನಲ್ಲಿ ಒನ್ ಫೋರ್ತ್ ಭಾಗ ನಾಲ್ಕನೇ ಒಂದು ಭಾಗವನ್ನು ಹಾಕಿ ಆಕೆಗೆ ಒಟ್ಟು ಮಾಡಿ ಕೊಡಬೇಕು ಅದನ್ನು ಎಲ್ಲಿಡಬೇಕು ಅಂತಂದರೆ ಗ್ರಾಮದ ಹಿರಿಯರಲ್ಲಿ ಅದನ್ನು ಇಟ್ಟಿರಬೇಕು ಈಗ ಅಂಥ ಹಿರಿಯರು ಯಾರಿದ್ದಾರೆ ಹೇಳೋದಕ್ಕೆ ಅಂದರೆ ಆವಾಗ ನಂಬಿಕೆ ಇತ್ತು ಅವರು ಅದನ್ನು ಆಕೆಗೆ ಮದುವೆ ಆದ ಮೇಲೆ ಆಕೆ ಕೊಡ್ತಾರೆ ಅನ್ನೋದೊಂದು ಗ್ಯಾರಂಟಿ ಅದರ ಮೇಲೆ ಆ ರೀತಿ ಇರೋವಂಥದ್ದು ಒಂದು ವ್ಯವಸ್ಥೆಯನ್ನು ಮನು ತೋರಿಸಿ ನೋಡಿ ಅಲ್ಲೆಲ್ಲೇ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ ಆದರೆ ಸ್ಟಡಿನೇ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೀವು ನಾವೇ ನೋಡ್ತಾ ಹೋಗ್ಬೋದು ಆಮೇಲೆ ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ಪತಿಯನ್ನು ಬಿಡಬಹುದು ಅಂದರೆ ನೀಚ ಆಗಿದ್ದರೆ ಪರದೇಶಕ್ಕೆ ಹೋಗಿ ಭಾಳ ವರ್ಷ ಬರದೇ ಇದ್ದರೆ ಆಮೇಲೆ ರಾಜ ಅಪರಾಧಿಯಾಗಿದ್ದರೆ ರಾಜ ಕಿಲ್ಬೀಶಿ ಅಂತ ಶಬ್ದ ಇದೆ ರಾಜಪರಾಧಿಯಾಗಿದ್ದರೆ ಆಮೇಲೆ ನನ್ನ ಪ್ರಾಣಕ್ಕೆ ಅವನಿಂದ ಅಪಾಯ ಇದೆ ಅಂತ ಹೆಂಡ್ತಿ ಗೊತ್ತಾದರೆ ಆಮೇಲೆ ಅವನು ಪಚಿತನಾಗಿದ್ದರೆ ಪಚಿತ ಅಂದರೆ ಯಾವ ರೀತಿಯಲ್ಲಾದರೂ ಆಗಿರ್ಬೋದು ಅವನಿಗೆ ಅವನು ಕ್ಲೀಬನಾಗಿದ್ದರೆ ನಪುಂಸಕನಾಗಿದ್ದರೆ ಅವನ ತ್ಯಾಜ್ಯ ಅಂತ ಇಲ್ಲಿ ತ್ಯಾಜ್ಯ ಅಂತಂದರೆ ಬಿಡಬೇಕು ಅಂತ ಇದೆ ಎರಡು ಮೂರು ಇಲ್ಲಿ ತ್ಯಾಜ್ಯ ಅಂತಂದರೆ ಕೇವಲ ಸಂಪರ್ಕವನ್ನು ಬಿಡಬೇಕು ಪತಿಯ ಸಂಪರ್ಕ ಇಟ್ಕೋಬಾರ್ದು ಅಂತ ಒಂದು ಇನ್ನೊಂದು ಪೂರ್ತಿ ಮೋಕ್ಷ ಅಂದರೆ ಡೈವರ್ಸ್ ಪಡಿಬೇಕು ಅನ್ನೋದು ಇನ್ನೊಂದು ಅರ್ಥ ಎರಡೂ ಇದೆ ಅದರಲ್ಲಿ ಅವಾಗಿತ್ತೋ ಇಲ್ಲ ಗೊತ್ತಿಲ್ಲ ಆದರೆ ಧರ್ಮಶಾಸ್ತ್ರಗಳಲ್ಲಿ ಸ್ವಲ್ಪ ಇದು ಕಡಿಮೆ ಆಗ್ತಾ ಬಂದಿದೆ ಈ ಥರದ್ದು ಪರವಾನಗಿ ಇನ್ನೂ ಬಂದಿಲ್ಲ ಆದರೆ ಕೆಲವು ಕಡೆಗೆ ಅದು ಕೂಡ ಇದೆ ಈಗ ಉದಾಹರಣೆಗೆ ಮರುಮದುವೆ ಬಗ್ಗೆ ಆಪಸ್ತಂಭ ಬೌದ್ಧನರಲ್ಲಿ ಮರುಮದುವೆಗೆ ಅವಕಾಶ ಇದೆ ಆ ಮರುಮದುವ ಅವಕಾಶ ಇದ್ದ ಇದ್ದಾಗ ದೀರ್ಘ ಪ್ರ ಪ್ರಯಾಣ ಕೈಕೊಂಡು ಪತಿ ಬರೋದೇ ಇಲ್ಲ ಕಾದ್ಕೊಂಡಿರ್ತಾಳೆ ಆಮೇಲೆ ಅಲ್ಲಿ ಹೇಳ್ತಾರೆ ಆಕೆಗೆ ಮಕ್ಕಳಿದ್ದರೆ ಅವನಿಗೋಸ್ಕರ ಐದು ವರ್ಷ ಕಾದ್ಕೊಂಡಿರಬೇಕು ಬ್ರಾಹ್ಮಣ ಬ್ರಾಹ್ಮಣ ಹೆಂಡತಿ ಬ್ರಾಹ್ಮಣ ಬ್ರಾಹ್ಮಣ ಬ್ರಾಹ್ಮಣಿ ಆದರೆ ಐದು ವರ್ಷ ಕಾದ್ಕೊಂಡಿರಬೇಕು ಇಲ್ಲದೆ ಹೋದರೆ ನಾಲ್ಕು ವರ್ಷ ಕಾದ್ಕೊಂಡಿದ್ದು ಮರುಮದಿಯು ಆಗ್ಬೋದು ಇದನ್ನು ಸೂತ್ರಗಳಲ್ಲಿ ಬಂದಿದೆ ಇದು ಸ್ಮೃತಿಗಳಲ್ಲಿ ಈ ವಿಷಯ ಇಲ್ಲ ಆಮೇಲೆ ಕ್ಷತ್ರಿಯನಿಗೆ ಮಕ್ಕಳಿದ್ದರೆ ಕ್ಷತ್ರಿಯ ಹೆಣ್ಣುಮಗಳಿಗೆ ಮಗಳ ಮಕ್ಕಳಿದ್ದರೆ ನಾಲ್ಕು ವರ್ಷ ಕಾಯಬೇಕು ಇಲ್ಲೇ ಇದ್ದರೆ ಮೂರು ವರ್ಷಕ್ಕಾದು ಮೂರನೇ ವರ್ಷ ಮದುವೆ ಮಾಡ್ಕೋಬೋದು ಅಂದರೆ ಮರುಮದುವೆ ಆಮೇಲೆ ವೈಶ್ಯರಲ್ಲಿ ಮೂರು ವರ್ಷ ಮತ್ತು ಎರಡು ವರ್ಷ ಶೂದ್ರರಲ್ಲಿ ಎರಡು ವರ್ಷ ಮತ್ತು ಒಂದು ವರ್ಷ ಈ ರೀತಿ ರೆಡ್ಯೂಸ್ ಮಾಡ್ಕೋತ ಬಂದಿದ್ದಾರೆ ಆದರೆ ಯಾಜ್ಞವಲ್ಕ ಸ್ಮೃತಿಯಲ್ಲಿ ಮನುಸ್ಮೃತಿಯಲ್ಲಿ ಈ ವಿಷಯ ಬಂದಿಲ್ಲ ಹೀಗೆ ಈ ಅಧ್ಯಯನ ಇದೆಯಲ್ಲ ಇದು ಕೇವಲ ಈ ಅಧ್ಯಯನ ಮಾಡಲಿಕ್ಕೊಂದು ರೀತಿಯನ್ನು ಮುಂದಿಟ್ಟಿದ್ದೇನೆ ಹೊರತು ಸಮಗ್ರವಾಗಿ ಮಾಡಲಿಕ್ಕೆ ಆಗೋ ಪ್ರಶ್ನೆಯೇ ಅಲ್ಲ ಇವತ್ತು ಆದರೆ ಎರಡೂ ಈಗ ನಾನು ಎರಡು ಎರಡು ಭಾಗಗಳಾಗಿ ಈ ವಿಷಯವನ್ನು ಇಟ್ಟಿದ್ದೇನೆ ಪೂರ್ಣವಾದ ಪೇಪರ್ನಲ್ಲಿ ಸುಮಾರದೊಂದು ನಲವತ್ತು ನಲವತ್ತೈದು ಪುಟಗಳಷ್ಟು ಪೇಪರ್ ಆಗ್ಬೋದು ಅದು ಪೂರ್ತಿ ಬರೋದು ತೆಗಿಬೇಕು ನನಗೊಂದು ತಿಂಗಳು ಬೇಕೋ ಎರಡು ತಿಂಗಳು ಬೇಕೋ ಟೈಮ್ ಬೇಕು ಬರೋದು ತೆಗೆದು ಅದನ್ನು ಆಮೇಲೆ ಕಳಿಸ್ಕೊಡ್ತೀನಿ ಆಮೇಲೆ ಅದನ್ನು ಡಿ ಟಿ ಪಿ ಕೂಡ ಕಳಿಸ್ಕೊಡ್ತೀನಿ ಅದನ್ನು ಮುಂದೆ ಅದನ್ನು ನಿಮಗೆಲ್ಲ ನೀವೆಲ್ಲ ಅದನ್ನು ಓದ್ಬೋದು ಈ ಒಟ್ಟಿನ ಮೇಲೆ ನಿಕಟವಾದ ಸಂಬಂಧ ಧರ್ಮಶಾಸ್ತ್ರಕ್ಕೆ ಮತ್ತು ಕೌಟಿಲ್ಯ ಅರ್ಥಶಾಸ್ತ್ರಕ್ಕಿದೆ ಶ್ಯಾಮಶಾಸ್ತ್ರಿಗಳು ಕೆಲವೊಂದು ಸಂದರ್ಭಗಳಲ್ಲಿ ಯಾರು ಯಾರಿಗೆ ಋಣಿ ಅನ್ನೋದನ್ನು ನಿರ್ಣಯಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಅಭಿಪ್ರಾಯ ಇಟ್ಕೊಂಡೇನೆ ಇವೆರಡೂ ಕೂಡ ಯಾವುದೋ ಒಂದು ಮೂರನೇ ಸೋರ್ಸ್ನಿಂದ ಎರಡೂ ಕೂಡ ಜೊತೆಯಲ್ಲಿ ಬೆಳೆದಿದ್ದಾವೆ ಅನ್ನೋ ಅಭಿಪ್ರಾಯ ಇಟ್ಕೊಂಡು ತಮ್ಮ ಮುನ್ನುಡಿಯನ್ನು ಮುಗಿಸಿದ್ದಾರೆ ನಾವು ಅದೇ ದೃಷ್ಟಿಯಿಂದ ಇವೆರಡರ ಸಂಬಂಧದ ಬಗ್ಗೆ ಇದನ್ನೇ ನಾವು ಹೇಳ್ಬೋದು ಸ್ಮೃತಿಗಳಲ್ಲಿ ಪೂರ್ವ ಮತ್ತು ಅನಂತರದ ಅಂಶಗಳು ಬೇಕಾದಷ್ಟಿದೆ ಪ್ರಾಚೀನ ಅಂಶಗಳು ಕೌಟಿಲ್ಯ ಅರ್ಥಶಾಸ್ತ್ರಕ್ಕೆ ಪೂರಕವಾಗಿದ್ದರೂ ಇರ್ಬೋದು ಅನಂತರದ ಅಂಶಗಳು ಕೌಟಿಲ್ಯ ಅರ್ಥಶಾಸ್ತ್ರದಿಂದ ಪ್ರಭಾವಿತವಾಗಿದ್ದರೂ ಆಗಿರಬಹುದು ಅದನ್ನು ಎರಡೂ ಶಾಸ್ತ್ರಗಳ ಜೊತೆ ಜೊತೆಯಲ್ಲಿ ಬರೆದಿರೋದರಿಂದ ಆಮೇಲಿನ ಹಂತದಲ್ಲಿ ಪರಸ್ಪರ ಕೊಡೆತುಕೊಳ್ಳುವಂಥ ಒಂದು ಪ್ರಕ್ರಿಯೆ ನಡೆದಿರಬಹುದು ಅಂತ ನಾವು ಅಂದ್ಕೊಂಡು ಎರಡಕ್ಕೂ ನಿಕಟವಾದ ಸಂಬಂಧ ಇದೆ ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಧರ್ಮಸ್ಥೀಯ ಮತ್ತು ಕಂಟಕ ಶೋಧನ ಇವೆರಡೂ ಅಧಿಕರಣಗಳಿಗೂ ಮತ್ತು ಧರ್ಮಸೂತ್ರಗಳು ಮತ್ತು ಧರ್ಮಶಾಸ್ತ್ರ ಅಂದರೆ ಸ್ಮೃತಿಗಳು ಇವುಕ್ಕೂ ಕಂಪೇರ್ ಮಾಡಿ ಒಂದು ಸಮಗ್ರವಾದ ಅಧ್ಯಯನ ಮಾಡಿದಾಗ ಅನೇಕ ವಿಷಯಗಳು ನಮ್ಮ ಗಮನಕ್ಕೆ ಬರ್ತವೆ ಇಷ್ಟನ್ನು ತಮ್ಮ ಮುಂದೆ ಇಟ್ಟು ನನ್ನನ್ನು ಈ ಸಂದರ್ಭದಲ್ಲಿ ಇಲ್ಲಿಗೆ ಕರೆದು ಮಾತನಾಡೋದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು ಮತ್ತು ಅರ್ಥಶಾಸ್ತ್ರ ಓದಿ ಭಾಳ ದಿವಸ ಆಗಿತ್ತು ಆಗಲಿಲ್ಲ ಹತ್ತು ವರ್ಷದಿಂದ ಟೀಚ್ ಮಾಡಿರಲಿಲ್ಲ ಅದನ್ನು ಮತ್ತೊಂದು ಸರ್ತಿ ನೋಡೋದಕ್ಕೆ ಬೇರೆ ಬೇರೆ ಕಂಪ್ಯಾರಿಸನ್ ಮಾಡೋ ದೃಷ್ಟಿಯಿಂದ ಓದೋದಕ್ಕೊಂದು ಅವಕಾಶನೂ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ತುಂಬ ಗೋಖಲೆ ಸಂಸ್ಥೆಗೆ ತುಂಬ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ರಾಮಸ್ವಾಮಿಗಳಿಗೆ ವಿಶೇಷವಾಗಿ ಅವ್ರನ್ನ ನೆನಪು ನೆನಪು ಮಾಡಿಕೊಂಡು ಅರ್ಥಶಾಸ್ತ್ರದ ಮೇಲೆ ಮಾತಾಡಬಲ್ಲರು ಅಂತ ತಿಳ್ಕೊಂಡು ಅವ್ರು ನನಗೆ ಈ ವಿಷಯವನ್ನು ಕೊಟ್ಟಿದ್ದರು ಅದಕ್ಕೂ ಅವ್ರಿಗೂ ಋಣಿಯಾಗಿತ್ತು ನಿಮಗೆಲ್ಲರಿಗೂ ಇಷ್ಟೊತ್ತು ಕೇಳಿದ್ದಕ್ಕೆ ಋಣಿಯಾಗಿತ್ತು ತುಂಬ ಮುಖ್ಯವಾದ ವಿಷಯವನ್ನು ವಿಶ್ಲೇಷಣಾತ್ಮಕವಾಗಿ ಅನೇಕ ಮಾಹಿತಿಗಳೊಡಗೂಡಿ ವಿದ್ವಾಂಸರಾದ ಡಾಕ್ಟರ್ ಎಂ ಶಿವಕುಮಾರಸ್ವಾಮಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ಎದ್ದು ಕಾಣುವ ಸಂಗತಿ ಅಂದರೆ ಅವರು ಈ ಕೌಟಿಲ್ಯನ ಈ ಸೋಷಲ್ ಜಸ್ಟಿಸ್ ದೃಷ್ಟಿ ಅಂತ ಏನು ಹೇಳಿದರು ಅದು ತುಂಬ ಗಮನ ಸೆಳೆಯುವ ಸೆಳೆಯಬೇಕಾದ ವಿಷಯ ಕೌಟಿಲ್ಯನ ಉದಾರತೆ ಮಾನವೀಯ ದೃಷ್ಟಿ ಇದು ಗಮನ ಸೆಳೆಯುತ್ತೆ ಕೌಟಿಲ್ಯ ಕೆಲವು ಕಡೆ ತನ್ನ ಅಭಿಪ್ರಾಯಗಳನ್ನು ಹೇಳೋದು ಹೌದು ಎಷ್ಟೋ ಭಾಗದಲ್ಲಿ ಅವನ ಕಾಲದಲ್ಲಿಯೋ ಅದಕ್ಕೆ ಹಿಂದಿನ ಕಾಲಖಂಡದಲ್ಲಿಯೋ ಇದ್ದ ಸಮಾಜ ಸ್ಥಿತಿಯ ಬಗ್ಗೆ ಕ್ರೋಢೀಕರಣವನ್ನು ಕೊಟ್ಟಿರಬಹುದು ಅಂತ ಕೂಡ ಭಾವಿಸೋದಕ್ಕೆ ಅವಕಾಶ ಇದೆ ವ್ಯಾವಹಾರಿಕ ಸಮಯಾಚಾರಗಳು ಅಗತ್ಯ ಬಿದ್ದಾಗ ಶಿಷ್ಟರ ಮಾರ್ಗದರ್ಶನದಂತೆ ಬದಲಾವಣೆ ಆಗೋದಕ್ಕೆ ನಮ್ಮ ಪರಂಪರೆಯಲ್ಲಿ ಅವಕಾಶ ಎಂದಿನಿಂದ ಇದ್ದೇ ಇದೆ ಇದಕ್ಕಿಂತ ಗಮನಿಸಬೇಕಾದ ಅಂಶ ಅಂದರೆ ಕೌಟಿಲ್ಯ ರಿಯಲಿಸ್ಟಿಕ್ಕಾಗಿ ಚಿಂತನೆ ಮಾಡ್ತಾನೆ ಯಾವುದೋ ಒಂದು ಐವರಿ ಟವರ್ನಲ್ಲಿ ಕೂತ್ಕೊಂಡು ಚಿಂ ಅವನು ಮಾತಾಡೋದಿಲ್ಲ ಅಥವಾ ಇನ್ನೇನು ಪ್ರಿಸ್ಕ್ರಿಪ್ಟಿವ್ ಆಗಿ ಹೀಗಿರಿ ಹೀ ಹೀಗಿರಬೇಕು ಅಂತ ಆ ರೀತಿ ಡಾಗ್ಮ್ಯಾಟಿಕ್ಕಾಗೂ ಮಾತನಾಡೋದಿಲ್ಲ ಪರಂಪರೆಯನ್ನು ಕುರುಡು ಕುರುಡಾಗಿ ಎತ್ತಿ ಹಿಡಿಯೋದಿಲ್ಲ ಅಥವಾ ಬೇಕಾಗಿ ಏನೇನೋ ಕ್ರಾಂತಿಕಾರಿ ಸುಧಾರಣೆಗಳನ್ನು ಸಜೆಸ್ಟ್ ಮಾಡೋದಿಲ್ಲ ಅವನು ಹಿ ಸ್ಟ್ಯಾಂಡ್ಸ್ ಫಾರ್ ಎ ವೆಲ್ ಫಂಕ್ಷನಿಂಗ್ ಸ್ಟೇಟ್ ಆ್ಯಂಡ್ ಸೊಸೈಟಿ ಇದನ್ನು ನಾವು ಗಮನಿಸಬೇಕು ಒಂದೆರಡು ಉದಾಹರಣೆ ಕೊಟ್ಟರೆ ಇದು ಸ್ಪಷ್ಟವಾಗತ್ತೆ ವಿಷಮ ಪರಿಸ್ಥಿತಿಗಳಲ್ಲಿ ನಿಯೋಗ ಪದ್ಧತಿಯನ್ನು ಕೌಟಿಲ್ಯ ಸಮರ್ಥಿಸಿದ್ದಾನೆ ಮನು ನಿಯೋಗವನ್ನು ಒಪ್ಪಿಲ್ಲ ಇನ್ನೊಂದು ಈ ವೇಷ್ಯ ಪದ್ಧತಿ ಇದೆ ಇದಕ್ಕೆ ಮನುವಿನ ವಿರೋಧ ಇದೆ ಆದರೆ ಕೌಟಿಲ್ಯ ಇಲ್ಲಿ ಸರಿಯಾದ ನಿಯಂತ್ರಣ ಪರಿಶುದ್ಧತೆ ಮೊದಲಾದವು ಇರಬೇಕು ಅಂತ ಅಷ್ಟೇ ವಿಧಿಸಿದ್ದಾನೆ ಏಕೆಂದರೆ ಒಂದು ಇರುವ ಸಮಾಜ ಸ್ಥಿತಿಗೆ ನಾವು ವ್ಯವಸ್ಥೆಯನ್ನು ಹೇಳಬೇಕೇ ಹೊರತು ಏನೋ ಒಂದು ಆದರ್ಶ ಹೇಳಿ ಪ್ರಯೋಜನ ಇಲ್ಲ ಗತಿ ಗತಿಶ್ಚಿಂತನೀಯ ಅನ್ನುವ ನ್ಯಾಯದಂತೆ ಕೌಟಿಲ್ಯ ಯೋಚನೆ ಮಾಡುತ್ತಾನೆ ಇನ್ನೊಂದು ವಿಧವಾ ವಿವಾಹಕ್ಕೆ ಮನು ವಿರೋಧಿ ಆದರೆ ಕೌಟಿಲ್ಯ ಅದಕ್ಕೆ ವಿರೋಧಿ ಅಲ್ಲ ಕೆಲವು ಸಂದರ್ಭಗಳಲ್ಲಿ ಬ್ರಾಹ್ಮಣರ ವಿಷಯದಲ್ಲಿ ಕೌಟಿಲ್ಯ ಬಹಳ ಉದಾರವಾಗಿ ಅವನು ನಿಲುವನ್ನು ತಳೆದಿದ್ದಾನೆ ಅಂತ ಅನ್ನಿಸುತ್ತೆ ಅದು ಸಾಮಾಜಿಕ ಚಿಂತನ ಸಾತತ್ಯದ ಕಸ್ಟೋಡಿಯನ್ಸ್ ಬ್ರಾಹ್ಮಣರಾದದ್ದರಿಂದ ಆ ಒಂದು ಪರಂಪರೆಗೆ ವಿಚ್ಛಿತ್ತಿ ಬರಬಾರ್ದು ಪರಂಪರೆಗೆ ವಿಚ್ಛಿತ್ತಿ ಬಂದರೆ ಅರಾಜಕತೆ ಉಂಟಾಗತ್ತೆ ಅನವಸ್ಥೆ ಉಂಟಾಗತ್ತೆ ಸಮಾಜದಲ್ಲಿ ಈ ದೃಷ್ಟಿಯಿಂದ ಅವನು ಬ್ರಾಹ್ಮಣರಿಗೆ ಸ್ವಲ್ಪ ಉದಾರವಾದ ಸ್ಥಾನವನ್ನು ಕೊಟ್ಟಿದ್ದಾನೆ ಅಂತ ಹೇಳಬಹುದು ಆದರೆ ಅದೇ ಕೌಟಿಲ್ಯ ದೇಶದ್ರೋಹ ಮಾಡಿದ ಬ್ರಾಹ್ಮಣನನ್ನು ನೀರಿನಲ್ಲಿ ಮುಳುಗಿಸಬೇಕು ಅಂತ ಹೇಳಿದಾನೆ ದೇಶದ್ರೋಹ ಮಾಡಿದ ಬ್ರಾಹ್ಮಣ ಅಂತ ಇದ್ದರೆ ಅವನು ನೀರಿನಲ್ಲಿ ಮುಳುಗಿಸ್ಬೇಕು ಅಂತ ಕೌಟಿಲ್ಯ ಹೇಳಿದ್ದಾನೆ ಹೀಗೆ ಇದನ್ನೆಲ್ಲ ನೋಡುವಾಗ ಕೌ ಕೌಟಿಲ್ಯ ಒಬ್ಬ ವಾಸ್ತವತಾವಾದಿ ಅಂತ ಒಪ್ಪಬೇಕಾಗತ್ತೆ ಹೀಗೆ ನಮ್ಮ ಒಟ್ಟಾರೆ ಈ ಸ್ಮೃತಿಯ ಪರಂಪರೆಯಲ್ಲಿ ಕೌಟಿಲ್ಯನ ಸ್ಥಾನ ಸ್ಮೃ ಅದರ ಆನುಪೂರ್ವಿ ಸ್ಮೃತಿಗೆ ಕೌಟಿಲ್ಯನಿಗೆ ಇರುವ ಸಂಬಂಧ ಇದನ್ನು ಬಹಳ ಸಮರ್ಪಕವಾಗಿ ವಿಶ್ಲೇಷಣಾತ್ಮಕವಾಗಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಶಿವಕುಮಾರಸ್ವಾಮಿಯವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ